ಯಕ್ಷಪಿಕ ಶಕಪುರುಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಕಾಮತುಳ್ಳು. ವೀಕ್ಷಕರೇ, ಯಕ್ಷಪಿಕ ಶಕಪುರುಷ ಕಾಳಿಂಗ ನಾಡೋರ ಕುರಿತು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ತಿಳಿದೇ ಇದೆ, ಮೊದಲ ಎರಡು ಆವೃತ್ತಿಗಳು ಮುಗಿದಿದೆ, ಅದು ಯಶಸ್ವಿಯಾಗಿ ಸಾಗುತ್ತಾ ಇದೆ. ಈ ಯಶಸ್ಸಿಗೆ ನೀವೆಲ್ಲರೂ ಕಾರಣರು, ನೋಡಿರುವಂತ ಎಲ್ಲಾ ವೀಕ್ಷಕರು ಕಾರಣರು. ಸ್ನೇಹಿತರೆ, ನನ್ನ ಒಂದು ವರ್ಷದ ಹಿಂದಿನ ಕನಸು ಈ ಕಾಳಿಂಗ ನಾಡರ ಒಡನಾಡಿಗಳನ್ನ ಮುಖ್ಯ ಭೂಮಿಕೆಯಲ್ಲಿ ತಂದು ಕಾಳಿಂಗ ನಾಡರ ವ್ಯಕ್ತಿತ್ವ ಮತ್ತು ಜೀವನಗಾಥೆಯನ್ನ ಹಂಚುವ ಕಾರ್ಯಕ್ರಮ ಮಾಡಬೇಕೆನ್ನುವುದು ನನ್ನ ಒಂದು ವರ್ಷದ ಹಿಂದಿನ ಕನಸಾಗಿತ್ತು. ಈಗ ಆ ಕಾರ್ಯಕ್ರಮ ನನಸಾಗ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇದೆ. ಪ್ರೋತ್ಸಾಹಿಸಿದಂತ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಸ್ನೇಹಿತರೆ, ಈ ಕಾಳಿಂಗನಾವಡರ ಜೀವನಗಾಥೆಯನ್ನು ಸಾರುವ ಈ ಕಾರ್ಯಕ್ರಮವನ್ನು ನೋಡಿದ ವೀಕ್ಷಕರು ಕೆಲವರು ಹೇಳಿದ್ದಾರೆ, ಆ ಕಲಾವಿದರನ್ನ ಸಂಪರ್ಕ ಮಾಡಿ, ಆ ಕಲಾವಿದರು ಇರಬೇಕಿತ್ತು, ಈ ಕಲಾವಿದರು ಇರಬೇಕಿತ್ತು. ನಿಜ ಸ್ನೇಹಿತರೆ, ಆದರೆ ಇದು ಸರಣಿ ಕಾರ್ಯಕ್ರಮ ಆಗಿರುವುದರಿಂದ ಒಂದೇ ಭಾಗದಲ್ಲಿ ಎಲ್ಲಾ ಕಲಾವಿದರನ್ನ ಕೂಡಿಸಿಕೊಂಡು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ನಿಮಗೆ ತಿಳಿದಿದೆ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ಈಗ ಇದು ಮೂರನೇ ಆವೃತ್ತಿಯಲ್ಲಿ ಒಂದು ಎಂಟು ಕಲಾವಿದರನ್ನ ನಾವು ಸಂಪರ್ಕ ಮಾಡಿದ್ದೇವೆ. ಅವರು ಮನದಾಳದ ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಆ ಕಾಲದಲ್ಲಿರುವ ಕಲಾವಿದರನ್ನ, ಅವರ ಒಡನಾಡಿಗಳನ್ನ ಎಲ್ಲರನ್ನು ಕರೆತಂದು ಈ ಯಕ್ಷಪಿಕ ಕಾರ್ಯಕ್ರಮದಲ್ಲಿ ತೋರಿಸುವ ಕಾರ್ಯ ಖಂಡಿತ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಸ್ನೇಹಿತರೆ, ನನ್ನ ಒಂದು ವರ್ಷದ ಹಿಂದಿನ ಕನಸು ಇದು. ಕಾಳಿಂಗನಾವುಡರು ನಮ್ಮನ್ನ ಅಗಲಿ 32 ವರ್ಷಗಳು ಸಂದರೂ ಸಹ ಅವರ ನೆನಪುಗಳು ಮಾತ್ರ ಯಕ್ಷಗಾನ ಅಭಿಮಾನಿಗಳ ಪ್ರತಿಯೊಬ್ಬರ ಮನದಲ್ಲಿಯೂ ಇಂದು ಕಾಳಿಂಗನಾವುಡರು ಇದ್ದಾರೆ. ಕಾಳಿಂಗನಾವುಡರ ಕುರಿತು ಮಾಡಿರುವ ಈ ಕಾರ್ಯಕ್ರಮ ನಿಮಗೆಲ್ಲ
ತೃಪ್ತಿ ನೀಡಿದೆ ಎಂದು ಭಾವಿಸುತ್ತೇನೆ. ಹಾಗೆಯೇ ಹೊಸ ಪೀಳಿಗೆಗಳಿಗೂ ಸಹ ಈ ಕಾಳಿಂಗನಾವ್ಡರ ವ್ಯಕ್ತಿತ್ವ ಮತ್ತು ಜೀವನಗಾಥೆ ಇದನ್ನು ತಲುಪಿಸುವ ಕಾರ್ಯ ನೀವೆಲ್ಲರೂ ಸೇರಿ ಮಾಡಬೇಕು. ನೀವೆಲ್ಲರೂ ನಮ್ಮ ಜೊತೆ ಕೈಗೂಡಿಸಬೇಕು, ಜೊತೆಯಾಗಿ ಸಾಗೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಸ್ನೇಹಿತರೆ, ಇಂದಿನ ಈ ಕಾರ್ಯಕ್ರಮವನ್ನು ಖ್ಯಾತ ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿಗಳು ಹಾಗೂ ಸಂಸ್ಕೃತ ಉಪನ್ಯಾಸಕರು ಹಾಗೂ ನನ್ನ ಸ್ನೇಹಿತರಾಗಿರುವ ವಿದ್ವಾನ್ ವಿನಾಯಕ್ ಭಟ್ ಗಾಳಿಮನೆ ಇವರು ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾರೆ. ಬನ್ನಿ, ಮುಂದೆ ಸಾಗೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೆ ನಮಸ್ಕಾರ. ಯಕ್ಷ ಪಿಕ ಶಕಪುರುಷ ಗಾನಗಂಧರ್ವನ ನೆನಪಿನಂಗಳದ ಮೂರನೇ ಆವೃತ್ತಿಯಲ್ಲಿ ನಾವೆಲ್ಲ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮ ಶ್ರೀಯುತರಾದಂತಹ ಗಣೇಶ್ ಕಾಮತುಳ್ಳೂರ್ ಇವರ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಸಾರ ಆಗ್ತಾ ಇದೆ. ಸಂಪೂರ್ಣ ಇದರ ಜವಾಬ್ದಾರಿಯನ್ನ ವಹಿಸಿಕೊಂಡು ಈ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಗಣೇಶ್ ಕಾಮತುಳ್ಳೂರವರು ನಿರಂತರವಾಗಿ ಈ ಯಕ್ಷ ಪಿಕ ಶಕಪುರುಷ ಎನ್ನುವಂತಹ ಕಾರ್ಯಕ್ರಮವನ್ನು ನಮಗೆಲ್ಲರಿಗೂ ಕೂಡ ಉಣಬಡಿಸ್ತಾ ಇರುವಂತಹದ್ದು ಬಹಳ ಸಂತೋಷದ ವಿಷಯ ಅಂತ ನಾನು ಪ್ರಥಮ ಬಾರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಯಕ್ಷಗಾನದ ಕಲಾಭಿಮಾನಿಗಳೇ, ಹಾಗೆ ಕಾಳಿಂಗನೌಡರ ಕಲಾಭಿಮಾನಿಗಳೇ, ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ರಂಗದ ಎಲ್ಲ ನೇತಾರರೇ, ಯಕ್ಷರಂಗದಲ್ಲೇ ಅನೇಕ ಕಲಾ ಕೋವಿದರು ಆಗಿ ಹೋಗಿದ್ದಾರೆ. ಹಿಮ್ಮೇಳದ ಕಲಾವಿದರಿರಬಹುದು, ಮುಮ್ಮೇಳದ ಕಲಾವಿದರಿರಬಹುದು, ಎಲ್ಲರೂ ತಮ್ಮದೇ ಆದಂತಹ ನಿಸ್ವಾರ್ಥ ಸೇವೆಯಿಂದ ಜನಮಾನಸದಲ್ಲಿ ಇಂದಿಗೂ ಅಚ್ಚಳಿಯದೇ ಉಳಿದಿದ್ದಾರೆ. ಅಂತಹ ಅಚ್ಚಳಿಯದೇ ಉಳಿದಂತಹ ಕಲಾವಿದರುಗಳಲ್ಲಿ ಅನ್ಯತಮರು, ಅನ್ಯಾದೃಶರು ಜಿ ಆರ್ ಕಾಳಿಂಗನಾವುಡ. ಯೋಚನೆ ಮಾಡಿದರೆ ಆಶ್ಚರ್ಯ ಆಗುತ್ತೆ. 1958 ಜನಿಸಿ 19ನೇ ವಯಸ್ಸಿನಲ್ಲಿ ಮೇಳದಲ್ಲಿ ಸಹ ಭಾಗವತರಾಗಿ ತಮ್ಮ ಗುರುಗಳ ಜೊತೆಯೇ ಕುಳಿತು ಅಮೃತೇಶ್ವರಿ ಮೇಳದಲ್ಲಿ 1977 ತಮ್ಮ ಕಲಾ ಪ್ರಯಾಣವನ್ನು ಪ್ರಾಚಾರ್ಯ ನಾರಾಯಣಪ್ಪ ಉಪ್ಪೂರರ ಜೊತೆ ಮಾಡಿ 1978 ಪೆರಡೂರು ಮೇಳದಲ್ಲಿ 1 ವರ್ಷ ಕಲಾ ಸೇವೆಯನ್ನು ಮಾಡಿ ಆ ನಂತರ 1990 May 27 ಸಾಲಿಗ್ರಾಮ ಮೇಳದಲ್ಲಿ ಕಲಾವಿದರಾಗಿ ಪ್ರಧಾನ ಭಾಗವತರಾಗಿ ದುಡಿದವರು. ಯೋಚನೆ ಮಾಡಿದರೆ ಆಶ್ಚರ್ಯ ಆಗುವಂತಹ ಸಂಗತಿ ಏನಪ್ಪಾ ಅಂತಂದ್ರೆ, ಈಗ 2021 ನಾವಿದ್ದೇವೆ. ಅಂತಂದ್ರೆ ಕಾಳಿಂಗನಾವುಡ ಎನ್ನುವಂತಹ ಆ ಶರೀರ ಅಳಿದು ಈಗ 3 ದಶಕ ಕಳೆದಿದೆ. ಪುನಃ ಈಗ ನಾವು ಇಂತಹ ಕಾರ್ಯಕ್ರಮದಿಂದ ಅವರನ್ನ ನೆನಪಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೊಂದು ವಿರೋಧಾಭಾಸದ ಮಾತು, ನೆನಪಿಸಿಕೊಳ್ಳುವ ಕೆಲಸ ಅಂತ. ಮರೆಯುವುದಕ್ಕೆ ಸಾಧ್ಯವಿಲ್ಲದೆ ಮರೆವು ಎನ್ನುವುದೇ ಯಕ್ಷಗಾನ ರಂಗದಲ್ಲಿ ಯಾರ ಕುರಿತಾಗಿಲ್ಲವೋ ಅವರನ್ನು ನೆನಪಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ, ಕಾಳಿಂಗ ನಾವುಡರ ಬಗ್ಗೆ ಈ ರೀತಿಯಲ್ಲಿ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ನನ್ನ ಭಾವನೆ. ಇಂತಹ ಕಾಳಿಂಗನಾವುಡರ ಕುರಿತಾಗಿ ಶ್ರೀಯುತರಾದಂತಹ ಗಣೇಶ್ ಕಾಮತ್ ಉಳ್ಳೂರವರು, ಸಹೃದಯಿ, ಸ್ನೇಹಜೀವಿ, ಯಕ್ಷಗಾನ ಹಾಗೂ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಲಾ ಸಂಘಟಕ, ಅತ್ಯಂತ ಸಹಕಾರಿ ಮನೋಭಾವದ, ಸೇವಾ ಮನೋಭಾವದ ಒಬ್ಬ ಆತ್ಮೀಯರು, ಹಿರಿಯರು ಗಣೇಶ್ ಕಾಮತ್ ಉಳ್ಳೂರವರು ಈ ಕಾರ್ಯವನ್ನು ತಮ್ಮದಾದಂತಹ ಯೂಟ್ಯೂಬ್ ಚಾನೆಲ್ ಮೂಲಕ ಮಾಡ್ತಾ ಇದ್ದಾರೆ. ಈ ಚಾನಲ್ ಈಗಾಗಲೇ 25,000 ಸಬ್ಸ್ಕ್ರಿಪ್ಷನ್ ಅನ್ನು ಹೊಂದಿದೆ. ಬಹಳ ಮುಖ್ಯವಾಗಿ ಇದನ್ನು ನಾವು ಇಲ್ಲಿ ಹೇಳಬಹುದು ಅಂತ ನನ್ನ ಭಾವನೆ. ಇಂತಹ ಗಣೇಶ್ ಕಾಮತ್ ಅವರಿಗೆ ಈ ಸಬ್ಸ್ಕ್ರಿಪ್ಷನ್ ಯಾರೆಲ್ಲ ಮಾಡಿದ್ದಾರೋ ಅವರೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೂ ಗಣೇಶ್ ಕಾಮತ್ರ ಪರವಾಗಿ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡಿದ್ದಾರೋ ಅವರಿಗೆ ನಾವು ಧನ್ಯವಾದಗಳನ್ನು ಕೂಡ ಈ ಮೂಲಕ ಹೇಳ್ತಾ ಇದ್ದೇವೆ. ಇದೊಂದು ಮೈಲಿಗಲ್ಲು ಅಂತ ನಮ್ಮ ಭಾವನೆ. ಆತ್ಮೀಯರೇ, ಗಣೇಶ್ ಕಾಮತ್ ಉಳ್ಳೂರವರ
ನಾನಾ ಕ್ಷೇತ್ರದ ದುಡಿಮೆ ಅದು ನಿರಂತರವಾದದ್ದು ನಿತ್ಯ ನೂತನವಾದದ್ದು. ಅವರು ಒಂದು ರಂಗಸ್ಥಳ ಫೌಂಡೇಶನ್ ಟ್ರಸ್ಟ್ ಅಂತ ಒಂದು ಸಂಘಟನೆಯನ್ನು ಆರಂಭ ಮಾಡಿದರು. ಆಮೇಲೆ ಕಾರುಣ್ಯ ನಿಧಿ ಸಮರ್ಪಣೆ ಅಂತ ಅನೇಕ ಕಲಾವಿದರಿಗೆ ಸಹಾಯ ಸಹಕಾರಗಳನ್ನು ಮಾಡಿದವರು. ಅದೇ ರೀತಿಯಲ್ಲಿ ಯಕ್ಷಗಾನದ ಅತ್ಯಂತ ಅಪರೂಪದ ಆಡಿಯೋಗಳನ್ನು ಮತ್ತು ವಿಡಿಯೋಗಳನ್ನು ತಮ್ಮ ಚಾನೆಲ್ ಮೂಲಕ ನಮಗೆಲ್ಲರಿಗೂ ಉಣಬಡಿಸ್ತಾ ಇರುವಂತಹವರು. ಹಾಗೂ ನೇರವಾಗಿ ಎಲ್ಲಿ ಕಾರ್ಯಕ್ರಮಗಳಾಗುತ್ತೋ ಅಲ್ಲಿಗೆ ಹೋಗಿ ಫೋಟೋಗ್ರಾಫಿ ಅದೇ ರೀತಿಯಲ್ಲಿ ವಿಡಿಯೋಗ್ರಾಫಿ ಮಾಡಿ ಅದನ್ನು ಸಂಗ್ರಹಿಸುವ ದಾಖಲಿಸುವಂತಹ ಕೆಲಸವನ್ನ ಶ್ರೀಯುತ ಕಾಮತ್ರು ಮಾಡ್ತಾ ಇದ್ದಾರೆ. ಇಂತಹ ಕಾಮತ್ರ ಈ ಕಾರ್ಯ ಇದೊಂದು ವಿಶೇಷವಾದದ್ದು. ಯಾಕೆಂತಂದ್ರೆ ಇಂತಹ ಕಾರ್ಯ ನಾಡಿನ ಅನೇಕ ದಿಗ್ಗಜರುಗಳನ್ನ ಭೇಟಿ ಮಾಡಿ ಅವರಿಂದ ನೌಡರ ಬಗ್ಗೆ ಮಾತನಾಡಿಸ್ತಾ ಆ ನೌಡರ ಬಗ್ಗೆ ಅವರಿಗಿರುವಂತಹ ಅಭಿಮಾನವನ್ನು ಕಲೆ ಹಾಕುವಂತಹ ಕೆಲಸ ಇದೆಯಲ್ಲ, ಇದು ಇತ್ತೀಚಿನ ದಿನಗಳಲ್ಲಿ ಇಂತಹ ಕೆಲಸ ಪ್ರಾಯ ನಮ್ಮ ಗಮನಕ್ಕೆ ಬಂದಾಗ ಎಲ್ಲೂ ಆಗಿಲ್ಲ. ಆದ್ರಿಂದ ಇದೊಂದು ವಿಶೇಷವಾದ ಪ್ರಯತ್ನ, ಇದೊಂದು ಅಭಿನಂದನೀಯವಾದಂತಹ ಪ್ರಯತ್ನ ಅಂತ ನನ್ನ ಭಾವನೆ. ಅಂತಹ ಕಾಮತ್ರ ಈ ಕಾರ್ಯವನ್ನು ನಾವೆಲ್ಲ ಬೆಂಬಲಿಸ್ತಾ ಅವರ ಈ ಹಂಬಲಕ್ಕೆ ಬೆಂಬಲವಾಗಿ ನಿಂತಹ ಅನೇಕ ನಾಡಿನ ಮಹನೀಯರನ್ನು ಗುರುತಿಸ್ತಾ ಗೌರವಿಸ್ತಾ ಅವರನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ನಾಡಿನ ಮಹನೀಯರು ನಾವುಡರ ಬಗ್ಗೆ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅವರ ಗುರಿ ಅವರ ಜೊತೆಯ ಒಡನಾಟವನ್ನು ಸವಿಯನ್ನು ಹಂಚಿಕೊಂಡಿದ್ದಾರೆ. ಅವರು ಯಾವ ವ್ಯಕ್ತಿತ್ವದ ಘನಸ್ಥಿಕೆಯಿಂದ ಗೌರವವನ್ನು ಪಡೆದುಕೊಂಡ್ರು ಎನ್ನುವುದನ್ನು ತಮ್ಮ ತಮ್ಮ ಅನುಭವದ ಅಗ್ಗಿಷ್ಟಿಕೆಯಲ್ಲಿ ಪುಟವಿಟ್ಟು ಹೇಳಿದ್ದಾರೆ. ಇಂತಹ ನೌಡರ ಬಗ್ಗೆ ನಾವು ಇವತ್ತು ಬೇರೆ ಬೇರೆ ನಾಡಿನ ಮಹನೀಯರ ಮಾತುಗಳಿಗೆ ಅವರ ಅಭಿಪ್ರಾಯಗಳಿಗೆ ಕಿವಿಯಾಗುವಂತಹ ತತ್ಪೂರ್ವದಲ್ಲಿ ಇದೀಗ ಕಾಳಿಂಗ ನೌಡರು ಹಾಡಿದಂತಹ ಒಂದು ಪದ್ಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ಕಾಳಿಂಗ ನೌಡರ ಪದ್ಯ ನಮಸ್ಕಾರ ಕೇಳಿ ಆ ನಂತರ ಮುಂದುವರಿಯುತ್ತದೆ. ನಮಸ್ತೆ. ಮಹಿಯಲಿ ನಾಗಪುರ ದರಸುಗಳು ನಮ್ಮವರಾಗಿರು ನಮ್ಮವರಾಗಿರು ಕಲರ ಧರ್ಮಜ ಮೇಗೆ ಜಗದಿ ಯಕ್ಷಪಿಕ ಶಕಪುರುಷ ಕಾಳಿಂಗ ನಾವುಡ ಇವರ ಸುಮಧುರವಾದಂತಹ ಕಂಠದಲ್ಲಿ ಮೂಡಿ ಬಂದಂತಹ ಪದ್ಯವನ್ನ ನಾವೆಲ್ಲ ಕೇಳಿದ್ವಿ. ಆತ್ಮೀಯರೇ, ಹಾಡುವವರೆಲ್ಲರೂ ಭಾಗವತರು. ಹಾಡುವಿಕೆಗೆ ಒಗ್ಗಿ ಬಂದಿದ್ದೆಲ್ಲ ಅದು ಭಗವಂತನ ಲೀಲಾ ವಿನೋದಗಳು, ನಮ್ಮಲ್ಲಿ ಸಹಜವಾಗಿರುವ ಮಾತದು. ಭಗವಂತನಿಗೆ ಸಂಬಂಧಪಟ್ಟು ಯಾವುದೆಲ್ಲ ಕ್ರಿಯಾಕಲಾಪಗಳು ನೆರವೇರುತ್ತದೋ ಆ ಎಲ್ಲ ಕ್ರಿಯಾಕಲಾಪಗಳಿಗೂ ಭಾಗವತ ಅಂತ ಹೆಸರು. ಆದರೆ ಯಕ್ಷಗಾನ ಇದಕ್ಕಿಂತ ಹೊರತಾಗಿ ಭಾಗವತನ ನೆಲೆಯನ್ನು ಗುರುತಿಸಿದೆ. ನಮಗೆಲ್ಲ ತಿಳಿದಿದ್ದು ವಿಷಯ ಇದು, ಯಕ್ಷಗಾನ ಎನ್ನುವಂತಹದ್ದು ಒಂದು ಪರಿಪೂರ್ಣವಾದ ಕಲೆ ಅಂತ ನಾವು ಉದ್ಘೋಷಣೆ ಮಾಡಬಹುದು. ಬೇರೆ ಬೇರೆ ವೇದಿಕೆಗಳಲ್ಲಿ ನೀವು ಈ ಮಾತುಗಳನ್ನು ಕೇಳಿರ್ತೀರಾ, ಪುನಃ ಇದು ಯಾಕೆ ಇಲ್ಲಿ ಅಂತ ನಿಮಗೆ ಆಶ್ಚರ್ಯ ಆಗುವುದು ಇಲ್ಲ, ಪ್ರಶ್ನೆ ಬಂದಿರಬಹುದು. ಕಾರಣ ಇಷ್ಟೇ ಆತ್ಮೀಯರೇ, ನಮ್ಮಲ್ಲಿ ಭರತನ ನಾಟ್ಯಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಅದು ನಾಟಕಗಳ ಕುರಿತಾಗಿ. ನಾಟಕ ಪ್ರಕರಣ ಬಾಣ ವ್ಯಾಯೋಗ ಸಮವಕಾರ ಡಿಮ ಇಹಾಮೃಗ ವೀಥಿ ಅಂಕ ಇತ್ಯಾದಿ ದಶರೂಪಕಗಳ ಕುರಿತಾಗಿ ಇರುವಂತಹ ಮಾತು ಯಕ್ಷಗಾನಕ್ಕೆ ಇನ್ನಿಲ್ಲದಂತೆ ಅದು ಅನ್ವಯ ಆಗ್ತದೆ.
ಅದರಲ್ಲಿಯೂ ಭಾಗವತೋತ್ತಮ ಎನ್ನುವಂತಹ ಗೌರವವನ್ನ ಇವತ್ತಿಗೂ ಹೊಂದಿರುವಂತಹ ಜಿ ಆರ್ ಕಾಳಿಗನವರಿಗೆ ಇದು ಅನ್ವಯ ಆಗುತ್ತೆ. ಯಾವುದು ಮಾತು? ಜಗ್ರಾಹ ಪಾಠ್ಯಂ ಋಗ್ವೇದಾತ್ ಸಾಮೇಭ್ಯೋ ಗೀತಮೇವ ಚ ಯಜುರ್ವೇದಾದ ಅಭಿನಯಾನ್ ರಸಾನ್ ಅಥರ್ವಣಾದಪಿ. ಇದರ ಅರ್ಥ ಇಷ್ಟೆ, ಭರತ ನಾಟ್ಯಶಾಸ್ತ್ರವನ್ನ ರಚನೆ ಮಾಡುವುದಕ್ಕೆ ನಾಲ್ಕು ವೇದಗಳಲ್ಲಿರುವ ಬೇರೆ ಬೇರೆ ಮುಖ್ಯಾಂಶಗಳನ್ನು ಅದರನ್ನು ಸ್ವೀಕರಿಸಿ ಐದನೆಯ ವೇದವಾದಂತಹ ನಾಟ್ಯ ವೇದವನ್ನು ರಚನೆ ಮಾಡಿದ. ಅದಕ್ಕೆ ಪಾಠ್ಯ ಋಗ್ವೇದ, ಅಭಿನಯ ಯಜುರ್ವೇದದಿಂದ ಪಡೆದುಕೊಂಡ, ಆಮೇಲೆ ಸಾಮವೇದದಿಂದ ಸಂಗೀತದ ಅಂಶಗಳನ್ನು ಸ್ವೀಕರಿಸಿದ, ಹಾಗೆ ರಸ ಭಾವ ಅಭಿನಯ ಅಂತ ಯಾವುದನ್ನ ನಾವು ಅತ್ಯಂತ ಮುಖ್ಯವಾಗಿ ನಾಟ್ಯಗಳಿಗೆ ನಟನಾ ಕೌಶಲ್ಯಗಳಿಗೆ ಹೇಳುತ್ತೀವೋ ಆ ರಸ ಭಾವ ಅಭಿನಯಗಳನ್ನು ಮುಖ್ಯವಾಗಿ ರಸಗಳನ್ನು ಅಥರ್ವಣ ವೇದದಿಂದ ಸ್ವೀಕರಿಸಿ ಆ ನಾಲ್ಕು ವೇದಗಳ ಸಾರಸತ್ವವಾಗಿ ಒಂದು ಸಹೃದಯಿಗಳ ಹೃದಯಕ್ಕೆ ಆಹ್ಲಾದವನ್ನು ಕೊಡುವಂತಹ ಪಂಚಮೋ ವೇದ ಅರ್ಥಾತ್ ನಾಟ್ಯ ವೇದವನ್ನು ಕರುಣಿಸಿದ ಕಾರುಣಿಕನಾದಂತಹ ಭಗವಾನ್ ಮಹರ್ಷಿ ಅಂತ ಭರತನ ಬಗ್ಗೆ ಈ ಮಾತು ಬರುತ್ತೆ. ಎಷ್ಟು ನಮ್ಮ ಯಕ್ಷಗಾನಕ್ಕೆ ಇದು ಹೊಂದಾಣಿಕೆ ಆಗುತ್ತೆ ನೋಡಿ. ನಮ್ಮಲ್ಲಿ ಋಗ್ವೇದದಿಂದ ಬಂದ ಪಾಠ್ಯ, ರಾಮಾಯಣ ಮಹಾಭಾರತಗಳು ಇವುಗಳೆಲ್ಲ ಅದೇ ಹಿನ್ನೆಲೆಯಲ್ಲಿ ಇರುವಂತಹದ್ದು, ವೇದಗಳ ರಕ್ಷಣೆಗೋಸ್ಕರವೇ ಇರುವಂತಹದ್ದು ಅಂತ ನಮ್ಮಲ್ಲಿ ಇದೆ ಮಾತಿದೆ. ಅಂತಹ ಋಗ್ವೇದ ಆ ಪಾಠ್ಯ, ಯಜುರ್ವೇದದ ಅಭಿನಯ, ಅದು ಆಂಗಿಕ ಅಭಿನಯ ಇರಬಹುದು, ವಾಚಿಕ ಅಭಿನಯ ಇರಬಹುದು, ಆ ಅಭಿನಯಗಳು ಆ ನಂತರದಲ್ಲಿ ಬರಬಹುದಾದಂತಹ ಸಾಮವೇದದಲ್ಲಿರುವಂತಹ ಸಂಗೀತದ ವಿಷಯ, ಇವುಗಳನ್ನೆಲ್ಲ ಯಕ್ಷಗಾನ ಹೊಂದಿದೆ. ಇದೊಂದು ನಿತ್ಯ ನವಿರಾದಂತಹ ಕಲೆ. ಈ ಕಲೆಯ ಆಸ್ವಾದಕನಿಗೆ ಯಾವತ್ತಿಗೂ ಕೂಡ ಇದು ಬೇಡ ಅಂತ ಅನ್ನಿಸೋದೇ ಇಲ್ಲ. ಇಂತಹ ಯಕ್ಷಗಾನ ಕಲೆಯನ್ನು ಶ್ರೀಮಂತಗೊಳಿಸಿದಂತಹ ಭಾಗವತೋತ್ತಮ ಜಿ ಆರ್ ಕಾಳಿಂಗನವರು. ಹಾಗಾದ್ರೆ ಹಿಮ್ಮೇಳದಲ್ಲಿ ಕೇವಲ ಭಾಗವತರೊಂದೇ ಹಾಡ್ತಾ ಇದ್ರೆ ಆಗಲ್ವಲ್ಲ, ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಮುಮ್ಮೇಳದಲ್ಲಿ ಕೆಲಸ ಮಾಡುವಂತಹ ಕಲಾಶ್ರೇಷ್ಠರು ಕಲಾವಿದರು ಬೇಕಲ್ಲ. ಅಂತಹ ಕಲಾವಿದರ ಓರ್ವರು ಇದೀಗ ಕಾಳಿಂಗನವರ ಬಗ್ಗೆ ಮಾತನಾಡುತ್ತಾರೆ. ಅವರು ಸಾಲಿಗ್ರಾಮ ಮೇಳಕ್ಕೆ ಕಾಳಿಂಗನಾವಡರ ಪ್ರವೇಶ ಆಗುವ ಮೊದಲೇ ಅಲ್ಲಿ ಮುಖ್ಯ ಕಲಾವಿದರಾಗಿ ಗುರುತಿಸಲ್ಪಟ್ಟಂತವರು. ನಡುತಿಟ್ಟು ಅಂತ ನಾವು ಯಾವುದನ್ನು ಗುರುತಿಸ್ತೀವೋ ಅಂತಹ ನಡುತಿಟ್ಟಿನ ಪ್ರಾತಿನಿಧಿಕ ಕಲಾವಿದರು. ಇನ್ನೂ ಒಂದು ಮಾತು ಹೇಳಿದ್ರೆ ನಿಮಗೆ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಯಕ್ಷಗಾನ ರಂಗದಲ್ಲಿ ಕರ್ಣ ಎನ್ನುವಂತಲೇ ಗುರುತಿಸಲ್ಪಟ್ಟಂತಹ ಕಲಾಶ್ರೇಷ್ಠ, ನಡುತಿಟ್ಟಿನಲ್ಲಿ ಯಕ್ಷರಂಗದ ಕರ್ಣ ಅಂತ ಗುರುತಿಸಲ್ಪಟ್ಟವರು ಯಾರು ಹೇಳಿ? ನೀವೇ ನೋಡಿ, ಮತ್ಯಾರು ಅಲ್ಲ, ಅವರು ಐರೋರಿ ಗೋವಿಂದಪ್ಪನವರು. ಅವರೀಗ ನಾವುಡರ ಬಗ್ಗೆ ಏನ್ ಹೇಳಿದ್ದಾರೆ, ಅವರ ಒಡನಾಟದ ಸವಿಯ ಬಗ್ಗೆ ಐರೋಡಿ ಗೋವಿಂದಪ್ಪನಂತಹ ಹಿರಿಯ ಕಲಾವಿದರ ಅಭಿಪ್ರಾಯ ಏನು ಎನ್ನುವುದಕ್ಕೆ ನಾವೆಲ್ಲರೂ ಕಿವಿಯಾಗೋಣ. ಇದೀಗ ಐರೋಡಿ ಗೋವಿಂದಪ್ಪನವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ, ನೋಡಿ ಹರಸು. ನಾನು ಐರೋಡಿ ಗೋವಿಂದಪ್ಪ, ಯಕ್ಷಗಾನ ಕಲಾವಿದ. ಕಾಳಿಂಗನವರ ಸಂಬಂಧವಾದಂತಹ ಪ್ರಶ್ನೆಗಳನ್ನು ನೀವು ಕೇಳ್ತಾ ಇದ್ದೀರಿ. ಅವರ ಕಾಲದಲ್ಲಿ ಅವರ ವ್ಯಕ್ತಿತ್ವ ಪ್ರತಿಯೊಬ್ಬರೂ ಅವರನ್ನು ಗೌರವಿಸುವಂತಹ ಪ್ರೀತಿಸುವಂತಹ ವ್ಯಕ್ತಿತ್ವವುಳ್ಳವರಾಗಿದ್ದರು. ಆ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಮಾತಿಲ್ಲ, ಯಾರು ಅದನ್ನು ಅಲ್ಲ ಅಂತ ಹೇಳುವವರಿಲ್ಲ. ಯಕ್ಷಗಾನ ಪ್ರೇಕ್ಷಕರಾದವರಿಗೆಲ್ಲ ಕಾಳಿಂಗನವರ ಏನು ಎಷ್ಟು ಅಂತ ಎಲ್ಲ ಗೊತ್ತಿದೆ. ಪ್ರತಿಯೊಂದು ಯಕ್ಷಗಾನ ಪ್ರೇಮಿ ಅವರನ್ನು ಪುರಸ್ಕರಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ನಾನು ಅವರ ಒಟ್ಟಿಗೆ 8 ವರ್ಷ ಕೆಲಸ ಮಾಡಿದ್ದೆ. ಸಾಲಿಗ್ರಾಮದಲ್ಲಿ ನಾನು ಸೇರಿ 1 ವರ್ಷದ ನಂತರ ಅವರು ಸಾಲಿಗ್ರಾಮ ಮೇಳಕ್ಕೆ ಬಂದದ್ದು. ಅದರ ಮೊದಲು ತೆರಳೂರು ಮೇಳದಲ್ಲಿ ಇದ್ದರು. ಅದು ಚೆಂಚಿನ ಮೇಳವಾಗಿತ್ತು ತೆರಳೂರಿನ. ಆಮೇಲೆ ನನ್ನ ಅವರ ಒಡನಾಟ ಅನ್ಯೋನ್ಯವಾಗಿತ್ತು. ಕಾಳಿಂಗನವರಲ್ಲಿರುವಂತಹ ಒಂದು ವಿಶೇಷವಾದ ಗುಣ ಏನು ಅಂತ ಹೇಳಿದ್ರೆ, ಅವರು
ಕಲಾವಿದರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಭಾಗವತಿಗೆ ಮಾಡುತ್ತಾ ಇದ್ದರು. ಯಾವ ಕಲಾವಿದರನ್ನು ಎಷ್ಟು ಬಿಡಿಸಿಕೊಳ್ಳಬಹುದು, ಹೇಗೆ ಬಿಡಿಯಬಹುದು ಆ ಕಲಾವಿದ ಅನ್ನುವಂತಹ ಕಲಾವಿದನ ಮನಸ್ಥಿತಿಯನ್ನು ತಿಳ್ಕೊಂಡು ಅವರು ಪದ ಹೇಳ್ತಾ ಇದ್ರು. ನೋಡ್ರು ಪೌರಾಣಿಕ ಪ್ರಸಂಗವನ್ನು ಚೆನ್ನಾಗಿ ನಡೆಸ್ತಾ ಇದ್ರು, ಹಾಡ್ತಾ ಇದ್ರು. ಹಾಗೆ ಹೊಸ ಪ್ರಸಂಗಕ್ಕೆ ಅವರದ್ದೇ ಆದಂತಹ ಒಂದು ಹೊಸತನದ ಕೊಡುಗೆಯನ್ನು ಕಲಾ ಪ್ರೇಕ್ಷಕರಿಗೆ ನೀಡಿದರು. ಕಾಳಿಂಗನವರ ಕಂಠ, ಆ ಕಂಠಕ್ಕೆ ಸರಿಯಾದ ಕಂಠ, ನಾನು ತಿಳಿದ ಹಾಗೆ, ನೋಡಿದ ಹಾಗೆ, ಕೇಳಿದ ಹಾಗೆ ಇನ್ನೊಬ್ಬರದ್ದು ಇರಲಿಕ್ಕಿಲ್ಲ ಅಂತ ಹೇಳಿದರೆ ತಪ್ಪಾಗಲಿದ್ದೀನಿ. ಯಾಕಂತ ಹೇಳಿದ್ರೆ ಅದೊಂದು ವಿಶೇಷ, ಅದರಲ್ಲಿ ದೈವದತ್ತವಾಗಿ ಬಂದಂತಹ ಕಂಠ. ಹೊಸತನವನ್ನು ಹಾಡಬಲ್ಲರು. ಪೌರಾಣಿಕ ಪ್ರಸಂಗದಲ್ಲಿ ಶುದ್ಧವಾಗಿ ಹಾಡುವಂತಹ ಸಾಮರ್ಥ್ಯವುಳ್ಳವರು. ಮತ್ತೆ ಅನ್ಯೋನ್ಯತೆ ಬಗ್ಗೆ ಕಲಾವಿದರನ್ನು ತುಂಬಾ ಪ್ರೀತಿಸ್ತಾ ಇದ್ರು. ಒಳ್ಳೆಯದನ್ನು ಒಳ್ಳೆಯಂತೆ ಹೇಳುವ ಒಳ್ಳೆಯ ಗುಣಮುಳ್ಳವರು. ನನ್ನ ಅವರ ಪ್ರೀತಿಯ ವಿಶ್ವಾಸ ಅನ್ನುವಂತಹದ್ದು ಅದು ಬಹಳಷ್ಟು ಮರೆಯಲಾಗದಿದ್ದಂತಹ ಒಂದು ಪ್ರೀತಿ. ನನ್ನ ಬಗ್ಗೆ ಅಪಾರವಾದಂತಹ ಪ್ರೀತಿ ಇತ್ತು, ಗೌರವ ಇತ್ತು. ನನ್ನ ವೇಷದ ಬಗ್ಗೆ ಬೇರೆಯವರಲ್ಲಿ ಹೇಳ್ತಾ ಇದ್ರು, ಇಂಥದ್ದೊಂದು ವೇಷ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಮತ್ತೊಂದು ಸಿಕ್ಕುವುದು ಬಹಳ ಕಷ್ಟ ಅಂತ ಬೇರೆಯವರಲ್ಲಿ ಹೇಳುವುದನ್ನು ನಾನು ಕೇಳಿದ್ದೇನೆ. ಹೀಗೆ ಅವರ ಮತ್ಸರ ಇಲ್ಲದಿದ್ದಂತಹ ಗುಣ, ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳುವಂತಹ ಒಂದು ಗುಣ ಅವರಲ್ಲಿ ಅಡಕವಾಗಿದೆ. ಇದನ್ನು ನಾನು ಗುರುತಿಸಿದ್ದೇನೆ. ಇನ್ನು ಕಾಳಿಂಗನವರಿಂದ ಹೆಚ್ಚಿನ ಭಾಗವತರು ಇರುವ ಅಂತ ಪ್ರಶ್ನಿಸಿದರೆ, ಕಾಳಿಂಗನವರಿಗೆ ಕಾಳಿಂಗನವರೇ ಸರಿ ಅಲ್ಲವೇ? ಅದಕ್ಕೆ ಮತ್ತೊಬ್ಬ ಭಾಗವತ ಸರಿ ಸಾಟಿ ಅಲ್ಲ. ಈ ಹಿಂದೆ ಎಷ್ಟೋ ಮಂದಿ ಭಾಗವತರು ಇದ್ದಿದ್ದರು, ಶೇಷಗಿರಿ ಕುಂಜಾಲ ಶೇಷಗಿರಿ ಭಾಗವತರು ಆಗಲೇ ಭಗವಂತ ದರ್ಶನ ಮಾಡಿದರು. ಕಾಳಿಂಗನವರ ಗುರುಗಳಾದಂತಹ ನಾರಾಯಣಪ್ಪ ಉಪ್ಪು, ಜಾನುವಾರು ಕಟ್ಟೆಯವರು, ಕಾಳಿಂಗನವರ ತಂದೆ ರಾಮಚಂದ್ರನವರು ಒಳ್ಳೆ ಭಾಗವತರು. ಅವರ ಪದ್ಯಕ್ಕೂ ನಾನು ಒಂದು ವೇಷ ಮಾಡಿದ್ದೆ. ಅವರ ಮನೆ ಹತ್ತಿರ ಒಂದು ಆಟ ಆಗಿ ಒಳ್ಳೆ ಸ್ವರ ಅವರದು. ಆದರೆ ವಿಶೇಷವಾದಂತಹ ವಿಶಿಷ್ಟವಾದಂತಹ ಶಕ್ತಿ ಇದ್ದದಿದ್ದರೆ ಕಾಳಿಂಗನವರ ಕಂಠದಲ್ಲಿ. ಅಂಥದ್ದೊಂದನ್ನು ಮತ್ತೆ ನಮಗೆ ನೋಡ್ಲಿಕ್ಕೂ ಆಗಲಿಲ್ಲ, ಕೇಳಲಿಕ್ಕೂ ಆಗಲಿಲ್ಲ. ಆದ್ದರಿಂದ ಅವಿಸ್ಮರಣೀಯಾದಂತಹ ಘಟನೆ ಬಗ್ಗೆ ಏನು ನಡೆದದ್ದು ನನ್ನ ತಿಳುವಳಿಕೆಗೆ ಬಂದದ್ದಿಲ್ಲ. ಅವರಲ್ಲಿ ಅಪಾರವಾದ ಗೌರವವುಳ್ಳವ, ಪ್ರೀತಿಯುಳ್ಳ ಇಷ್ಟನ್ನೇ ಹೇಳಬಹುದು. ಬಿಟ್ಟರೆ ಅದರಿಂದ ಹೆಚ್ಚಿಗೆ ಅವರ ವಿಷಯದಲ್ಲಿ ನಾನು ಏನನ್ನೂ ಹೇಳಲಾರೆ. ಒಬ್ಬ ಸಮರ್ಥ ಭಾಗವತ ಅಂದರೆ ಎಲ್ಲಿವರೆಗೆ ಅಂತ ಹೇಳಿದೆ, ಎರ್ಮಾಳಿನಲ್ಲಿ ಪಡುಬಿದ್ರೆ ಎರ್ಮಾಳು ಅಲ್ಲಿ ನಮ್ಮ ಸಾಲಿಗ್ರಾಮದ ಆಟ ಇತ್ತು. ಅಲ್ಲಿ ಒಬ್ಬರು ಲಕ್ಷ್ಮಣ ಶೆಟ್ಟರು ಅಂತ ಇದ್ರು. ಆ ಲಕ್ಷ್ಮಣ ಶೆಟ್ಟರು ಮತ್ತೊಬ್ಬರವ್ರ ಜೊತೆ ಇನ್ನೊಬ್ರು ಅವರಿಬ್ಬರು ಸ್ನೇಹಿತರು. ಅವರು ಹೇಳುವಂತಹ ಒಂದು ಮಾತನ್ನು ನಾನು ಕೇಳಿದ್ದೇನೆ. ಅವರು ಹೊಸ ಪ್ರಸಂಗ ಹೆಚ್ಚಾಗಿ ನಡೆಯುತ್ತಿತ್ತು. ಕಾಳಿಂಗನವರ ನಾಗಶ್ರೀ, ಆಮೇಲೆ ವಿಜಯಶ್ರೀ, ಭಾಗ್ಯಶ್ರೀ, ಭಾಗ್ಯಶ್ರೀ ಇದೆಲ್ಲ ಆದಂತೂ ಬಹಳ ಕಡಿಮೆ. ಕಾಂಚನಶ್ರೀ, ಕಾಂಚನಶ್ರೀ ಸ್ವಲ್ಪ ಓಡಿದೆ ಅಂತೂ. ನಾಗಶ್ರೀ ನಿರಂತರ ಓಡಿದೆ, ಅದು ಈಗಲೂ ನಡೀತಾ ಉಂಟು. ಬೇರೆ ಬೇರೆ ಮೇಲೆ ಆಡ್ತಾ ಇದ್ದಾರೆ.
ಅದು ಅತ್ಯುತ್ತಮವಾದಂತಹ ಪ್ರಸಂಗ ಅಂತ ಹೇಳಿ ಜನಗಲಿತವಾಗಿದೆ. ಹೊಸತಾದರೂ ಅದರಲ್ಲಿ ಒಂದು ಸಂಸಾರದ ಕತೆ ಬರುವುದರಿಂದ ಅದೊಂದು ಮೂರೇ ದೇಶದ ಒಳಗೊಂಡಂತಹ ಒಂದು ಕತೆ. ಅತ್ಯುತ್ತಮವಾಗಿ ಹಾಡ್ತಾ ಇದ್ರು ನಾವು. ಆ ಲಕ್ಷ್ಮಣ ಶೆಟ್ಟರು ಒಂದು ದಿವಸ ಈ ನಮ್ಮ ಆಟದಲ್ಲಿರುವಾಗ ಅಲ್ಲಿ ಯಾವುದೋ ಒಂದು ಹೊಸ ಪ್ರಸಂಗ, ಯಾವ ಪ್ರಸಂಗ ಅಂತ ನನಗೆ ಸರಿ ನೆನಪಿಲ್ಲ, ಅವರು ಮಾತಾಡುವುದನ್ನು ಆ ಇಬ್ಬರು ಸ್ನೇಹಿತರು ಮಾತಾಡುವುದನ್ನು ನಾನು ಕೇಳಿದ್ದೇನೆ. ಪ್ರಸಂಗ ತುಳಿನಲ್ಲಿ ಅವರು ತುಳಿನವರು ಪ್ರಸಂಗ ಮುಂದೆ ಆವಡ ಮಾಡ ಕಾರಂಜನಾರಾಯಣ ಪದ್ಯಕೇನು ಬರಕ ಅಂತ ಹೇಳಿದಂತ ಮಾತು ನನ್ನ ಕಿವಿಗೆ ಬಿದ್ದದ್ದನ್ನು ಈಗಲೂ ನಾನು ಅದನ್ನು ನೆನಪಿಸಿಕೊಳ್ತೇನೆ. ಇಂತಹ ಘಟನೆಗಳು ಅಲ್ಲಿ ಇದು ನಡೆದಂತದ್ದು, ಇದನ್ನು ನೆನಪಿಸಿಕೊಳ್ಳಬೇಕಾದಂತಹ ಒಂದು ಘಟನೆ ಅದು. ಇಷ್ಟನ್ನೇ ಹೇಳಿ ಅವರ ಸಂಬಂಧ ವಿಷಯವಾಗಿ ಇನ್ನೇನು ಹೇಳಲಾರದ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಕಾಡಿನವರ ಕುರಿತಾದಂತಹ ನೆನಪುಗಳನ್ನು ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಿಕೆ ವಿಡಿಯೋ ಯೂಟ್ಯೂಬ್ ಚಾನೆಲ್ನವರಿಗೆ, ಗಣೇಶ್ ಕಾಮತ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಅಚ್ಯುತಾನಂದ ಗೋವಿಂದ ಪ್ರತಿಭೆ. ಅದೊಂದು ದೈತ್ಯ ಪ್ರತಿಭೆ ಅಂತ ಹೇಳುವುದಕ್ಕೆ ಅವರು ಒಬ್ಬ ಕವಿಯಾಗಿದ್ರು ಎನ್ನುವುದು ಒಂದು ಕಾರಣ ಅಂತ ಗ್ರಹಿಸಬೇಕಾದಂತಹ ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ನಾವುಡರು ಶ್ರೀ ಎನ್ನುವ ಶಬ್ದದಿಂದ ಕೊನೆಯಾಗುವ ಪ್ರಸಂಗಗಳನ್ನು ಬರೆದರು. ಕಾಂಚನಶ್ರೀ, ರೂಪಶ್ರೀ, ವಿಜಯಶ್ರೀ ಹಾಗೂ ನಿತ್ಯ ನೂತನವಾಗಿ ಇವತ್ತಿನ ಈ ಕ್ಷಣದವರೆಗೂ ಕೂಡ ಎಲ್ಲರನ್ನೂ ಕೂಡ ಅಚ್ಚಳಿಯದ ಹಾಗೆ, ಅಚ್ಚೊತ್ತುವ ಹಾಗೆ ಸೆಳೆದುಕೊಂಡಂತಹ ನಾಗಶ್ರೀ ಪ್ರಸಂಗ. ಏನು ಅದ್ಭುತವಾದ ಪ್ರತಿಭೆ ನೋಡ್ರಿ. ಯಾಕೆ ಅಂತಂದ್ರೆ ಅವರು ಓರ್ವ ಭಾಗವತರಾಗಿ ಕೇವಲ ಬೇರೆಯ ಕವಿಗಳು ಬರೆದಂತಹ ಆ ಪದ್ಯಗಳಿಗೆ ಭಾವವಾಗಿದ್ದಲ್ಲ, ತಮ್ಮೊಳಗೊಂದು ಭಾವಲೋಕವನ್ನು ಅವರು ಹೊಂದಿ ಅದನ್ನು ಲೋಕಮುಖದ ಬೆಳಕಾಗಿ, ಲೋಕಮುಖದ ಬೆಳಕಿನಲ್ಲಿ ಅದನ್ನು ಉಳಿದವರು ಕಾಣುವ ಹಾಗೆ ಕಾವ್ಯಗಳನ್ನು, ಯಕ್ಷ ಕಾವ್ಯಗಳನ್ನು ಬರೆದರು. ಒಂದು ಕಾಲ ನಮಗೆ ನೆನಪಿದೆ, ನಾವುಡರ ಉಚ್ಛ್ರಾಯ ಕಾಲ 1978 1990 ಆ ಒಂದು ಕಾಲಘಟ್ಟವನ್ನು ನೆನಪಿಸಿಕೊಂಡ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ಪೌರಾಣಿಕ ಪ್ರಸಂಗಗಳು ನಿಧಾನವಾಗಿ ಒಂದು ಹಂತವನ್ನು ತಲುಪ್ತಾ ಹೊಸ ಪ್ರಸಂಗಗಳು, ಕಾಲ್ಪನಿಕ ಪ್ರಸಂಗಗಳು ಬರುವಂತಹ ಸನ್ನಿವೇಶ. ಟೆಂಟ್ ಮೇಳಗಳಲ್ಲಿ ಇದು ಹೆಚ್ಚು ಜನಪ್ರಿಯತೆಯನ್ನು ಪಡೆದಂತಹ ಸನ್ನಿವೇಶ. ಆಮೇಲೆ ಕೂಡ ಇವತ್ತಿಗೂ ಅದು ಇದೆ, ನಾವು ನೋಡ್ತೇವೆ ಟೆಂಟ್ ಮೇಳಗಳಲ್ಲಿ ಇದನ್ನು ಗಮನಿಸ್ತೇವೆ. ಇಂತಹ ಪ್ರಸಂಗಗಳು ಎಷ್ಟೋ ಬಂದು ಹೋಗಿದ್ದಾರೆ. ಪ್ರತಿ ವರ್ಷ ಮೇಳ ಒಂದೊಂದು ಹೊಸ ಪ್ರಸಂಗವನ್ನು ಆಯ್ದುಕೊಳ್ಳುತ್ತದೆ.
ಆ ಪ್ರಸಂಗವನ್ನು ಆ ವರ್ಷಕ್ಕೆ ಆಡಿದ್ರೆ ಮುಂದೆ ಹೊಸ ಪ್ರಸಂಗ ಬೇರೆಯ ಕಾಲ್ಪನಿಕ ಪ್ರಸಂಗಕ್ಕೆ ಅದು ಅಣಿಯಾಗ್ತದೆ. ಇದು ಒಂದು ಸಹಜವಾದ ಪ್ರಕ್ರಿಯೆ. ಆದ್ರೆ ಈ ಎಲ್ಲ ಪ್ರಕ್ರಿಯೆಗಳ ನಡುವೆ ನಾಗಶ್ರೀ ಎನ್ನುವಂತಹ ಒಂದು ನಾವುಡರ ರಚನೆಯ ಯಾವ ಪ್ರಸಂಗ ಇದೆ ಅದು ಇವತ್ತಿಗೂ ಹಾಗೆ ಉಳಿದಿದೆ. ಇವತ್ತಿಗೂ ಅದು ಬೇರೆ ಬೇರೆ ಮೇಳಗಳಲ್ಲಿ ಅದು ಪ್ರದರ್ಶನಗೊಳ್ತಾನೆ ಇದೆ. ಇವತ್ತಿಗೂ ಆ ಪ್ರದರ್ಶನದಲ್ಲಿ ಏನೂ ನ್ಯೂನತೆ ಇಲ್ಲ. ಅಲ್ಲೊಂದು ಭಾವುಕ ಲೋಕವನ್ನು ನಾವುಡರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅದು ನಾಗಶ್ರೀ ಇರಬಹುದು, ಬೇರೆ ಬೇರೆ ಇಂತಹ ಕಾಲ್ಪನಿಕ ಪ್ರಸಂಗಗಳಿರಬಹುದು. ಇಂತಹ ಪ್ರಸಂಗಗಳಲ್ಲಿ ನಾಗಶ್ರೀ ಅನ್ನುವಂತಹ ಯಾವ ಪ್ರಸಂಗ ಇದೆ ಇದು ಜನಪ್ರಿಯತೆಯ ತುತ್ತ ತುದಿಯನ್ನ ಏರಿ ವಿಜೃಂಭಿಸಿದಂತಹ ಒಂದು ಯಕ್ಷಕಾವ್ಯ ಕಥೆ. ಬಹಳ ಸೊಗಸಾಗಿ ಅದನ್ನು ನಿರೂಪಿಸ್ತಾರೆ ನಾವುಡರು. ಆ ಕಥೆಗೆ ಬೇಕಾಗಿ ಪೂರಕ ಪಾತ್ರಗಳು, ಪೋಷಕ ಪಾತ್ರಗಳು ಹಾಗೂ ನಮ್ಮನ್ನೆಲ್ಲ ಕುತೂಹಲದಿಂದ ಕೊನೆಯವರೆಗೆ ಅಂದರೆ ಬೆಳಗಿನ ಜಾವದವರೆಗೂ ನೋಡಿಸಿಕೊಂಡು ಹೋಗುವಂತಹ ಬೇರೆ ಬೇರೆ ಸನ್ನಿವೇಶಗಳು, ಬೇರೆ ಬೇರೆ ಪಾತ್ರಗಳು. ಆ ಎಲ್ಲ ಪಾತ್ರಗಳಿಂದ ಅನೇಕ ಕಲಾವಿದರು ಹೆಸರಿಗೆ ಬಂದರು, ಅನೇಕ ಕಲಾವಿದರಿಗೆ ಅದು ಊಟ ಕೊಟ್ಟಿತ್ತು. ಅಂತಹ ಓರ್ವ ಕಲಾವಿದರು ಈಗ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ನಾಗಶ್ರೀ ಎನ್ನುವಂತಹ ಹೆಸರಿನ ಪ್ರಸಂಗದಲ್ಲಿ ನಾಗಶ್ರೀಯ ಪ್ರವೇಶ ಆಗುವುದೇ ಅದು ಕೊನೆಯ ಹಂತಗಳಲ್ಲಿ. ಆದರೆ ಆ ಪ್ರವೇಶ ಆದಮೇಲೆ ತುಂಬ ಕೆಲಸ ಇದೆ ಆ ಪಾತ್ರಕ್ಕೆ, ನಮಗೆಲ್ಲ ಗೊತ್ತಿದೆ. ಅದಕ್ಕೂ ಮೊದಲು ಅನೇಕ ಕಥೆಗಳು, ಸನ್ನಿವೇಶಗಳು ಅಲ್ಲಿ ಬರ್ತದೆ. ಬಾಲೆ ನಾಗಶ್ರೀಯು ರೂಪು ಯೌವನ ಚಲುವೆ, ಈ ಪದ್ಯದೊಂದಿಗೆ ಅದು ಆರಂಭ ಆಗುತ್ತೆ. ಆ ಪ್ರಸಂಗದಲ್ಲಿ ಆ ನಾಗಶ್ರೀ ಪಾತ್ರ ಬರಬೇಕಿದ್ರೆ ಅದು ಮೂರನೇ ಕಾಲಕ್ಕೆ ಸಂದಿರ್ತದೆ ಸಾಮಾನ್ಯ ಪ್ರಸಂಗದ ವೇಗ ಓಘ. ಆ ಸಂದರ್ಭದಲ್ಲಿ ಆ ಪಾತ್ರವನ್ನು ಮೇಲೆತ್ತುವಂತಹ ಕೆಲಸ ಬಹಳ ಸವಾಲಿನದ್ದು ಕಲಾವಿದನಿಗೆ. ಒಂದರ ಹಿಂದೆ ಪದ್ಯ, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು ಪದ್ಯಗಳ ಮೇಲೆ ಪದ್ಯಗಳಿದ್ದಾವೆ. ನಾವುಡರೇ ಹಿಮ್ಮೇಳದಲ್ಲಿ ಇದ್ದಾರೆ ಅಂತಂದ್ರೆ ಕೇಳಬೇಕಾ ಪ್ರಸಂಗ ಹೇಗಾಗಬಹುದು ಅಂತ. ಅದನ್ನು ನೋಡಿದಂತಹ ಮಹನೀಯರೆಲ್ಲ ಪುಣ್ಯಾತ್ಮರು ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ ನಾನು ಬಹಳ ಚಿಕ್ಕವನಾಗಿದ್ದೆ. ನಾವುಡರು ಕೀರ್ತಿಶೇಷರಾಗಬೇಕಂದ್ರೆ ನಾನೊಂದು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸಿನ ವಿದ್ಯಾರ್ಥಿ. ಆದರೆ ಅವ್ರ ಬಗ್ಗೆ ನಾವು ಕೇಳಿದ್ದೇವೆ, ಅವರು ಪದ್ಯ, ಅವರು ನಮ್ಮ ಉತ್ತರ ಕನ್ನಡಕ್ಕೆ ಬಂದರೆ ಅಲ್ಲಿ ನಡೆಸಿಕೊಳ್ತಾ ಇದ್ದಂತಹ ರೀತಿ, ಅವರನ್ನು ಹಿಂಬಾಲಿಸಿಕೊಂಡು ಹೋಗುವಂತಹ ಅವರ ಒಡನಾಡಿಗಳು, ಅವರ ಅಭಿಮಾನಿ ವರ್ಗ. ಹಬ್ಬ ಅಂತಹ ನಾವುಡರ ಆ ಪ್ರಸಂಗದಲ್ಲಿ ಉತ್ತರ ಕನ್ನಡದ ಓರ್ವ ಕಲಾವಿದರು ನಾಗಶ್ರೀಯಾಗಿ ತುಂಬ ಗೌರವವನ್ನು ಹೆಸರನ್ನು ಪಡೆದುಕೊಂಡ್ರು. ಈಗ ಅವರು ಮಾತಾಡ್ತಾರೆ, ಯಾರು ಅಂತ ಕುತೂಹಲ ಇರಬಹುದು, ಮತ್ಯಾರೂ ಅಲ್ಲ. ಪೌರಾಣಿಕ ಪ್ರಸಂಗಗಳಲ್ಲಿ ಸ್ತ್ರೀ ಪಾತ್ರದಲ್ಲಿ ಇನ್ನಿಲ್ಲದಂತೆ ಘಟ್ಟದ ಮೇಲಿನ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಸಿರಸಿ, ಸಿದ್ದಾಪುರ, ಯಲ್ಲಾಪುರ, ಸಾಗರ, ಆಮೇಲೆ ಹೊನ್ನಾವರ, ಭಟ್ಕಳ, ಈ ಒಂದು ಏನು ಪ್ರಾಂತ್ಯ ಇದೆ, ಬಡಾಬಡುಗು ಅಂತಲೂ ಹೇಳುವಂತಹ ಯಾವ ಪ್ರಾಂತ್ಯ ಇದೆ, ಆ ಪ್ರಾಂತ್ಯದಲ್ಲಿ ತುಂಬ ಜನಪ್ರೀತಿಯನ್ನು ಗಳಿಸಿಕೊಂಡವರು. ಶಾರದೆಯಂತಹ ಬ್ರಹ್ಮಕಪಾಲದ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ, ತುಂಬ ಮನನೀಯವಾಗಿ ನಿರ್ವಹಿಸಿದವರು. ಅಥವಾ ದಕ್ಷಯಜ್ಞದ ದಾಕ್ಷಾಯಣಿಯಂತಹ ಪಾತ್ರಗಳಿಗೆ ಜೀವವಾದವರು. ಒಂದು ಸ್ತ್ರೀ ಪಾತ್ರ ಅಂತಂದ್ರೆ ಹೀಗಿರಬೇಕು ಎನ್ನುವುದನ್ನು ಕಳೆದುಕೊಟ್ಟಂತಹವರು ಶಿರಡಿಗೆ ಭಾಸ್ಕರ ಜೋಶಿ ಅವರು. ಅವರ ಮಾತು, ಅವರ ರಸಸ್ಯಂದಿಯಾದಂತಹ ಸಮಯ ಸ್ಫೂರ್ತಿಯ ಆ ರಂಗದ ಮೇಲಿನ ಚಲನವಲನದ ಚುರುಕು, ಅದು ಇಡೀ ರಂಗದ ಕಾವನ್ನು ಹಾಗೆ ಇಡ್ತಾ ಇತ್ತು. ಇದು ನಾನು ನೋಡಿದಂತಹದ್ದು. ಅಂತಹ ಭಾಸ್ಕರ ಜೋಶಿಯವರು ನಾಗಶ್ರೀ ಪಾತ್ರದಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡಿದರು. ನಾವುಡರ ನಿರ್ದೇಶನದ, ನಾವುಡರೇ ಬರೆದಂತಹ ಪ್ರಸಂಗಕ್ಕೆ ನಾವುಡರದ್ದೇ ಹಿಮ್ಮೇಳ. ಅಂತಹ ಆ ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಿ ಆ ಪ್ರಸಂಗ ಆಗ್ತಾ ಇತ್ತು ಹಾಗೂ ಅವರ ಒಡನಾಟ ಹಲವಾರು ವರ್ಷಗಳವರೆಗೆ ನಡೆದಿದೆ, ಆ ಒಡನಾಟದ ಸವಿ ಹೇಗಿತ್ತು ಎನ್ನುವುದನ್ನು ನಾವೀಗ ಭಾಸ್ಕರ ಜೋಶಿ ಶಿರಡಿಗೆ ಇವರ ಮಾತಿನಲ್ಲಿಯೇ ಕೇಳೋಣ. ಇದೀಗ ಭಾಸ್ಕರ ಜೋಶಿ ಅವರು ನಮಗೆ ನಾವುಡರ ಕುರಿತಾಗಿ ಆಡುವ ಮಾತುಗಳು ನಿಮ್ಮ ಮುಂದೆ. ಆತ್ಮೀಯರೇ, ನಾನು ಶಿರಡಿಗೆ ಭಾಸ್ಕರ ಜೋಶಿ. ಯಕ್ಷಗಾನ ಸಮೂಹ ಮಾಧ್ಯಮ ಇದರಲ್ಲಿ ಒಬ್ಬ ಕಲಾವಿದರ ಸೃಷ್ಟಿಯಾಗಲಿಕ್ಕೆ ಹಲವಾರು ಜನರ ಸಹಕಾರದಿಂದ ಮಾತ್ರ ಸಾಧ್ಯ. ಬಹುಶಃ 3 ದಶಕಗಳ ಮುಖ್ಯ ಸೇವೆಯಧಾರಿಯಾಗಿ
ನನ್ನದೇ ಆದ ಜನಪ್ರಿಯತೆಯನ್ನು ಪಡೆಯಲುಸುಗವಾಗಿ ಹೊರಟಾಗ ಬಹಳಷ್ಟು ಜನರ ಸಹಕಾರವನ್ನು ನಾನು ಪಡೆದಿದ್ದೇನೆ. ಅದರಲ್ಲಿ ಅವರು ಅವಿಸ್ಮರಣೀಯವಾಗಿ ಇರುವಂಥವರು ಕಾಳಿಂಗನಾವುಡ್ರು ಪ್ರಮುಖರೂ ಹೌದವರು. ಯಾಕೆಂದರೆ ನಾನು ಕಾರಂತರ ಯಕ್ಷಗಾನ ಬ್ಯಾಲೆಯನ್ನು ಬಿಟ್ಟು ಪ್ರಥಮ ಸಾಲಗ್ರಾಮ ಮೇಳಕ್ಕೆ ಪಾದಾರ್ಪಣೆ ಮಾಡಿರುವಂಥ ವರ್ಷವೇ ಕಾಳಿಂಗನಾವುಡ್ರು ಅದೇ ವರ್ಷ ಬಂದದ್ದು. ಆ ವರ್ಷವೇ ನಾಗಶ್ರೀ ಎನ್ನುವಂಥ ಪ್ರಸಂಗ ಅದ್ಭುತವಾದಂಥ ಯಶಸ್ಸನ್ನು ಕಂಡಿತ್ತು. ನಾಗಶ್ರೀ ಪ್ರಸಂಗ ಸಾಲಗ್ರಾಮ ಮೇಳ ತಿರುಗಾಟ ಆಗಿ 15 ದಿವಸ ಆಗಿದ್ದರೂ ಪ್ರಚಾರ ಆಗಿತ್ತು ಬಿಟ್ಟರೆ ಪ್ರಸಂಗ ಸಿದ್ಧಗೊಂಡಿರಲಿಲ್ಲ. ಕಾರವಾರದ ಹತ್ತಿರ ಬಾಡ ಎಂಬ ಗ್ರಾಮದಲ್ಲಿ ಆ ಪ್ರಸಂಗವನ್ನು ಮೊದಲು ಅನೌನ್ಸ್ಮೆಂಟ್ ಮಾಡಿದ್ರು, ಅದರ ಪ್ರಸಂಗ ಸಿದ್ಧ ಆಗಿರಲಿಲ್ಲ. ಆ ದಿವಸ ಸತ್ಯಸೀಮಂತೇನೆ ಅನ್ನುವಂಥ ಪ್ರಸಂಗದಲ್ಲಿ ಒಂದು ನಾಗಕನ್ಯ ಪಾತ್ರ ಬರುತ್ತೆ, ಅದಕ್ಕೆ ನಾಗಶ್ರೀ ಎಂಬ ಹೆಸರಿಟ್ಟು ಆಟವನ್ನು ನಾವು ಆಡಿದ್ವಿ. ಮರುದಿವಸ ಅದೇ ಪ್ರಸಂಗ ಕಾರವಾರದಲ್ಲಿಟ್ಟಾಗ ಪ್ರಸಂಗದನ್ನು ಸಿದ್ಧಪಡಿಸುವಂಥ ಅನಿವಾರ್ಯತೆ ನಮ್ಮ ಎಲ್ಲರಿಗೂ ಇತ್ತು. ಕಾಳಿಂಗನಾವುಡ್ರು ಜೊತೆಗೆ ಇದ್ದಿದ್ದರಿಂದ ಅವರೇ ಎಲ್ಲರನ್ನೂ ಕೂಡಿಸಿಕೊಂಡು ಬೆಳಗಿನಿಂದ ಮಧ್ಯಾಹ್ನ ಊಟ ಆಗುವುದರೊಳಗಾಗಿ ಈ ನಾಗಶ್ರೀ ಪ್ರಸಂಗ ಸಿದ್ಧಗೊಂಡಿತ್ತು. ಅದ್ಭುತವಾದ ಯಶಸ್ಸನ್ನು ಪಡೆದಿರುವಂಥ ಆ ಪ್ರಸಂಗ ಆನಂತರ ಅವರೇ ರಚನೆಯನ್ನು ಮಾಡಿದರು. ಅದಕ್ಕೂ ಮೊದಲು ವಿಜಯಶ್ರೀ ಪ್ರಸಂಗ ಕಾಳಿಂಗನಾವುಡರು ಪೆರಡೂರು ಮೇಳದಲ್ಲಿ ಇರುವಾಗ ಬರೆದು ಪ್ರಚಾರವನ್ನು ಪಡೆದಿತ್ತು. ನಾಗಶ್ರೀ ಪ್ರಸಂಗ ಅದರಲ್ಲಿ ನನ್ನದು ನಾಗಶ್ರೀ, ಬಳಕುರು ಕೃಷ್ಣಿಯಾಜಿ, ರಾಮನಾಯರಿ, ಅರಾಟೆ ಮಂಚು ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿರುವಂಥ ಪ್ರಸಂಗ. ಮರು ವರ್ಷ ಚಲನಚಿತ್ರಾವತಿಯ ಪ್ರಸಂಗ ನನಗೆ ಸ್ಟಾರ್ ವ್ಯಾಲ್ಯೂವನ್ನು ತಂದುಕೊಟ್ಟಿರುವಂಥ ಪಾತ್ರ ಆ ಚಲನಚಿತ್ರಾವತಿ. ಕಾಳಿಂಗನಾವುಡರ ಪದ್ಯ ಇದ್ದ ಕಾರಣಕ್ಕಾಗಿ ಅಷ್ಟು ಪ್ರಚಾರ ಮತ್ತು ಜನಪ್ರಿಯತೆ ಆ ಪಾತ್ರಕ್ಕೆ ಸಿಕ್ಕಿತ್ತು. ಆ ಪ್ರಸಂಗದಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಎನ್ನುವಂಥ ಒಂದು ಭಾಗ ಭಾಳ ರಮ್ಯವಾಗಿ ಬರ್ತಾ ಇತ್ತು. ಅದು ಹೊಸ ಕಥೆಗಾಗಿಯೇ ಪ್ರಚಾರವನ್ನು ಪಡೆದು ನಾವು ಆ ತಿರುಗಾಟ ಮುಗಿದ ನಂತರದಲ್ಲಿ ನನಗೆ ಹೊಸ ಕಥೆ 100 to 80 ಆಟಗಳು ಬರೇ ನಾಗಶ್ರೀ ಆದಾಗ ಪುರಾಣ ಕಥೆಯಲ್ಲಿ ಪಾತ್ರ ಮಾಡುವಂಥ ವಾಂಛೆ ನನಗೆ. ಹಾಗೆ ನಾನೇ ಕಾಂಟ್ರಾಕ್ಟ್ ಮಾಡಿ ಪಟ್ಟಾಭಿಷೇಕ ಒಂದು ಪ್ರಸಂಗವನ್ನು ಮಳೆಗಾಲದಲ್ಲಿ ಸಿದ್ದಾಪುರದಲ್ಲಿ ಇಟ್ಟಿದ್ದೆ. ಆಗ ವಿಶೇಷವಾದ ಬಹಳಷ್ಟು ದೊಡ್ಡ ಕಲಾವಿದರ ಅನುಪಸ್ಥಿತಿ ಆಗಿತ್ತು. ಪ್ರೇಕ್ಷಕ ವರ್ಗ ಗಲಾಟೆ ಶುರು ಮಾಡಿದರು. ಪಟ್ಟಾಭಿಷೇಕ ಪ್ರಸಂಗ, ಮಾಬಲ ಹೆಗಡೆಯವರ ದಶರಥ, ಅನಿವಾರ್ಯ ಕಾರಣಕ್ಕಾಗಿ ಎಷ್ಟೇ ನಾವು ಕೇಳಿದರೂ ಜನ ಸಮಾಧಾನ ಪಡಲಿಲ್ಲ. ಅದು ಪ್ರಸಂಗ ಪ್ರಾರಂಭ ಆದಾಗ ಕಾಳಿಂಗನಾವುಡರ ಪಟ್ಟಾಭಿಷೇಕದ ಪದ್ಯ ಶುರುವಾದ ತಕ್ಷಣದಿಂದಲೇ ಗಲಾಟೆ ಎಲ್ಲ ಸ್ತಬ್ಧ ಆಯಿತು. ಅದ್ಭುತವಾಗಿ ಅವತ್ತು ಪಟ್ಟಾಭಿಷೇಕವನ್ನು ಅವರು ಆಡಿಸಿದರು. ಕಾಳಿಂಗನಾವುಡರಲ್ಲಿ ಅದ್ಭುತವಾದ ಒಬ್ಬ ನಿರ್ದೇಶಕನಿದ್ದ. ಅಂಥ ಸ್ವರ ಬಹುಶಃ ಶತಮಾನಕ್ಕೊಬ್ಬರಿಗೆ ಇರಲಿಕ್ಕೆ ಸಾಧ್ಯ. ಜೊತೆಗೆ ಸೂಕ್ಷ್ಮಮತಿಗಳಾಗಿದ್ದರು ಅವರು. ಆ ಚಿಕ್ಕ ವಯಸ್ಸಿನಲ್ಲಿಯೇ ಮೌನಕ್ಕೂ ಒಂದು ಅರ್ಥ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಂದರ್ಭಕ್ಕೆ ಅನುಗುಣವಾಗಿ ಕಲಾವಿದರದ ಕೆಲಸವನ್ನು ತೆಗೆದುಕೊಳ್ತಾ ಇದ್ದರು ಅವರು. ಕಲಾವಿದರು ಎಲ್ಲರಿಗೂ ಎಲ್ಲದೂ ಬರಲಾರದು. ಕೆಲವರು ಮುಖದ ಎಕ್ಸ್ಪ್ರೆಷನ್ನಲ್ಲಿ, ಕೆಲವರು ನಾಟ್ಯದಲ್ಲಿ ಸಾಧನೆಯನ್ನು ಮಾಡಿ ಪರಿಣಿತಿಯನ್ನು ಪಡೆದಿರ್ತಾರೆ. ಆಯಾ ಕಲಾವಿದರ ತಾಕತ್ತನ್ನು ಪರಿಗಣಿಸಿ ಅವರನ್ನು ಪ್ರಮೋಟ್ ಮಾಡುವಂಥ ತಾಕತ್ತು ಕಾಳಿಂಗನಾವುಡರಿಗಿತ್ತು. ಆನಂತರ ಒಂದು 10 ವರ್ಷಗಳ ಕಾಲ ನಾವುಡ್ರ ಜೊತೆಗೆ ಒಡನಾಟ ಇತ್ತು. ಭಾಳ ಆತ್ಮೀಯವಾಗಿ ರಂಗಭೂಮಿಯಲ್ಲದೆ ವೈಯಕ್ತಿಕವಾಗಿಯೂ ನಾವು ಸ್ನೇಹಿತರು. ಕಾಳಿಂಗನಾವುಡರಲ್ಲಿ ಅದ್ಭುತ ನಿರ್ದೇಶಕನ ಜೊತೆಗೆ ಒಳ್ಳೆಯ ಮನುಷ್ಯತ್ವ ಇತ್ತು. ಅವರಲ್ಲಿ ಒಳ್ಳೆ ಆತ್ಮೀಯವಾಗಿ ವ್ಯವಹಾರವನ್ನು ಮಾಡ್ತಾಯಿದ್ರು. ಬಹುಶಃ ಸಾಸ್ತಾನ ಎಂಬ ಗುಂಡಿಮೆಯ ಹತ್ತಿರ, ಅವರ ಮನೆಯ ಹತ್ತಿರ ಬಾಲೇಶ್ವರಗಾರರು ಅಂತ ಕರ್ನಾಟಕರ ಎಲ್ಲ ನಾವೆಲ್ಲ ಆತ್ಮೀಯರು. ಆಗ ಆ ದಶಕ ಕಾಲ ಯಕ್ಷಗಾನ ಅಂತಂದರೆ ಅದು ಹಬ್ಬ ಇದ್ದ ಹಾಗೆ. ನಾವೆಲ್ಲ ಒಟ್ಟಿಗೆ ಬೇರೆ ಕಡೆ ಊಟಕ್ಕೆ ಹೋಗ್ತಾ ಇದ್ವಿ, ಮೇಳದ ಬಿಡಾರದಲ್ಲೇ ಇರ್ತಾ ಇದ್ವಿ. ಯಾರ ಜೊತೆಗೂ ಅವರು ಜಗಳವನ್ನು ಮಾಡಿದ್ದಿಲ್ಲ.
ಹಾಗಂತ ನಿರ್ದೇಶಕನಾಗಿ ಅವರು ಬಹಳ ಜನಕ್ಕೆ ಬೈದದ್ದುಂಟು. ಆಟ ಹಾಳು ಮಾಡಿದಾಗ ಒಳಗೆ ಕರೆದು ಹೊಡೆದದ್ದು ದಾಖಲೆ ಉಂಟು. ನೆನಪಾಗ್ತಾ ಇರುವಂಥದ್ದು ಒಂದು ಘಟನೆ ಅಂದರೆ, ನನಗೆ ಹೊಸದಾಗಿ ಮದುವೆ ಆದ ವರ್ಷ ನನ್ನ ಮಿಸ್ಸಸ್ಸು ಚಂಪಕಮಾಲಿನಿ ಆಟಕ್ಕೆ ನೋಡಲಿಕ್ಕೆ ಕೂಳ್ತಿದ್ಲು. ಬೆಳಗ್ಗೆ ನಾವುಡ್ರ ಜೊತೆಗೆ ಆಟ ಮುಗಿದ ನಂತರ ನಾವು ಮಾತಾಡ್ತಿರೋ ಹೊತ್ತಿನಲ್ಲಿ ಒಬ್ಬ ಹುಡುಗ ಬಾಲಗೋಪಾಲ ವೇಷ ಮಾಡುವಂಥವನು ಭಾಳ ತಪ್ಪನ್ನು ಮಾಡಿದ್ದ ರಂಗಸ್ಥಳದಲ್ಲಿ. ಅವನಿಗೆ ಎರಡು ಪೆಟ್ಟನ್ನು ಕೊಟ್ಟರು ಅವರು. ನನ್ನ ಹೆಂಡತಿ ಹೆದರಿದ್ಲೆ ಅವಳು, ಎಲ್ಲರಿಗೂ ನಾವುಡ್ರು ಹೀಗೆ ಹೊಡಿತಾರ ಅಂತ. ಆವಾಗ ನಾವುಡ್ರು ನಿಗಾಡೋದೊಂದು ಬಿಟ್ಟರೆ ಮತ್ತೇನೇನು ಮಾಡಲಿಲ್ಲ. ಆದರೆ ಅವರು ರಂಗಸ್ಥಳದ ತೊಂದರೆಗಳನ್ನು ಸಹಿಸ್ತಾ ಇರುವಂಥ ಸ್ವಭಾವದವರಲ್ಲ, ಹೇಳ್ತಿದ್ರು. ಹೇಳಿದ್ರು ಸರಿಪಡಿಸಿಕೊಳ್ಳುತ್ತಿದ್ದಾಗ ಹೊಡೆದದ್ದು ಇತ್ತು ಭಾಳ ಜನ ಸಣ್ಣ ಪುಟ್ಟ ಕಲಾವಿದರಿಗೆಲ್ಲ. ನಾವುಡ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ನೆನಪು ಮಾತ್ರ. ಆದರೆ ನನ್ನ ರಂಗಭೂಮಿಯಲ್ಲಿ ಕಲಾ ಜೀವನದಲ್ಲಿ ನನ್ನ ಕಲಿಯುವಿಕೆಗೆ ಅವರ ಜೊತೆಗೆ ಇರುವಂಥ ಆ ಸಂದರ್ಭ ಬಹಳವಾಗಿ ನಾನು ಅನುಭವಗಳನ್ನು ಪಡೆದವ. ಆತ್ಮೀಯವಾಗಿ ವೈಯಕ್ತಿಕವಾಗಿ ಎಲ್ಲ ವ್ಯವಹಾರ ಸಹ ಮಾಡಿದವ. ಮೇಲಾಗಿ ಆಗಿನ ಕಾಲಘಟ್ಟದಲ್ಲಿ ಬಡತನ ಎನ್ನುವುದು ಸಾಮಾಜಿಕವಾಗಿ ಇತ್ತು. ನಾವೆಲ್ಲ ಆ ಮಟ್ಟಿಗೆ ನಾವುಡ್ರು ನಾನು ಬಹಳಷ್ಟು ಜನ ಕಲಾವಿದರು ಸಮಾನ ದುಃಖಿಗಳು. ಮೇಳದಲ್ಲಿ ಎಷ್ಟೇ ಹಗಲು ಬೆಳಗ್ಗೆ ತನಕ ನಾವು ಕೆಲಸ ಮಾಡಿದರೂ ಮನೆಯ ತಾಪತ್ರಯಕ್ಕೆ ಬೆಳಗ್ಗೆ ಮನೆಗೆ ಓಡ್ತಾ ಇದ್ವಿ. ನಾವುಡ್ರಿಗೂ ಹಾಗೆ ತಂಗಿ ಮದುವೆ ಮನೆಯ ತಾಪತ್ರಯ ಎಲ್ಲ ಇತ್ತು ಎಲ್ಲರ ಹಾಗೆ. ಹಾಗಾಗಿ ನಮ್ಮಲ್ಲಿ ಆತ್ಮೀಯತೆ ಮತ್ತು ಹೆಚ್ಚಾಗಿ ಇತ್ತವೇನು. ಕಾಳಿಂಗಡ್ರ ನಾವುಡ್ರ ನೆನಪು ಅದು ಶಾಶ್ವತ. ಹಾಗೆ ವಯೋಸಹಜವಾಗಿ ಯಕ್ಷಗಾನದಿಂದ ನಿವೃತ್ತನಾಗಿ ಮನೆಯಲ್ಲಿ ಕೃಷಿ ಕೆಲಸದಲ್ಲಿ ತೊಡಗಿರುವಂಥ ಈ ಸಂದರ್ಭದಲ್ಲಿ ನಾವುಡ್ರ ನೆನಪು ಮತ್ತೊಮ್ಮೆ ಇನ್ನೊಮ್ಮೆ ಮಾಡುವ ಹಾಗೆ ಮಾಡಿದವರು ಗಣೇಶ ಕಾಮತ್ರವರು. ಅವರ ಯಕ್ಷಪಿಕ ಶಕಪುರುಷ ಎನ್ನುವ ಆ ಸರಣಿ ಕಾರ್ಯಕ್ರಮ ಅದು ಯೂಟ್ಯೂಬ್ನಲ್ಲಿ ಬರುವಂಥದ್ದು. ಬಹುಶಃ ಈ ಪ್ರಯತ್ನವನ್ನು ಇಷ್ಟರೊಳಗೆ ಯಾರೂ ಮಾಡಿದ ಹಾಗಿಲ್ಲ. ಅವರ ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ, ಮುಂದಿನ ತಲೆಮಾರು ಶಾಶ್ವತ ಉಳಿಯುವ ಹಾಗೆ ಇನ್ನೊಂದಷ್ಟು ಜನ ಮತ್ತೊಂದಷ್ಟು ಜನ ಕಾಳಿಂಗ ನಾಡರ ಬಗೆಗಿನ ಆ ಕಾರ್ಯಕ್ರಮವನ್ನು ನೋಡಲಿ ಎಂದು ಆಶಿಸಿ ಗಣೇಶ ಕಾಮತ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ತೆ. ಧರಣಿಮಂಡಲ ಮಧ್ಯದೊಳಗೆ, ಧರಣಿಮಂಡಲ ಮಧ್ಯದೊಳಗೆ ನೆರೆಯುತ್ತಿಯ ಕರ್ನಾಟ ದೇಶದಿ ಇರುತ್ತಿರುವ ಕಾಳಿಂಗ ಕಾಳಿಂಗ ಗೊಲ್ಲನ ಪರಿಯ ನಾನರ ಪೇರುವೆ ಇರುತ್ತಿರುವ ಕಾಳಿಂಗ ಗೊಲ್ಲನ ಪರಿಯ ನಾನರ ಪೇರುವೆ ಎಳೆಯ ಮಾವಿನ ಮರದ ಕೆಳಗೆ ಎಳೆಯ ಮಾವಿನ ಮರದ ಕೆಳಗೆ ಕೊಳಲ ನೋದುತ ಗೊಲ್ಲ ಗೌಡನು ಬಳಸಿ ನಿಂದಿಯ ತುರುಗಳನ್ನು ಬಳಿಗೆ ಕರೆವನು ಹರುಷದಿ ಬಳಸಿ ನಿಂದಿಯ ತುರುಗಳನ್ನು ಬಳಿಗೆ ಕರೆವನು ಹರುಷದಿ ಗಂಗೆ ಬಾರೆ ಗೌರಿ ಬಾರೆ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ಕಪಿಲೆ ಬಾರೆ ಪುಣ್ಯ ಕೋಟಿ ನೀನು ಬಾರೆ ಎಂದು ಹಸುಗಳ ಕರೆದನು ಪುಣ್ಯ ಕೋಟಿ ನೀನು ಬಾರೆ ಎಂದು ಹಸುಗಳ ಕರೆದನು ಗೊಲ್ಲ ಕರೆದ ಧ್ವನಿಯ ಕೇಳಿ ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಳಿಗೆ ಬಂದು ಜೊಲ್ಲು ಸುರಿಸುವ ಹಾಲ ನೀಡಲು ಅಲ್ಲಿ ತುಂಬಿತು ಬಿಂದಿಗೆ ಅಲ್ಲಿ ತುಂಬಿತು ಬಿಂದಿಗೆ ಅಲ್ಲಿ ತುಂಬಿತು ಬಿಂದಿಗೆ ಪುಣ್ಯ ಕೋಟಿ ಎಂಬ ಜನವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಈಗ ಏನು ತಲಿ ತನ್ನ ನೇತ ಬರುತ್ತಿದೆ Thank you.
ಪುಣ್ಯಕೋಟಿ ಎಂಬದ ನೋವು ತನ್ನ ಕಂದನ ನೆನೆದುಕೊಂಡು ಮುನ್ನಾಲನು ಈಗೆಯನ್ನು ಬಳಿ ತನ್ನನೇ ದಾಬರುತ್ತಿದೆ ವೀಕ್ಷಕರೇ, ಸಾಲಿಗ್ರಾಮ ಮಕ್ಕಳ ಮೇಳದ ರೂವಾರಿ. ಅದೆಷ್ಟೋ ಮಕ್ಕಳಿಗೆ ಯಕ್ಷಗಾನದ ಹೆಜ್ಜೆ ಹೇಳಿಕೊಟ್ಟಿರುವ ಗುರುಗಳು ಹಾಗೂ ಯಕ್ಷಗಾನದ ಸಾಂಪ್ರದಾಯಿಕ ಶೈಲಿಯೆಂದೇ ಬಿಂಬಿತವಾಗಿರುವ ಹಾರಾಡಿ ಮಡ್ಪಾಡಿ ಈ ಎರಡೂ ಶೈಲಿಯನ್ನು ಮೈಗೂಡಿಸಿಕೊಂಡು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಬೋಧನೆ ನೀಡಿರುವ ಮತ್ತು ಪೌರಾಣಿಕ ಪ್ರಸಂಗಗಳನ್ನು ಆಳವಾಗಿ ತಿಳಿದಿರುವ ರಾಗ ತಾಳ ಹೆಜ್ಜೆ ಅರ್ಥಗಾರಿಕೆ ಹೀಗೆ ಪ್ರತಿಯೊಂದು ವಿಭಾಗದಲ್ಲಿ ಅಗ್ರಪಂಕ್ತಿಯಲ್ಲಿ ಕಾಣಿಸಿಕೊಂಡಿರುವ ಯಕ್ಷಗಾನದ ಹಿರಿಯ ಕೊಂಡಿ ಎಂದೇ ಪ್ರಚಲಿತರಾಗಿರುವವರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಗೂ ಕಾಳಿಂಗನವಡರನ್ನ ತೀರ ಹತ್ತಿರದಿಂದ ನೋಡಿರುವ ಶ್ರೀಧರ್ ಹಂದೆ ಹೆಚ್ ಇವರು ನಮ್ಮ ಜೊತೆ ಇದ್ದಾರೆ. ಕಾಳಿಂಗನವಡರ ಕುರಿತು ಅವರು ಒಂದೆರಡು ಮಾತಾಡುತ್ತಿದ್ದಾರೆ, ಬನ್ನಿ ಅವರ ಮಾತಿಗೆ ಕಿವಿಯಾಗೋಣ. ಕಾಳಿಂಗನವಡ ತಂದೆ ರಾಮಚಂದ್ರನವಡರು ಭಾಗವತರು, ಅವರು ಪ್ರತಿ ವರ್ಷ ಹೂವಿನ ಕೋಲು ಮಾಡ್ತಿದ್ರು. ಆ ಹೂವಿನ ಕೋಲಲ್ಲಿ ಕಾಳಿಂಗನವಡರು ಹೂವಿನ ಕೋಲು ಹುಟ್ಟಿಕೊಂಡು ಬರ್ತಿದ್ರು. ಚೌಪದಿ, ಆಮೇಲೆ ಕೋಲಾಟದ ಪದ್ಯ, ಆಮೇಲೆ ಶ್ರುತಿ, ಅದನ್ನು ಇದು ಅರ್ಥಗಾರಿಕೆ ಶ್ರುತಿಬದ್ಧವಾಗಿ ಹೇಳ್ತಿದ್ರು. ಆವಾಗಿನಿಂದಲೇ ಅವರಿಗೆ ಯಕ್ಷಗಾನದ ಮೇಲೆ ಆಸಕ್ತಿ ಹುಟ್ಟಿತ್ತು ಚಿಕ್ಕ ಪ್ರಾಯದಲ್ಲಿಯೇ. ಕಾಳಿಂಗನಾಟ ತಂದೆ ಭಾರಿ ಕಷ್ಟ, ಭಾಳ ಬಡತನದ ಜೀವನ ಮೊದಲು. ಏನು ಮಾಡೋದು, ಮಗನನ್ನು ಕಾಯ ಬಂದ ಕೂಡಲೇ ಅವರ ಮಗ ಅತ್ತಿ ಬೆಲೆಯಲ್ಲಿ ಹೋಟ್ಲ್ ಮಾಡ್ತಿದ್ದ, ಆ ಹೋಟ್ಲಿಗೆ ಕಳಿಸಿದರು. ಆದರೆ ಮಗ ಕಾಳಿಂಗನಾಡ್ರ ಆಸಕ್ತಿ ಯಕ್ಷಗಾನದ್ದು, ತಂದೆ ಏನು ಮಾಡಿದ್ರು ಹೋಟ್ಲಿಗೆ ಕಳಿಸಿದ್ರು. ಏನು ಮಾಡ್ತಾರೆ, ಅಲ್ಲಿ ಕೂಡ ಎರಡು ಬಿಡು ತಾಳ ಹೊಡೆದು ಗ್ಲಾಸ್ ಎಲ್ಲ ಹೊಡೆದಿದ್ರಂತೆ. ಇರಲಿ, ಯಕ್ಷಗಾನದ ಒಂದು ಭಾಗ್ಯ, ಐರೋಡಿ ಸದಾನಂದ ಹೆಬ್ಬಾರ್ ಆ ಕಾಲದಲ್ಲಿ ಏನೋಪ್ಪ ಯಕ್ಷಗಾನಕ್ಕೊಂದು ಭಾಗ್ಯ ಬಂದಾಗೆ ಇದು ಪಾರಂಪಳ್ಳಿ ಶ್ರೀಧರ ಹಂದೆಯರು, ಜಯಂತ್ ಕುಮಾರರು, ಆಮೇಲೆ ಮುದ್ರಾಡಿ ಮಾಸ್ಟ್ರು, ಆಮೇಲೆ ನಾನು, ಮತ್ತು ಹೀಗೆ ಎಲ್ಲ ತನ್ನ ಸಂಬಂಧಿಕರನ್ನು ಕೆಲವು ಸ್ನೇಹಿತರನ್ನು ಸೇರಿಸಿಕೊಂಡು ಹಂಗಾರಕಟ್ಟೆ ಯಕ್ಷಗಾನ ಭಾಗವತಿಗೆ ತರಬೇತಿ ಕೇಂದ್ರ ಅಂತ ಕೋಟದಲ್ಲಿ ಮಾಡಿದರು. ತುಂಬ ಮಂದಿ ಮಕ್ಕಳು ಬಂದು ಸೇರಿದ್ದಾರೆ, ಆದರೆ ಉತ್ತಮ ಭಾಗವತರಾಗುವಂಥ ಮಕ್ಕಳಲ್ಲಿ ಇಲ್ಲ. ತಲೆ ವಿಷಯ ಆಯಿತು, ಏನು ಮಾಡೋದು, ಈ ಹುಡುಗನ ಕರೆಸಿದ್ದೆ ಹೇಗೆ ಎನ್ನುವಂಥ ಆಲೋಚನೆ ಬಂದು ಕಾಳಿಂಗನಾಡನ್ನು ಅತಿ ಬೆಲೆಯಿಂದ ಇಲ್ಲಿ ಕರೆಸ್ತು ಭಾಗವತರ ಒಪ್ಪಿಗೆ ಮೇರೆಗೆ. ಆ ಹುಡುಗ ಏಕಪಾಠಿ, ಆಮೇಲೆ ವಂಶ ಪಾರಂಪರ್ಯವಾದಂಥ ಒಂದು ಪ್ರತಿಭೆ ಇದೆ ಅವನಿಗೆ. ಗುರು ನಾರಾಯಣಪುರರು ಮತ್ತು ಮೊದಲಿಗ ತಿಮ್ಮಪ್ಪ ನಾಯಕರು, ಅವರಲ್ಲಿ ಬಹಳ ಬೇಗ ಬಹಳ ಬೇಗ ಕಲಿತಾ 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 ಎರಡು ಮೂರು ವರ್ಷದಲ್ಲಿ ಉತ್ತಮ ಭಾಗವತನಾಗುವಂಥ ಎಲ್ಲ ಕೌಶಲ್ಯಗಳನ್ನು ಕಲಿಯೋಕ್ಕೆ ಸಾಧ್ಯ ಆಯಿತು ಅವನಿಗೆ. ಆದರೆ ಕಾಳಿಂಗನಾಡರಲ್ಲಿ ಚಿಕ್ಕಂದಿನಲ್ಲಿ ಒಂದು ಸಣ್ಣ ಕೊರತೆ ಇದ್ದಿತ್ತು, ಅವರ ಸ್ವರ ಮೇಲಿನ ಪಂಚಮದರೆ ಹೋಗುತ್ತಿಲ್ಲ ಅನ್ನುವಂಥ ತಿಮ್ಮಪ್ಪ ನಾಯಕರು ತಲೆಬಿಸಿ. ಏನು ಮಾಡೋದು, ಕ್ರಾಸೆಲ್ಲ ಆದಮೇಲೆ ಸಂಜೆ ಅರ್ಧ ಗಂಟೆ ಹೊತ್ತು ಶ್ರುತಿ ಪೆಟ್ಟಿಗೆ ಇಟ್ಕೊಂಡು ಹುಡುಗನನ್ನು ಕೂಡಿಸಿ ತಾರಕದಾರ ಏರಿಸಲಿಕ್ಕೆ ಅವರು ಪ್ರಯತ್ನ, ಯಾಕಂದರೆ ಅವ್ರಿಗೆ ಕೂಡ ಭಾಗವತಿಗೆ ಗೊತ್ತುಂಟು. ಅದರಲ್ಲಿ ಸಫಲರಾದರು ಅವರು. ಭಾಗವತರ ಈ ಕಾಳಿಂಗನಾಡರ ಸ್ವರ ಅನ್ನುವಂಥದ್ದು ಮೇಲೆ ಹೋಗಲಿಕ್ಕೆ ತಿಮ್ಮಪ್ಪ ನಾಯಕರ ಕೊಡುಗೆ ಬಹಳ ಇದೆ ಅಂತ ನನ್ನ ಅಭಿಪ್ರಾಯ. ಉಪ್ಪೂರ ಕೈಗಳಿಗೆ ಎಲ್ಲ ಕೌಶಲ್ಯವನ್ನು ಕಲಿತ ಮೇಲೆ ಪ್ರಪ್ರಥಮವಾಗಿ ಅಮೃತೇಶ್ವರ ಮೇಳಕ್ಕೆ ಸೇರಿದರು ಸಂಗೀತಗಾರರಾಗಿ. ಆಮೇಲೆ ಎರಡನೇ ಭಾಗವತರಾಗಿ ಪೆರಡೂರಿನಿಂದ ಕರೆ ಬಂತು. ಅದರ ಮೇಲೆ ಅಲ್ಲಿಂದ ಮುಗಿಸಿ ಸಾಲಿಗ್ರಾಮ ಮೇಳದಲ್ಲಿ ಬಂದು ಇಡೀ ತನ್ನ ತಿರುಗಾಟವನ್ನು ಮುಗಿಸಿದರು. ತಮ್ಮ ಪ್ರತಿ ಅವರಿಗೆ ಎರಡು, ಅಪ್ಪನ ಒಂದು ಕುಂಜಾಲ ಶೈಲಿ, ಆಮೇಲೆ ಗುರುಗಳದ್ದು ಮಾರ್ವಿ ಶೈಲಿ, ಎರಡರಲ್ಲಿಯೂ ಅಪ್ರತಿಮವಾಗಿ ಭಾಳ ಚೆನ್ನಾಗಿ ಹಾಡಬಲ್ಲ. ಅದರಲ್ಲಿ ತನ್ನದ್ದೇ ಆದಂಥ ಒಂದು ಸೊಗಸುಗಾರಿಕೆಯನ್ನು ಕೂಡ ಒಂದು ವಿಶಿಷ್ಟ ಶೈಲಿಯನ್ನು ಸೇರಿಸಿಕೊಂಡಿದ್ದರು.
ಇದರ ಮಧ್ಯದಲ್ಲಿ ಕಲಿಯುವಂತ ಆತುರ ಎಷ್ಟಿದೆ ನೋಡಿ ಅವರಿಗೆ ತಾನು ಕಲಿತು ಸಾಕು ಅಂತಿಲ್ಲ ನಮ್ಮ ಅಳಿಯ ಶ್ರೀಕಾಂತ್ ಸ್ವಾಮೀಜಿದ್ರು ಅವರು ಸಂಗೀತಗಾರ ದೊಡ್ಡ ಒಳ್ಳೆ ಹಾಡ್ತಿದ್ರು ಅವರು ಅವರ ಹತ್ರ ಹೊಸ ಹೊಸ ಸಂಗೀತ ರಾಗಗಳನ್ನು ಕಲಿತು ಯಕ್ಷಗಾನಕ್ಕದನ್ನು ಅಳವಡಿಸಿದರು ಅಳವಡಿಸಿ ಈ ಎರಡೂ ಶೈಲಿ ತನ್ನ ಶೈಲಿ ಎಲ್ಲವನ್ನು ಸೇರಿಸಿ ಹಿಂದಿನ ಪರಂಪರೆಯಿಂದ ಬಂದಂಥ ಯಕ್ಷಗಾನ ಪ್ರೇಕ್ಷಕರನ್ನು ಮಾತ್ರ ಅಲ್ಲ ಯುವ ಪೀಳಿಗೆ ನವಯುವಕರನ್ನು ಯಕ್ಷಗಾನದತ್ತ ಸೆಳೆಯುವಲ್ಲಿ ಈ ಕಾಳಿಂಗನಾಡರ ಕೊಡುಗೆ ಭಾಳ ಇದೆ ಅಂತ ಹೇಳ್ತೇನೆ ನಾನು ಎಲ್ಲಿವರೆಗೆ ಅಂತ ಹೇಳಿದರೆ ದೇಶ ವಿದೇಶಗಳಿಂದ ಕೂಡ ಇವರಿಗೆ ಭಾಗವತಿಗೆ ಬೇಡಿಕೆ ಬಂತು ವಿಮಾನದಲ್ಲಿ ತಿರುಗಾಡುವಂಥ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಯೋಗ ಬಂತು ಇವರಿಗೆ ಅಷ್ಟು ಪ್ರತಿಭಾನ್ವಿತನಾದಂತಹ ಭಾಗವತ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಆಗಿದ್ದು ಯಾರೂ ಇಲ್ಲ ಆದರೆ ಏನು ಮಾಡುವ ವಿಧಿವಿಲಾಸ ಯಕ್ಷಗಾನ ದೌರ್ಭಾಗ್ಯ ಮೊದಲು ಭಾಗ್ಯ ಬರೆದಾಗ ಈಗ ದೌರ್ಭಾಗ್ಯ ಚಿಕ್ಕ ಪ್ರಾಯದಲ್ಲಿಯೇ ಎಲ್ಲ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ ಅನ್ನುವಂಥದ್ದು ಆಮೇಲೆ ದೈವಾಧೀನರಾದರು ಇದಕ್ಕೊಂದು ಯಕ್ಷಗಾನಕ್ಕೆ ತುಂಬಿಬಾರದಂಥ ಒಂದು ನಷ್ಟ ಯಾವಾಗಲೂ ಬರಲಿಕ್ಕಿಲ್ಲ ಈಗ ಅವರ ಸ್ಮರಣೆ ಸಂಸ್ಮರಣೆ ಇಷ್ಟೇ ಆದರೆ ನಮ್ಮ ಕೂಟ ಸಮಾಜ ಕೂಟ 14 ಗ್ರಾಮದಲ್ಲಿ ಒಂದು ಸಣ್ಣ ಜಗತ್ತು ಅಂತ ಹೇಳ್ತಾರೆ ಆ ಜಗತ್ತಿಗೆ ಹೆಸರು ತದ್ದಂಥ ಇಬ್ಬರು ಕಾಳಿಂಗರಾಗಿದ್ದಾರೆ ಒಬ್ಬರು ಪಾಂಡೇಶ್ವರ ಕಾಳಿಂಗರಾಯರು ಅವರು ಸುಗಮ ಸಂಗೀತದಲ್ಲಿ ಪ್ರಸಿದ್ಧರಾಗಿದ್ದರು ಅವರ ಹೆಸರು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಅವರ ಪೂರ್ವಿಕರಿದ್ದಾರಲ್ಲ ಪಾಂಡೇಶ್ವರ ಪುಟ್ಟಯ್ಯ ವೆಂಕಟರಾಯರು ಕಾಡಪ್ಪಯ್ಯ ಇವರೆಲ್ಲ ಯಕ್ಷಗಾನಕ್ಕೆ ತುಂಬ ಕೊಡುಗೆ ಕೊಟ್ಟವರು ಪಾಂಡೇಶ್ವರ ಪುಟ್ಟಯ್ಯ ಅಂತ ಹೆಸರುವಾಸಿಯಾದಂಥ ಒಂದು ವೇಷಧಾರಿಗಳು ಗೊಂದಮಿ ಕಾಳಿಗನಾಡ್ರು ಈ ಇಬ್ಬರು ಕಾಳಿಗನಾಡ್ರು ನಮ್ಮ ಊರಿಗೆ 14 ಗ್ರಾಮಕ್ಕೆ ಹೆಸರು ತಂದಂಥ ಕಾಳಿಂಗ ಅದನ್ನು ನಾವು ಸ್ಮರಿಸಬೇಕು ನಿತ್ಯ ಮಾಡಬೇಕು ಅವ್ರ ತಾಯಿ ಯಾವಾಗ ಸಿಗ್ತಾರೆ ನನಗೆ ತಾಯಿ ಹೇಳೋದು ಹಂದೆರ್ರೆ ಮಗುವಿನ ಹಾಡು ಕೇಳುವಾಗ ಎದೆಯಲ್ಲಿ ಚೂರಿ ಹಾಕ್ದಂಗೆ ಆಗ್ತದೆ ಅಂತ ಕಣ್ಣೀರು ಇಡ್ತಿದ್ರು ನಮಗೂ ಹಾಗೆ ಆಗ್ತದೆ ಅಂತ ಹೇಳ್ತಾರೆ ಯಕ್ಷರಂಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಗೌರವಾದರವನ್ನು ಪಡೆದಂತಹ ಓರ್ವ ಕಲಾವಿದರು ಅದೇ ರೀತಿಯಲ್ಲಿ ಯಕ್ಷರಂಗದ ಯಾವ ವ್ಯಾಪ್ತಿ ಇದೆ ಅದು ಕಾಸರಗೋಡು ಕುಂಬಳೆ ಸೀಮೆ ಇರಬಹುದು ಈ ಕಡೆಯಲ್ಲಿ ಶಿವಮೊಗ್ಗ ಇರಬಹುದು ಹೀಗೆ ಎಲ್ಲ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳು ಹಾಗೂ ಶಿವಮೊಗ್ಗ ಜಿಲ್ಲೆ ಎಲ್ಲ ಕಡೆಯಲ್ಲಿಯೂ ಏಕರೀತಿಯ ಗೌರವಾದರಕ್ಕೆ ಪಾತ್ರರಾದವರು ಇದೇ ರೀತಿಯಲ್ಲಿ ಯಕ್ಷಗಾನದ ಹೊಸ ಪ್ರಸಂಗಗಳನ್ನು ಹೇಗೆ ಆಡಿಸಿದ್ರೋ ಪೌರಾಣಿಕ ಪ್ರಸಂಗಗಳನ್ನು ಅದೇ ರೀತಿಯಲ್ಲಿಯೇ ಆಡಿಸಿದರು ಪ್ರಾಚಾರ್ಯ ನಾರಾಯಣಪ್ಪ ಉಪ್ಪೂರರ ಜೊತೆಯಲ್ಲಿಯೇ ಅವರು ಪಳಗಿದವರು ಬಹಳ ವಿಶೇಷವಾದಂತಹ ಒಂದು ವಿಚಾರ ಅದು ಅಂತ ಅನಿಸುತ್ತೆ ತನ್ನ ಗುರುಗಳ ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಅವರು ಒಡನಾಟವನ್ನು ಹೊಂದಿ ಗೌರವವನ್ನು ಅವರಿಗೆ ನೀಡ್ತಾ ಇದ್ರು ಮತ್ತೆ ಯಾವ ರೀತಿಯಲ್ಲಿ ಅದನ್ನು ಎಲ್ಲವನ್ನು ಕೂಡ ಗುರುಗಳು ಹೇಳಿದಂತಹ ಮಾತುಗಳನ್ನು ಅನುಸರಿಸ್ತಾ ಇದ್ರು ಹಾಗೆ ಹೊಸತನವನ್ನು ಅದರೊಳಗೆ ಮೇಳೈಸಿಕೊಂಡು ತನ್ನದೇ ಆದಂತಹ ಶೈಲಿಯನ್ನು ಜನ ಪ್ರೀತಿ ಆಗುವಂತೆ ಜನರು ಮೆಚ್ಚುವಂತೆ ಕೊಟ್ಟರು ಆ ಕಾಲಘಟ್ಟಕ್ಕೆ ಯಾವುದು ಬೇಕಿತ್ತೋ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಅದು ಪಂಡಿತ ಪಾಮರರು ಎನ್ನುವ ಪರಿಭೇದವಿಲ್ಲದೆ ಕೊಟ್ಟರು ಇದೇ ರೀತಿಯಲ್ಲಿ ಯಕ್ಷಗಾನದ ಒಂದು ಭಾಗವಾಗಿ ಕಾಣುವಂತಹ ತಾಳಮದ್ದಳೆ ಕ್ಷೇತ್ರಕ್ಕೆ ಕೂಡ ಕೊಟ್ಟಿದ್ದಾರೆ ತಾಳಮದ್ದಳೆ ಅದೊಂದು ವೇಷಭೂಷಣಗಳಿಂದ ರಹಿತವಾಗಿ ಮಾತಿನ ಮೂಲಕವೇ ಆ ಭಾವಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಕ್ಷೇತ್ರ ಅಲ್ಲಿ ಭಾವವಿದೆ ಬೌದ್ಧಿಕವಾದಂತಹ ಎತ್ತರ ಕೂಡ ಇದೆ
ಆ ಭಾವುಕತೆ ಮತ್ತು ಬೌದ್ಧಿಕತೆಗಳ ಸುಂದರವಾದ ಸಮನ್ವಯ ಆದಾಗ ಮಾತ್ರ ತಾಳಮದ್ದಳೆಗಳು ರಹಿಸ್ತದೆ ಅಥವಾ ಅದು ಪ್ರೇಕ್ಷಕರಿಗೆ ಇಷ್ಟವಾಗುತ್ತೆ. ಈ ತಾಳಮದ್ದಳೆ ಕ್ಷೇತ್ರದಲ್ಲಿ ಕೂಡ ನಾವುಡರು ಎತ್ತಿದ ಕೈಯಾಗಿದೆ. ಅವರು ಆ ಕಾಲಘಟ್ಟ ನಮಗೆ ಗೊತ್ತಿದೆ, ಸಾಮುಗರು, ಶೇಣಿಯವರು, ಅದೇ ರೀತಿಯಲ್ಲಿ ಅನೇಕ ಇಂತಹ ಹಿರಿಯ ಕಲಾವಿದರುಗಳ ಒಕ್ಕೂಟದಲ್ಲಿ ಏನಾಗ್ತಾ ಇತ್ತು, ಆಗ್ತಾ ಇದ್ದಂತಹ ಆ ಕೂಟಗಳಲ್ಲಿ ಪದ್ಯಗಳಿಗೆ ಹಿತಮಿತವಾದಂತಹ ಅವಕಾಶ, ಆದರೂ ನಾವುಡರು ಅದರಲ್ಲಿ ಕಾಣಿಸಿಕೊಳ್ತಾ ಇದ್ರು. ಇದು ನಾನು ಈ ರೀತಿಯಲ್ಲಿ ಹೇಳಿದರೆ ಅದು ಅತಿಶಯೋಕ್ತಿ ಅಂತ ಅನ್ನಿಸ್ತದೋ ಏನೋ, ಆದರೆ ಮುಂದೆ ಇದರ ಕುರಿತಾಗಿ ಮಾತನಾಡಲಿಕ್ಕಿದ್ದವರು ತಾಳಮದ್ದಳೆ ಕ್ಷೇತ್ರದ ಅವಿಭಾಜ್ಯ ಅಂಗವಾಗಿ ತಾಳಮದ್ದಳೆ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರದ ಸ್ಥಾನವನ್ನು ಹೊಂದಿದಂಥವ್ರು. ಅಷ್ಟೇ ಅಲ್ಲ, ಮುಂದೆ ನಮ್ಮ ಜೊತೆಯಲ್ಲಿ ಕಾಳಿಂಗನವರ ಕುರಿತಾಗಿ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದಂತಹ ಮಹನೀಯರು ಯಾರು ಎನ್ನುವುದು ನೀವೇ ನೋಡುತ್ತೀರಿ. ಆದರೆ ಒಂದು ಕುತೂಹಲಕ್ಕೆ, ಅವರು ಯಕ್ಷಗಾನದ ಅತ್ಯಂತ ಅಧಿಕೃತವಾದಂತಹ ವಿಮರ್ಶಕರು. ಯಕ್ಷಗಾನದಲ್ಲಿ ಕೃಷ್ಣ ಸಂಧಾನ ಎನ್ನುವಂತಹ ಪ್ರಸಂಗವನ್ನೇ ಇಟ್ಟುಕೊಂಡು ಸಂಶೋಧನಾತ್ಮಕವಾದಂತಹ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಅನ್ನು ಪಡೆದುಕೊಂಡವರು. ವೃತ್ತಿಯಲ್ಲಿ ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರು, ಶಿಕ್ಷಣ ಕ್ಷೇತ್ರದಲ್ಲಿ ನಿವೃತ್ತರಾದವರು, ತತ್ವಶಾಸ್ತ್ರವನ್ನು ಪರಿಣತರಾಗಿ ಬೋಧನೆ ಮಾಡುವ ಹಾಗೂ ಅದನ್ನು ಪಠ್ಯವಾಗಿ ಕೊಡುವಂತಹ ಸಾಮರ್ಥ್ಯ ಇದ್ದು ಅದನ್ನು ಪುಸ್ತಕವಾಗಿ ತಂದವರು, ಯಕ್ಷಗಾನದಲ್ಲಿ ನಿತ್ಯ ನಿರಂತರವಾಗಿ ಅತ್ಯಂತ ಅಗತ್ಯವಾದಂತಹ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಯಕ್ಷಗಾನ ರಂಗಕ್ಕೆ ಬೇಕಾದಂತಹ ಎಲ್ಲ ವಿಧವಾದ ಜ್ಞಾನಾತಿಶಯವನ್ನು ಹೊಂದಿ ಅದನ್ನು ಲೋಕದಲ್ಲಿ ತುಂಬ ವ್ಯವಸ್ಥಿತವಾಗಿ ಅದನ್ನು ಪ್ರಚುರಪಡಿಸಿದಂಥವರು. ಪ್ರಾಯ ತಮಗೀಗ ಗೊತ್ತಾಗಿರಬಹುದು ಯಾರಿರಬಹುದು ಅಂತ. ಹೌದು, ಅವರೇ ಡಾಕ್ಟರ್ ಎಂ ಪ್ರಭಾಕರ ಜೋಶಿ. ನೌಡರ ಇಡೀ ಶೈಲಿಯ ಕುರಿತು, ನೌಡರ ಒಟ್ಟು ನಿರ್ವಹಣೆಯ ಕುರಿತು, ಭಾಗವತರಾಗಿ ಅವರು ನಿರ್ವಹಿಸ್ತಾ ಇದ್ದಂತಹ ರೀತಿಯ ಕುರಿತು, ಅವರ ಕಂಠ ತ್ರಾಣದ ಕುರಿತು, ಅವರ ಪದ್ಯದ ಎತ್ತುಗಳೆಯ ಕುರಿತು, ಅವರ ಒಟ್ಟು ಪ್ರೆಸೆಂಟೇಷನ್ ನಿರೂಪಣೆ ಅಂತ ಏನು ಹೇಳ್ತೀವಿ, ನಿರ್ವಹಣೆ ಅಂತ ಏನು ಹೇಳ್ತೀವಿ, ಆ ನಿರ್ವಹಣೆಯ ಕುರಿತು ತುಂಬ ಸೊಗಸಾದಂತಹ ಅತ್ಯಂತ ಸತ್ವಪೂರ್ಣವಾದಂತಹ ಮಾತುಗಳನ್ನು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಕೇವಲ ನಾವೊಂದು ದೂರವಾಣಿಯ ಮುಖೇನ ಈ ಎಲ್ಲ ಹಿರಿಯ ಕಲಾವಿದರನ್ನು ಸಂಪರ್ಕಿಸಿದ್ದೇವೆ. ಇದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಅಂತ ಅಂದ್ಕೊಳ್ತೇನೆ. ಈಗಾಗಲೇ ಹೇಳಿದಂತಹ ಗೋವಿಂದಪ್ಪನವರಿರ್ಬಹುದು, ಅದಲ್ಲ ಶಿರಳಿಗೆ ಜೋಶಿಯವರಿರ್ಬಹುದು, ಅಥವಾ ಪ್ರಭಾಕರ್ ಜೋಶಿಯವರಿರ್ಬಹುದು, ಫೋನಿನಲ್ಲಿ ಹೇಳಿದಾಗ ದೂರವಾಣಿ ಕರೆಯ ಮುಖೇನ ಅವರನ್ನು ನಾವು ಸಂಪರ್ಕ ಮಾಡಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ನನಗೆ ಗೊತ್ತಿರೋದನ್ನು ಹೇಳ್ತೇನೆ, ನಾವು ತಿಳಿದಿದ್ದನ್ನು ಹೇಳ್ತೇವೆ ಅಂತ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಂಡು ಅದನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತಾದರೆ ಇದರಲ್ಲಿ ನಾವುಡರ ಕುರಿತಾಗಿರುವಂತಹ ಗೌರವ ಭಾವ ಮತ್ತು ಅಭಿಮಾನ, ಜೊತೆಗೆ ಯಕ್ಷಗಾನದ ಕುರಿತಾಗಿರುವ ಇವತ್ತಿಗೂ ಇರುವಂತಹ ಆಸ್ಥೆ ಬಹಳ ಮುಖ್ಯವಾದ ಕಾರಣ ಅಂತ ಅನಿಸುತ್ತೆ. ಹೀಗೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರು ತಾಳಮದ್ದಳೆ ಕ್ಷೇತ್ರದ ಬಹಳ ದೊಡ್ಡದಾದಂತಹ ಒಂದು ಗೌರವಯುತವಾದಂತಹ ಸ್ಥಾನದಲ್ಲಿದ್ದವರು. ಹೇಗೆ ಶ್ರೇಣಿ ಅವರು ಸಾಮಗ್ರು ಅಂತ ಹೇಳ್ತೀವೋ ಹಾಗೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಕೂಡ ಇವತ್ತು ನಿವೃತ್ತ ಜೀವನದಲ್ಲಿಯೂ ತಾಳಮದ್ದಳೆ ಯಕ್ಷಗಾನ ಕ್ಷೇತ್ರಕ್ಕೆ ದುಡಿತಾ ಇದ್ದಂಥವರು, ಹಾಗೆ ವಿಮರ್ಶಾ ಪ್ರಬಂಧಗಳನ್ನು ಮಂಡಿಸಿದಂಥವರು, ಅದೇ ರೀತಿಯಲ್ಲಿ ಯಕ್ಷಗಾನದಲ್ಲಿ ಧ್ರುವತಾರೆ ಅಂತ ಗೌರವವನ್ನು ಪಡೆದಂತಹ ನಾವುಡರ ಬಗ್ಗೆ ಆ ಕಾಲದಲ್ಲಿ 1990 ಯಾವಾಗ ನಾವುಡರು ದಿವಂಗತರಾದರೂ ಆ ಸಂದರ್ಭದಲ್ಲಿ ಅನೇಕ ಪತ್ರಿಕೆಗಳಿಗೆ ಅವರ ಬಗ್ಗೆ ಲೇಖನಗಳನ್ನು ಬರೆದು ಅವರಿಗೆ ಅಶ್ರುತರ್ಪಣವನ್ನು ನೀಡಿದಂಥವರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು. ಈಗ ಅವರ ಬಗ್ಗೆ ನಾವುಡರ ಬಗ್ಗೆ ಜೋಶಿಯವರು ಆಡಿದಂತಹ ಮಾತುಗಳಿಗೆ ಕಿವಿಯಾಗೋಣ. ಇದೀಗ ನಾವುಡರ ಬಗ್ಗೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರ ಕೆಲವು ಮಾತುಗಳು. ನಮಸ್ತೆ. ಗುಂಡ್ ಮೇ ಕಾಳಿಂಗ ನಾವಡ.
ಎಂಟು ಅಕ್ಷರಗಳು ಏನೋ ಒಂದು ನಮ್ಮ ಮೈಯಲ್ಲಿ ಮನಸ್ಸಿನಲ್ಲಿ ತುಂಬ ತಾಕಲಾಟದ ಉತ್ತರಿಸಿ ಬರುವ ಭಾವನೆಗಳ ಒಂದು ಸಂಘರ್ಷದ ಹಾಗೆ ಒಂದು ದೊಡ್ಡ ಯುಗ ಪ್ರವರ್ತಕ ಕಲಾವಿದ ಮತ್ತು ಅವನ ದುಃಖದ ದುರಂತದ ರೀತಿಯ ಒಂದು ನಿಧನ ಇದೆಲ್ಲ ನೆನಪಿಗೆ ಬರ್ತದೆ. ಮತ್ತು ಸುಲಭವಾದ ನಿರ್ವಚನಕ್ಕೆ ಕಾಳಿಂಗ್ ನೋಡಿ ಸುಕ್ಕರ್ಲ ನಾಟ್ ಈಸಿ ಟು ಡಿಫೈನ್ ಅಂಡ್ ಇವ್ಯಾಲ್ಯುವೇಟ್. ಒಂದು ಮಾತು ಹೇಳಬಹುದು, ಯಕ್ಷಗಾನ ರಂಗದಲ್ಲಿ ನನ್ನ ಅನುಭವದಲ್ಲಿ ನಾನು ಕೇಳಿದ್ರಲ್ಲಿ ಒಂದು ಯೋಗ್ಯತೆ ಮೂಲಕ ಸಿಕ್ಕಬೇಕಾದ ಮನ್ನಣೆ ಮತ್ತು ಸ್ಟಾರ್ ವ್ಯಾಲ್ಯೂ ಒಂದು ಅಸಾಧಾರಣವಾದ ಒಂದು ಜನಪ್ರಿಯತೆ ಆ ಥರ ಪಡೆದವರು ನಮ್ಮ ಗೊತ್ತಿರುವುದರಲ್ಲಿ ಒಂದು 8-10 ಕಲಾವಿದರು ಮಾತ್ರ ನಾವು ಹೇಳಬಹುದು. ಅವರಲ್ಲಿ ಕಾಳಿಂಗನವರು ಒಬ್ಬರು ಮತ್ತು ಶಾಶ್ವತವಾದ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ, ಯುಗ ಪ್ರವರ್ತಕರಾಗಿದ್ದಾರೆ. ಒಂದು ರೀತಿ ಯಕ್ಷಗಾನದ ಭಾಗವತಿಗರ ಸಂಪ್ರದಾಯದ ರೀತಿಯಲ್ಲೇ ತಿರುಗಿಸಿ ಯಕ್ಷಗಾನದಿಂದ ತಿರುಗಿ ನಿಂತವರನ್ನು ಈಚೆಗೆ ತಿರುಗಿಸಿ ಯಕ್ಷಗಾನದಲ್ಲಿ ಇರುವ ಮಾಧುರ್ಯ ಸೌಂದರ್ಯ ಶ್ರೇಷ್ಠತೆಯನ್ನು ಪರಂಪರೆಯ ಒಳಗೆ ತೋರಿಸಿದ್ದಾರೆ. ಅವರು ಪಾರಂಪರಿಕ ಭಾಗವತರೆ, ಅದರಲ್ಲಿ ಹೊಸತನವೂ ಇದೆ. ಅದು ಸಹ ವಿಚಾರಾರ್ಹವಾದ ವಿಷಯ. ನಾನು ಅವರನ್ನು ಬಾಲ್ಯದಿಂದ ಬಲ್ಲೆ. ಅವರ ತಂದೆ ದೊಡ್ಡ ಭಾಗವತರು ರಾಮಚಂದ್ರ ನಾಯ್ಡು. ಅವರ ಭಾಗವತಿಕೆ ನಾನು ಕೇಳಿದ್ದೇನೆ. ಅವರ ಭಾಗವತಿಕೆ ಮತ್ತು ಸಂದರ್ಶನ ರೆಕಾರ್ಡ್ ಮಾಡಲಿಕ್ಕೆ ಅವರ ಮನೆಗೆ ಹೋದಾಗ ಸಣ್ಣ ಹುಡುಗ ಕಾಳಿಯನ್ನು ನೋಡಿ ತಂದಿರಿಂದ ಅವರು ಕೋಟ ಯಕ್ಷಗಾನ ಕೇಂದ್ರ ಸದಾನಂದ ಹೆಬ್ಬಾರ್ ನೇತೃತ್ವದಲ್ಲಿ ನಡೀತಾ ಇದ್ದದಲ್ಲಿ ಉಪ್ಪೂರು ಪಾಠ ಮಾಡಿದಾಗ ಇವರು ವಿದ್ಯಾರ್ಥಿಯಾಗಿದ್ದಾಗ ಅತಿಥಿಯಾಗಿಯೂ ಹಾಗೆ ಸಂದರ್ಶಕನಾಗಿಯೂ ಹೋಗಿದ್ದೆ. ಆಗಲೇ ಇವರೆಲ್ಲ ಕಾಳಿಂಗನವರು ಧಾರೇಶ್ವರ ಭಾಗವತರು ಸದಾನಂದ ಇತರರು ಇಂಥವರೆಲ್ಲ ಅಲ್ಲಿದ್ದರು. ಅವರೇ ಮುಂದೆ ಬಡಗು ತಟ್ಟಿಗೆ ದೊಡ್ಡ ಕೊಡುಗೆ ಕೊಟ್ಟಂತಹ ಹಿರಿಯರು. ಕಾಳಿಂಗನವರು ಈಗ ಇದ್ದಿದ್ರ 60 ದಾಟಿದ ಒಬ್ಬ ಪ್ರಬುದ್ಧ ಭಾಗವತ ಬಡಗು ತಟ್ಟಿನಲ್ಲಿ ಒಂದು ಶ್ರೇಷ್ಠ ಭಾಗವತ ಆಗ್ತಿದ್ರು ಅನ್ನೋದನ್ನು ಎಣಿಸುವಾಗಲೇ ಬೇಸರ ಆಗ್ತದೆ. ಅವರ ಹಿನ್ನೆಲೆ, ಅವರ ಬದುಕು ಮತ್ತು ಅವರ ನಿಧನ ಎಲ್ಲವೂ ಒಂದು ರೀತಿಯ ದಾಖಲೆಗಳೇ. ಅವರ 14ನೇ ವರ್ಷದ ಭಾಗವತಿಕೆಯಲ್ಲಿ ನಾನು ಅರ್ಥ ಹೇಳುವಾಗಲೇ ಈ ಮನುಷ್ಯನಿದ್ದ ಕಾನ್ಫಿಡೆನ್ಸು, ಆತ್ಮವಿಶ್ವಾಸ, ಲೀಡಿಂಗ್ ಕೆಪಾಸಿಟಿಯನ್ನು ನಾನು ನೋಡಿದ್ದೆ. ಬ್ರಹ್ಮಾವರದ ಹತ್ರ ಬೆಂಗ್ರೆಯಲ್ಲಿ
ಇದರಲ್ಲಿ ಕ್ರಾಂತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಚರ್ಚಾರ್ಹವಾದ ಅಂಶಗಳು ಇದೆ, ವಿಮರ್ಶಿಸಬೇಕಾದ್ದು ಇದೆ. 30ರ ತರುಣ ಶ್ರೇಷ್ಠ ಜನಪ್ರಿಯತೆ ಮುಟ್ಟುವಾಗ ಜನಪ್ರಿಯತೆಯ ದಾರಿಯಲ್ಲಿ ಹೋಗಬೇಕೋ ಪರಂಪರೆಯ ದಾರಿಯಲ್ಲಿ ಹೋಗಬೇಕೋ ಎಂಬ ಒಂದು ತುಡಿತ, ಲೋಲಾಯಮಾನ, ಕಂಪನ ಅದು ಇದ್ದೇ ಇರ್ತದೆ ಒಬ್ಬ ಕಲಾವಿದನಿಗೆ. ಅದನ್ನು ಅವರು ಅನುಭವಿಸಿದ್ದ ಮತ್ತು ಎಷ್ಟೋ ವಿಷಯದಲ್ಲಿ ಅದನ್ನು ಗೆದ್ದು ನಿಂತಿದೆ. ಉದಾಹರಣೆಗೆ ಅಕ್ಷರಕ್ಷರ ತುಂಡು ಮಾಡುವುದು ಅಭಿನಯಕ್ಕೆ, ಹೀಗೆಲ್ಲ ವಿಚಿತ್ರವಾಗಿ ಬೆಳೆದು ಬಂದ ಅಭಿನಯ. ಅಲ್ಲಿ ಬಂದಾಗ ಅವರು ನಿರೀಕ್ಷೆ ಮಾಡಿದಾಗ ತುಂಬಾ ಅನೇಕ ವೇಷಧಾರಿಗಳು ಕಲಾವಿದರಿಗಿಂತ ಅವರು ಸಣ್ಣ ಪ್ರಾಯದವರಾದರೂ ಕಟ್ಟುನಿಟ್ಟಾಗಿ ಅದಕ್ಕೊಂದು ಬ್ರೇಕ್, ಒಂದು ನಿಯಂತ್ರಣ ಹಾಕಲಿಕ್ಕೆ ಅವ್ರು ನೋಡಿದ್ದಾರೆ. ದೊಂದು ಭಾಗವತಿಗೆ ಕೂಡ ಮೇಲಾಟದ ರೀತಿಯನ್ನು ಅವರು ಒಪ್ಪರಿಲ್ಲ. ಅವರು ಒಂದು ಹಂತದಲ್ಲಿ ಇದು ಭಾಗವತಿಕೆ ಮತ್ತು ಕಲೆಯನ್ನು ನೋಡಬೇಕಿಂತ ಇಬ್ಬರು ಭಾಗವತರನ್ನೇ ಜನರು ನೋಡ್ತಾ ಕೂತ್ಕೊಳ್ತಾರೆ, ಅದೊಂದು ಮೇಲಾಟದ ವಿಷಯ ಆಗ್ತದೆ ಅಂತ. ನಾನು ದ್ವಂದ್ವದಲ್ಲಿ ಭಾಗವಹಿಸುವುದಿಲ್ಲ ಅಂತಲೇ ಒಂದು ನಿರ್ಧಾರವನ್ನು ಪತ್ರಿಕೆಯಲ್ಲೇ ಕೊಟ್ಟದ್ದು ಅದು ಚಾರಿತ್ರಿಕವಾದ ವಿಷಯ. ಅವರು ನೀವಾಗ ದ್ವಂದ್ವದಲ್ಲಿ ಗೆದ್ದು ಮಾತ್ರ ಅಲ್ಲ, ಜನಪ್ರಿಯತೆ ದೃಷ್ಟಿಯಿಂದಲೂ ಆರ್ಥಿಕ ದೃಷ್ಟಿಯಿಂದಲೂ ತುಂಬಾ ಪ್ರಯೋಜನಕಾರಿಯಾದಂತಹ ಹಂತದಲ್ಲಿ ಇದ್ರು ಅವರು. ಆದರೆ ಎಲ್ಲ ಭಾಗವತರುಗಳಿಗಿಂತರೂ ಅವರು ದ್ವಂದ್ವದಲ್ಲಿ ಸಾಮಾನ್ಯ ಜನರ ದೃಷ್ಟಿಯಿಂದ ಎದ್ದು ಕಾಣಬಹುದಾಗಿದ್ದ ಭಾಗವತರು. ಆ ಕಾರಣದಿಂದಲೇ ಬಹುಶಃ ಅವರು ನನಗೆ ಬೇಡ ಇದು ಅಂತ ಹೇಳಿದರು. ಅದು ಸಾಂಸ್ಕೃತಿಕವಾದ ಅವರ ದಿಟ್ಟತನಕ್ಕೊಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಒತ್ತಡ ಬಂದಾಗಲೂ ಕೂಡ ಅವರು ಅದನ್ನು ಒಪ್ಪಿಕೊಳ್ಳಿಲ್ಲ ಎನ್ನುವುದು ಒಂದು ದೊಡ್ಡ ವಿಷಯ. ಅದನ್ನು ಇಲ್ಲಿ ನಾವು ನೆನಪು ಮಾಡಬೇಕು. ಜನರೊಂದಿಗೆ ಬೆರೆಯುವುದು, ಮಾತಾಡುವುದು ಇದರಲ್ಲೆಲ್ಲ ತುಂಬಾ ಸರಳವಾಗಿ ಹೇಳುವಂತೆ ಇದ್ರು. ಜನಪ್ರಿಯತೆ ಕೆಲವು ಸಲ ಸಮಸ್ಯೆ ಹೇಗಾಗಿದೆ ಅನ್ನೋದನ್ನು ಅವರು ಹೇಳಿದ್ರು. ನನ್ನಲ್ಲಿ ನಾನು ತುಂಬಾ ಆಪ್ತವಾಗಿ ಮಾತಾಡ್ತಿದ್ರು. ನಾನು ಭಾಂಡೇಶ್ವರದ ಒಂದು ಪುಸ್ತಕಕ್ಕೆ ಅವರ ಬಗ್ಗೆ ಒಂದು ಲೇಖನ ಬರೆದಾಗ ಒಂದು ಅವರು ಬರೆದ ಕಾರ್ಡ್ ನಾನು ಇಟ್ಟುಕೊಳ್ಬೇಕಿತ್ತು. ಆ ಲೇಖನ ಇಲ್ಲಿ ಉಂಟಾ ಗೊತ್ತಿಲ್ಲ. ಅದರಲ್ಲಿ ನಾನು ಅವರ ಶ್ರೇಷ್ಠತೆಯನ್ನು ಗೌರವಿಸ್ತಾ ವಿಮರ್ಶಾತ್ಮಕವಾಗಿ ಬರೆದ, ನಿಜವಾಗಿ ಬಹಳ ಔಚಿತ್ಯಪೂರ್ಣವಾಗಿದೆ ನಿಮ್ಮ ಲೇಖನ ಅಂತ ತುಂಬಾ ಖುಷಿ ಪಟ್ಟಿದ್ದಾರೆ ಅವರು. ಇಲ್ಲದ್ರೆ ಜನಪ್ರಿಯತೆ ಉತ್ತುಂಗದಲ್ಲಿರುವ ಒಬ್ಬ ತರುಣ ಕಲಾವಿದ ನಾನು ಬರೆದದ್ದು ಅಡ್ಡ ಮಾತು ಅಂತ ಭಾವಿಸಬಹುದಾಗಿತ್ತು. ಹಾಗೆ ಮಾಡಲಿಲ್ಲ ಅವರು. ಅವರು ಒಂದು ಗಂಭೀರ ವಿಮರ್ಶೆಯನ್ನು ಸ್ವೀಕರಿಸುವ ಗುಣ ಅವರಲ್ಲಿ ಇತ್ತು ಅನ್ನೋದನ್ನು ಅದು ತೋರಿಸ್ತದೆ. ಇದರೊಟ್ಟಿಗೆ ಹೇಳಬೇಕಾದ್ದು ಅನುಕರಣೆ ಎಂಬುದು ಒಂದು ಬಹಳ ದೊಡ್ಡ ಪ್ರಶಂಸೆಯ ಸ್ವರೂಪ ಅಂತೆ. ಇಮಿಟೇಷನ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಅಪ್ರಿಸಿಯೇಷನ್. ನೀವು ಒಬ್ಬರನ್ನು ಹೊಗಳುದಲ್ಲ ಶ್ರೇಷ್ಠವಾದ್ದು ಅಂದ್ರೆ ಅವನು ಹಾಗೆ ಆಗಲಿಕ್ಕೆ ನೋಡುದು. ಆದರೆ ನಾವಿಟ್ರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುತ್ತಲೇ ಅವರು ಮುಂದಿಟ್ಟ ಪಾಠವನ್ನು ಉಳಿದವರು ಮಾಡಲಿಲ್ಲ ಅಂತ ನನಗೆ ಕಾಣ್ತದೆ. ನೋಡಿ, ಆರಂಭದಲ್ಲಿ ಅವರು 15-16 ವರ್ಷದಿಂದ 20ನೇ ವರ್ಷದವರೆಗೆ, ವಿಚಿತ್ರವಾಗಿ ನಿಮಗೆ ಅನೇಕರಿಗೆ ನೆನಪಿರಬಹುದು, ಟೆಂಟಿನ ಹೊರಗೆ ಹಾಲ್ನ ಹೊರಗೆ ಕೇಳಿದ್ರೆ ಕಡತೋಕ ಮಂಜುನಾಥ ಭಾಗವತರು ಸಣ್ಣ ಪ್ರಾಯದಲ್ಲಿ ಹಾಡಿದ ಹಾಗೆ ಇತ್ತು. ಅವರು ದನದ ಕಡತೋಕವನ್ನು ಅನುಕರಿಸ್ತಿದ್ರು ಅವರು ಕೆಲವು ರಂಗ ಪ್ರಸ್ತುತಿಗಳಲ್ಲಿ. ಆದರೆ ಅವರು ಬಹಳ ದೊಡ್ಡ ಪ್ರತಿಭಾ ಅಂತ ಫಸ್ಟ್ ರೇಟ್ ಟ್ಯಾಲೆಂಟ್ ಆದ್ರಿಂದ ಅವರು ಕೂಡಲೇ ಕಂಡುಕೊಂಡ್ರು ಇದು ನನ್ನ ದಾರಿ ಅಲ್ಲ, ನಾನು ಅನುಸರಿಸಬೇಕೆ ಹೊರತು ಅನುಕರಿಸಬಾರದು ಅಂತ ಅವ್ರು ಹೇಳ್ತಿದ್ರು. ಉಪ್ಪೂರಿಂದ ಕಡತೋಕದನ್ನು ಅನೇಕ ಕಲ್ತಿದ್ದೇನೆ, ಆದರೆ ಮತ್ತೆ ನಾನು ನನ್ನ ದಾರಿ ಕಂಡುಕೊಂಡೆ ಅಂತ. ಅದರ ಮುಂದೆ ಬಂದ ಒಂದು ಜನಾಂಗವೇ ನಾವಡ ಪ್ರತಿಭೆಯ ಹೊಯ್ಲಿನಲ್ಲಿ ಕೊಚ್ಚಿಕೊಂಡು ಹೋಯಿತು. ಅವರನ್ನು ಅನುಕರಿಸಿದವರು ತಕ್ಕ ಮಟ್ಟಿಗೆ ಒಳ್ಳೆ ಭಾಗವತರಾಗಿರಬಹುದು, ಆದರೆ ಸ್ವತಂತ್ರವಾಗಿ ಅವರು ಶ್ರೇಷ್ಠ ಭಾಗವತರಾಗಬಹುದಾದ ಒಂದು ಅವಕಾಶವನ್ನು ಕಳ್ಕೊಂಡ್ರೇನೋ ಅಂತ ನನಗೆ ಅನಿಸ್ತದೆ. ಶ್ರೇಷ್ಠ ಒಂದು ಟ್ಯಾಲೆಂಟ್ ಬರುವಾಗ ಇದು ಆಗ್ತದೆ ಕೂಡ. ನಾವಡ್ರಿಂದ ನಾವು ಹೇಗೆ ಮತ್ತು ಎಷ್ಟನ್ನು ಕಲಿಯಬೇಕು, ಅವರನ್ನು ಹೇಗೆ ಅನುಸರಿಸಬೇಕು ಅಂತ ತಿಳಿಯದಿರುವುದು ಆ ಕಾಲದ ಒಂದು ಸಮಸ್ಯೆ ಅಂತ ದಿವಂಗತ ಶಂಭೇರಿಡವರು ನನ್ನನ್ನೊಮ್ಮೆ ಹೇಳಿದ್ದಾರೆ. ಅದವರ ಭಾಗವತಿಗೆಯನ್ನು ಆ ಕಾಲದಿಂದ ಬೆಳೆದು ಈ ಕಾಲದವರೆಗೂ ವಿಸ್ತರಿಸಿದ ಒಟ್ಟು ಭಾಗವತಿಗೆ ಸ್ವರೂಪವನ್ನು ಕೂಡ ನೋಡಿದರೆ ನಮಗೆ ಗೊತ್ತಾಗ್ತದೆ. ಏನೇ ಇರಲಿ, ನಾವು ನೆನಪಿಸಿಕೊಳ್ಳುವುದು ಯಕ್ಷಗಾನ ರಂಗ ಅವರನ್ನು ಕೃತಜ್ಞತೆ ನೆನಪಿಸಿಕೊಳ್ಳುತ್ತದೆ, ಕೃತಜ್ಞತೆ ಇದೆ ಅಂತ ಸೂಚಿಸಿದಾಗ ಮಾತ್ರ ಕೆಲವು ಮೌಲ್ಯಗಳನ್ನು ಕೆಲವು ಸಾಮರ್ಥ್ಯಗಳನ್ನು ನಾವು ಪ್ರಾಂಜಲವಾಗಿ ಗೌರವಿಸಿದಾಗೆ 90 ವಯಸ್ಸಲ್ಲಿ MGM ಕಾಲೇಜಿನಲ್ಲಿ ನಾವದ್ರ ಮೇಲೆ ಗೋಷ್ಠಿ ಆಗಿತ್ತು. ಆ ಗೋಷ್ಠಿಯ ಪೇಪರ್ಸ್ ಈಗಲೂ ಗೋವಿಂದ ಪೇ ಸಂಶೋಧನಾ ಕೇಂದ್ರದಲ್ಲಿ ಇರಬೇಕು.
ಅದು ಪಬ್ಲಿಷ್ ಆದರೆ ಸಚಿತ್ರವಾಗಿ ಬೇರೆ ವಿಷಯಗಳೊಂದಿಗೆ ಅದೊಂದು ಒಳ್ಳೆಯ ಒಂದು ಮೌಲ್ಯಯುತವಾದಂತಹ ಸಂಸ್ಮರಣೆ ಅವರಿಗೆ ಆಗಬಹುದು ಅಂತ ಈ ಸಮಯದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಮಾತೆ ಬಾಲ್ಯದಿ ಗತಿಸೆ ಅವಿನಾಭಾವ ಸಂಬಂಧವಿದೆ. ಸ್ನೇಹಿತರೆ, 80ರ ದಶಕದಲ್ಲಿ ಕಾಳಿಂಗ ನಾವಡರ ಹಾಡುಗಳನ್ನು, ಆ ಮಾಧುರ್ಯ ಭರಿತ ಹಾಡುಗಳನ್ನು ಕೇಳಿ ಅಭಿಮಾನಿಗಳಾದ ಸಿನಿಮಾ ತಾರೆಯರು ಅದೆಷ್ಟು. ಅಂಥವರಲ್ಲಿ ಪ್ರಣಯರಾಜ ಎಂದೇ ಗುರುತಿಸಿಕೊಂಡಿರುವ ಶ್ರೀನಾಥ್ ಅವರು ಸಹ ಒಬ್ಬರು. ಅವರ ಗಾಢವಾದ ಸ್ನೇಹ ಸಂಬಂಧ ಕೊನೆಯ ತನಕ ಉಳಿಸಿಕೊಂಡಿದ್ದಾರೆ. ಶ್ರೀನಾಥ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾಳಿಂಗ ನಾವಡರ ಕುರಿತು ಅವರ ಮನದಾಳದ ಮಾತುಗಳನ್ನು ಆಡ್ಲಿಕ್ಕಿದ್ದಾರೆ. ಒಮ್ಮೆ ಅವರ ಮಾತಿಗೆ ಕಿವಿಯಾಗೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಅನಿರೀಕ್ಷಿತವಾಗಿ ಅಪರೂಪದ ಆದರೆ ಆನಂದ ಕೊಡೋ ಘಟನೆಗಳು ನಡೆಯುತ್ತಂತೆ. ನನ್ನ ಜೀವನದಲ್ಲೂ ಆ ಥರ ಒಂದು ನಡೀತು. 1980ರ ಆಸ್ಪಾಸ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಯಕ್ಷಗಾನ ನಡೀತು. ಯಕ್ಷಗಾನ ನೋಡೋದಕ್ಕೆ ಹೋಗಿದ್ದೆ. ಅಲ್ಲಿ ಯಕ್ಷಗಾನ ಪ್ರಾರಂಭ ಆಗ್ತಿದ್ದ ಹಾಗೆ ಆ ಒಂದು ಧ್ವನಿ ಕೇಳ್ತು. ಧ್ವನಿ ಕೇಳಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಯಿತು. ಹಾಗೇ ಬಾಯಿ ಬಿಟ್ಕೊಂಡು ನೋಡ್ತಾನೆ ಇದ್ದೆ. ಆ ಧ್ವನಿ ನಮ್ಮ ಕಾಳಿಂಗ ನಾವಡರದು. ಎಷ್ಟು ಚೆನ್ನಾಗಿ ಹಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಹಾಡ್ತಾಯಿದ್ರು. ಮಂತ್ರಮುಗ್ಧನಾಗಿ ಅದನ್ನು ಕೇಳ್ತಾ ಇದ್ದೆ. ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರನ್ನ ನೋಡಬೇಕು ಅಂತ ಹೋದೆ. ಅಲ್ಲಿದ್ದರು. ನಮಸ್ಕಾರ ಅಂದೆ. ತಿರುಗಿ ನೋಡ್ಬಿಟ್ಟು, ಓ ಶ್ರೀ, ನೀವು ಬಂದಿದ್ದೀರಿ, ತುಂಬ ಸಂತೋಷ ಆಯಿತು ಅಂದರು. ಆ ಶ್ರೀ ಅಂದಿದ್ದು ಅವ್ರ ಹೃದಯದಿಂದ ಬಂತು. ಹಾಗೆಯೇ ನಮ್ಮ ಸ್ನೇಹನೂ ಅಲ್ಲೇ ಹುಟ್ಟಿತು. ಹುಟ್ಟಿತು ಅಂದೇನು, ಜನ್ಮ ಜನ್ಮದಲ್ಲಿ ಆ ಸ್ನೇಹ ಇತ್ತೇನೋ, ಆ ಥರ ಭಾವನೆ ಬಂತು. ಅದೇ ಸ್ನೇಹ, ಅದೇ ಪ್ರೀತಿ ಅವರಿರೋವರೆಗೂ ನಡೀತಾ ಹೋಯಿತು. ಇವತ್ತು ಕಾಳಿಂಗ ನಾವಡರ ಧ್ವನಿ ನನ್ನ ಕಿವಿಯಲ್ಲಿ ಗುನುಗುಡ್ತಾ ಇದೆ. ಅವರ ಹಾಡುಗಳು ಅದನ್ನು ಮರೆಯೋದಕ್ಕಾಗೋದಿಲ್ಲ. ಅವರ ಮಾತು, ಅವರ ಪ್ರೀತಿ, ಅವರ ಸ್ನೇಹ, ಇದಂತೂ ನನ್ನ ಜನ್ಮದಲ್ಲಿ ಸಿಕ್ಕಿದ ಒಂದು ಒಂದು ದೊಡ್ಡ ಪುಣ್ಯ ಅಂತ ಅನ್ಕೋತೀನಿ ನಾನು. ಕಾಳಿಂಗ ನಾವಡರವರು ಸ್ನೇಹಕ್ಕೆ ಮತ್ತೊಂದು ಹೆಸರು. ಅಜರಾಮರ ಯಾವತ್ತು ಯಾವತ್ತು ಪ್ರತಿಯೊಬ್ಬರ ಹೃದಯದಲ್ಲೂ ಇರ್ತಾರೆ. ನಮ್ಮ ನನ್ನ ಕಾಳಿಂಗ ನಾವಡರವರು, ನಮಸ್ಕಾರ.
ಯಕ್ಷಪಿಕ ಶಕ ಪುರುಷ ಕಾಳಿಂಗನಾವುಡರ ನೆನಪಿನ ನಾವೆಯಲ್ಲಿ ನಾವೆಲ್ಲ ಮುಂದೆ ಹೋಗ್ತಾ ಇದ್ದೇವೆ. ಆತ್ಮೀಯರೇ, ಈ ಕಾರ್ಯಕ್ರಮದ ಸಂಪೂರ್ಣ ಪರಿಕಲ್ಪನೆ ಗಣೇಶ್ ಕಾಮತ್ ಅವರಿದ್ದು. ಉಳ್ಳೂರು 74 ಗಣೇಶ್ ಕಾಮತ್ ಅಂತಂದ್ರೆ ಇವತ್ತು ಯಕ್ಷಗಾನದಲ್ಲಿ ಚಿರಪರಿಚಿತವಾದ ಹೆಸರು. ಯಾಕೆ ಅಂತಂದ್ರೆ ಅವರು ಯಾವ ಸ್ವಾರ್ಥ ಇಲ್ಲದೆ ಎಲ್ಲಾ ಕಡೆಗೆ ಹೋಗಿ ವಿಡಿಯೋಗ್ರಫಿಯನ್ನ ಮಾಡಿ ಯಕ್ಷಗಾನದ ದಾಖಲೀಕರಣವನ್ನ ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ಫೋಟೋಗ್ರಫಿಯನ್ನ ಮಾಡಿ ಅದನ್ನ ಕಾಪಿಡುವ, ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಂತಹ ಕೆಲಸದಲ್ಲಿ ಮುಂದುವರೆದಿದ್ದಾರೆ. ಅಂತಹ ಕಾಮತ್ರು 25,000 ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದಂತಹ ಯಕ್ಷಗಾನದ ಈ ಯೂಟ್ಯೂಬ್ ಚಾನಲ್ ಅನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಕಳಶವಿಟ್ಟಂತಹ ಕಾರ್ಯಕ್ರಮ ಇದು ಅಂತ ನನ್ನ ಭಾವನೆ. ಯಕ್ಷಪಿಕ ಶಕಪುರುಷ ದಿಢೀರನೆ ಬಂದಂತಹ ಒಂದು ಯೋಚನೆ. ಆ ಯೋಚನೆಯನ್ನು ಯೋಜನೆಯಾಗಿ ಮಾರ್ಪಡಿಸಬೇಕು ಅಂತಂದ್ರೆ ಸಂಘಟನಾ ಶಕ್ತಿ ಬೇಕು. ನಮ್ಮಲ್ಲೊಂದು ಮಾತಿದೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿಗಳೆಲ್ಲ ಮೂರೂ ಕೂಡ ಯೋಗ್ಯವಾದಂತಹ ಹದವಾದಂತಹ ಒಂದು ಸಮ್ಮಿಶ್ರಣ ಆದ್ರೆ ಮಾತ್ರ ಆ ಕಾರ್ಯದಲ್ಲಿ ನಾವು ಯೋಚನೆಯನ್ನು ಯೋಜನೆಯನ್ನಾಗಿ ಮಾರ್ಪಡಿಸುವುದಕ್ಕೆ ಸಾಧ್ಯ. ಗಣೇಶ್ ಕಾಮತ್ರು ಅಂತಹ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಅದನ್ನು ಒಂದು ಅಭಿಯಾನವಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ಈ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇರುವುದಕ್ಕೆ ಖಂಡಿತವಾಗಿ ನನಗಂತೂ ಹೆಮ್ಮೆ ಇದೆ. ಇವತ್ತು ಅನೇಕ ಕಲಾವಿದರ ಪರಿಚಯವನ್ನ ನಾನು ಅದೇ ರೀತಿಯಲ್ಲಿ ಗಣೇಶ್ ಕಾಮತ್ರವರು ನಿಮಗೆ ಮಾಡಿಕೊಡ್ತಾ ಇದ್ದಾರೆ. ಹಿಂದಿನ ಒಂದು ಆವೃತ್ತಿಯಲ್ಲಿ ಕೂಡ ನಾವು ಇದನ್ನು ಮಾಡಿದ್ದೇವೆ, ಮುಂದೆ ಕೂಡ ಇದು ಮುಂದುವರಿಯುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಂತೋಷ ಆಗುತ್ತೆ. ಇದೀಗ ಇನ್ನೋರ್ವ ಕಲಾವಿದರು ಅವರನ್ನ ನಾವು ಮಾತನಾಡಿಸ್ತಾ ಇದ್ದೇವೆ. ಅವರು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ನಾವಿದೀಗ ಕೇಳುವ ಮೊದಲು ಕಾಳಿಂಗನವಾಡರು ಎಲ್ಲ ಕಲಾವಿದರನ್ನು ಯಾವ ರೀತಿಯಲ್ಲಿ ಏಕರೂಪದಲ್ಲಿ ಕಾಣ್ತಾ ಇದ್ರು ಮತ್ತು ಅವರವರ ಪಾತ್ರಗಳ ಔಚಿತ್ಯವನ್ನು ಅರಿತು ಅವರಿಗೆ ಹೇಗೆ ಅವರಿಗೆ ಸ್ಪಂದಿಸ್ತಾ ಇದ್ರು ಅಂತ ಹೇಳುವುದಕ್ಕೆ ಈ ಕಲಾವಿದರು ನಮಗೊಂದು ದೃಷ್ಟಾಂತ. ಯಕ್ಷಗಾನದಲ್ಲಿ ಪ್ರಧಾನ ಪಾತ್ರಗಳಿದ್ದಾವೆ, ಪುರುಷ ಪಾತ್ರಗಳು, ಸ್ತ್ರೀ ಪಾತ್ರ, ಹಾಸ್ಯ ಪಾತ್ರ ಅಂತ ಹೇಳ್ತೀವಿ. ಹಾಗೆಯೇ ಪೋಷಕ ಪಾತ್ರಗಳು ಅಂತ ಇದ್ದಾವೆ. ಕೆಲವು ಪೋಷಕ ಪಾತ್ರಗಳಿಗೆ ಅದರದ್ದೇ ಆದಂತಹ ಗೌರವ ಇದೆ. ಯಕ್ಷಗಾನದಲ್ಲಿ ಗದಾಯುದ್ಧದಂತಹ ಪ್ರಸಂಗವನ್ನ ನಾವು ಸ್ವೀಕಾರ ಮಾಡಿದರೆ ಅದರಲ್ಲಿ ಬರುವಂತಹ ಧರ್ಮರಾಜ, ಕೃಷ್ಣ ಸಂಧಾನದಂತಹ ಪ್ರಸಂಗವನ್ನು ನೋಡಿದರೆ ಅದರಲ್ಲಿ ಬರಬಹುದಾದಂತಹ ಧರ್ಮರಾಜ, ರಾಮಾಯಣದ ಪ್ರಸಂಗಗಳನ್ನು ನೋಡಿದರೆ, ಅಶ್ವಮೇಧಾದಿ ಪ್ರಸಂಗಗಳನ್ನು ನೋಡಿದರೆ ಶತ್ರುಘ್ನನ ಪಾತ್ರ. ಈ ರೀತಿಯಲ್ಲಿ ಕೆಲವು ಪೋಷಕ ಪಾತ್ರಗಳಿದ್ದಾವೆ. ಆ ಪಾತ್ರಗಳು ಇಡೀ ಯಕ್ಷಗಾನ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುವುದಕ್ಕೆ ತುಂಬಾ ಪ್ರಧಾನವಾದದ್ದು. ನಾವಡರು ಅಂತಹ ಕೆಲವು ಕಲಾವಿದರನ್ನ ಅವರು ವ್ಯವಸ್ಥಿತವಾಗಿ ಬೆಳೆಸುವ ಕೆಲಸವನ್ನ ಮಾಡಿದ್ದಾರೆ. ಇದೀಗ ಅಂತಹ ಕಲಾವಿದರುಗಳಲ್ಲಿ ಪೋಷಕ ಪಾತ್ರಕ್ಕೆ ಅಂತಲೇ ಇಡೀ ತನ್ನ ಯಕ್ಷಗಾನದ ಪ್ರಯಾಣವನ್ನ ಪೋಷಕ ಪಾತ್ರಕ್ಕೆ ಅಂತಲೇ ಮೀಸಲಾಗಿಟ್ಟವರು ಅಂತಂದ್ರೂ ಪ್ರಾಯ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಪೋಷಕ ಪಾತ್ರಗಳ ನಿರ್ವಹಣೆ ಬಹಳ ಕಷ್ಟ. ಯಾಕೆ ಅಂತಂದ್ರೆ ಅಲ್ಲಿ ಕೆಲಸ ಮಾಡುವ ಪದ್ಯಗಳಿರೋದಿಲ್ಲ, ಸಂಭಾಷಣೆಗೆ ಯೋಗ್ಯವಾದಂತಹ ಪೂರಕವಾದ ಸಾಹಿತ್ಯಗಳು ಕೆಲವೊಮ್ಮೆ ಇರೋದಿಲ್ಲ ಪದ್ಯಗಳಲ್ಲಿ. ಆಮೇಲೆ ಪ್ರೇಕ್ಷಕರ ದೃಷ್ಟಿ ಇರುವುದು ಸಾಮಾನ್ಯ, ಅದು ಸರಿತಪ್ಪಿನ ವಿಮರ್ಶೆ ಮೀರಿದ್ದು ಸಹಜವಾಗಿಯೇ ಮುಖ್ಯ ಪಾತ್ರಗಳ ಬಗ್ಗೆ ಇರುತ್ತೆ. ಈ ಎಲ್ಲ ಸವಾಲುಗಳ ನಡುವೆ ಆ ಪಾತ್ರವೊಂದು ಕಾಣಿಸಿಕೊಳ್ಳುವ ಹಾಗೆ ನಿರ್ವಹಿಸಬೇಕಾದದ್ದು ಪೋಷಕ ಪಾತ್ರಧಾರಿಯ ಬಹಳ ದೊಡ್ಡದಾದಂತಹ ಹೊಣೆಗಾರಿಕೆ ಆಗಿರುತ್ತೆ. ಒಡ್ಡೋಲಗದ ಪಾತ್ರಗಳು ಕೆಲವೊಮ್ಮೆ ಇಂತಹ ಸನ್ನಿವೇಶವನ್ನು ಹೊಂದಿರುತ್ತದೆ. ಅಂತಹ ಪೋಷಕ ಪಾತ್ರಗಳನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತೆ ನೋಡಬೇಕು ಎನ್ನುವ ಹಾಗೆ ಮಾತಿನಿಂದ, ಆಮೇಲೆ ಕುಣಿತದಿಂದ, ಆಮೇಲೆ ಹಿತಮಿತವಾದ ಅಭಿನಯದಿಂದ, ಕುಣಿತ ಮತ್ತು ಅಭಿನಯ ಬೇರೆ ಬೇರೆ, ಆ ಅಭಿನಯದಿಂದ ನಡೆಸಿಕೊಂಡು ಬರ್ತಾ ಇದ್ದಂತಹವರು ನಾವುಡರ ಅಭಿಮಾನಿ, ನಾವುಡರ ಅನುಯಾಯಿಗಳಾಗಿ, ನಾವುಡರ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಶ್ರೀಯುತರಾದ ಶಿರಳಗಿ ತಿಮ್ಮಪ್ಪ ಹೆಗಡೆಯವರು. ಇದೀಗ ನಾವು ಅವರ ಮಾತಿಗೆ ಕಿವಿಯಾಗೋಣ. ಓರ್ವ ಪೋಷಕ ಪಾತ್ರಧಾರಿಯಾಗಿ ತುಂಬಾ ಸೊಗಸಾದಂತಹ ಶ್ರುತಿಬದ್ಧವಾದಂತಹ ಮಾತಿನ ಮೂಲಕ ಇಡೀ ತಾನಿರುವಷ್ಟು ಹೊತ್ತು ಇಡೀ ಆ ಒಂದು ರಂಗಸ್ಥಳವನ್ನ ಸೆರೆ ಹಿಡಿದುಕೊಳ್ತಾ ಇದ್ದಂತಹ ಒಬ್ಬ ಅದ್ಭುತ ಪೋಷಕ ಪಾತ್ರಧಾರಿ ಶಿರಳಗಿ ತಿಮ್ಮಪ್ಪ ಹೆಗಡೆಯವರು.
ಅಂತಹ ಪಾತ್ರಧಾರಿಗಳು ನಾವುಡರ ಬಗ್ಗೆ ಏನ್ ಹೇಳಿದ್ದಾರೆ ಎನ್ನುವುದನ್ನ ಇದೀಗ ನಿಮ್ಮ ಮುಂದೆ ನಾವು ಬಿತ್ತರಿಸ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಶ್ರೀಯುತ ಶಿರಳಗಿ ತಿಮ್ಮಪ್ಪ ಹೆಗಡೆ. ನಮಸ್ತೆ. ಯಕ್ಷಗಾನ ಆಸಕ್ತ ನೋಡುಗರಿಗೆ ನಮಸ್ಕಾರ. ನಾನು ಶಿರಳಗಿ ತಿಮ್ಮಪ್ಪ ಹೆಗಡೆ, ಯಕ್ಷಗಾನ ಕಲಾವಿದ. ಶ್ರೀಯುತ ಗಣೇಶ್ ಕಾಮತರು ದಿ ಕಾಳಿಂಗ ಅವರ ನೆನಪಿನ ಸುರುಳಿಯನ್ನು ಬಿಡಿಸುವ ಕೆಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಸಾಲಿಗ್ರಾಮ ಮೇಳದಲ್ಲಿ ಅವರ ಭಾಗವತಿಕೆಯಲ್ಲಿ ಕಲಾವಿದನಾಗಿ 5-6 ವರ್ಷ ಕೆಲಸ ಮಾಡಿದ್ರಿಂದ ನನ್ನ ಅವರ ಒಡನಾಟದ ಒಂದು ಹಳೆಯ ನೆನಪಿನ ಸುರುಳಿಯನ್ನು ತಮ್ಮಲ್ಲಿ ಬಿಡಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದೇನೆ. ನಾನು ಸಾಲಿಗ್ರಾಮ ಮೇಳಕ್ಕೆ 1984-85 ಸೇರಿದ್ದು. ಆ ಕಾಲದಲ್ಲಿ ನಾವು ಡೈರೆಕ್ಟ್ ಮೇಳದ ಪ್ರಸಾರವಾಗಿತ್ತು. ಅಲ್ಲಿಯವರೆಗೆ ಅವರು ಒಡನಾಟ ನನಗೇನೂ ಇರಲಿಲ್ಲ. ಮೇಳಕ್ಕೆ ಸೇರಿದ ಮೇಲೆ ಅವರು ಭಾಗವತಿಯಲ್ಲಿ ಕೆಲಸ ಮಾಡ್ತಾ ಬಂದೆ. ಒಂದು 5-6 ವರ್ಷದ ಅವರ ಒಡನಾಟದಲ್ಲಿ ಅವ್ರ ಬಗ್ಗೆ ನಾನು ತಿಳ್ಕೊಂಡದ್ದು ಅಂದ್ರೆ, ಬಹುಶಃ ಒಂದು ಯಕ್ಷಗಾನಕ್ಕೊಂದು ಹೊಸತನವನ್ನು ತರುವ ಪ್ರಯತ್ನ ಮಾಡಿದ್ರು, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ನಾ ತಿಳಿದ ಹಾಗೆ ಅಲ್ಲಿವರೆಗೆ ಅತಿಯಾದಂತಹ ಸಾಂಪ್ರದಾಯದ ಒಂದು ಬಂಧಕ್ಕೆ ಒಳಗಾಗಿ ಹೊಸ ತಲೆಮಾರಿನ ಪ್ರೇಕ್ಷಕರನ್ನ ಆಕರ್ಷಿಸುವಲ್ಲಿ ಅದು ವಿಫಲ ಆಗ್ತಾ ಇತ್ತು ಅಂತ ಅನಿಸ್ತದೆ ನನಗೆ. ಆ ಕಾಲಘಟ್ಟದಲ್ಲಿ ನಾವುಗಳಂತವರು ಬಂದು ಹೊಸ ಪ್ರಸಂಗ ಮೊದಲೇ ಬೆಳಕಿಗೆ ಬಂದಿತ್ತು. ಅವರ ಹೊಸ ಪ್ರಸಂಗಕ್ಕೆ ಮತ್ತೊಂದು ಭಾಗವತಕ್ಕೆ ಹೊಸತನವನ್ನು ಕೊಟ್ಟು ಅದರಿಂದಾಗಿ ಒಂದು ಯುವ ಪೀಳಿಗೆ ಅವರಂತ ಆಕರ್ಷಣೆಯನ್ನು ಹೊಂದಿತು. ಎಲ್ಲಿಯವರೆಗೆ ಅಂದ್ರೆ, ಒಬ್ಬ ಭಾಗವತನಿಗಾಗಿ ರಾತ್ರಿ ಬೆಳಗ್ಗೆ ಆಟವನ್ನು ನೋಡುವುದಕ್ಕೆ ಪ್ರೇಕ್ಷಕರು ಮುಗಿಬಿತ್ತು ಬರುವ ಸ್ಥಿತಿ ಉಂಟಾಯಿತು. ಬಹುಶಃ ಅಲ್ಲಿಯವರೆಗೆ ಯಾವ ಭಾಗವತರು ಇದನ್ನು ಮಾಡಿರಲಿಲ್ಲ. ಅಂತಹ ಒಂದು ಕ್ರಾಂತಿಯನ್ನು ಯಕ್ಷಗಾನ ರಂಗದಲ್ಲಿ ಅವರು ಉಂಟು ಮಾಡಿದ್ದಾರೆ, ಅದರಲ್ಲಿ ಅನುಮಾನವೇ ಇಲ್ಲ. ಆಮೇಲೆ ಅವರ ಭಾಗವತಿಕೆಯ ವಿಷಯದಲ್ಲಿ ನಾವು ಎರಡು ಮಾತಾಡುವ ಹಾಗೆ ಇಲ್ಲ. ಯಾಕೆಂದ್ರೆ ಅಷ್ಟೊಬ್ಬ ನಿಷ್ಠಾವಂತ ಭಾಗವತ ಅವರು, ನಾನು ಕಂಡ ಹಾಗೆ ಅಷ್ಟು ನಿಷ್ಠೆಯಿಂದ ಭಾಗವತಿಕೆ ಮಾಡಿದವರು ಯಾರು ಇರಲಿಕ್ಕಿಲ್ವೋ ಏನು. ಯಾಕೆಂದ್ರೆ ರಂಗಸ್ಥದಲ್ಲಿ ಯಾರಿಂದ ಯಾವ ತಪ್ಪನ್ನು ಸಹಿಸ್ತಾ ಇರಲಿಲ್ಲ. ಆಮೇಲೆ ಅದು ಯಾವುದೇ ಪ್ರಸಂಗ ಇರಲಿ, ಹಣೆ ಪ್ರಸಂಗ ಇರಲಿ, ಪ್ರಸಾದ ಪ್ರಸಂಗ ಇರಲಿ, ಒಂದ್ ದಿವಸ ಅವರು ಏನು ಪದ್ಯ ಹೇಳಿದ್ರು ಅದು 10 ವರ್ಷದ ತಲೆಗೆ ಅವ್ರು ಬದಲಾಗ್ತಾ ಇರಲಿಲ್ಲ, ಅದು ಹಾಗೆ ಇರ್ತಾ ಇತ್ತು. ಕಲಾವಿದ್ರು ಒಂದ್ ದಿವಸ ಅದನ್ನು ಹೇಗೆ ಫಾಲೋ ಮಾಡ್ಕೊಂಡು ಕೆಲಸ ಮಾಡಿದ್ರು ಅದೇ ರೀತಿ ಮಾಡಬೇಕಿತ್ತು. ಅಲ್ಲೇನಾದ್ರೂ ಆತ ಆಲಸ್ಯ ಉರಾಸೀನ ಮಾಡಿದ್ರು ಕೂಡಲೇ ಅವರಿಗೆ ಸಿಟ್ಟು ಬರ್ತಾ ಇತ್ತು. ಅವರು ಆಗಾಗ ಅಗ್ರಹತ್ತಲ್ಲಿ ಎಲ್ಲಿಯಾದರೂ ಸಂದರ್ಭ ಸಿಕ್ಕಾಗ ಹೇಳಿದ್ದನ್ನು ನಾನು ಕೇಳ್ತೇನೆ. ನಾವು 1000 ಜನ ಪ್ರೇಕ್ಷಕರ ಮುಂದೆ ಪ್ರಯೋಗ ಮಾಡುವುದನ್ನು ನಾವು ಕೊಡ್ತಾ ಇದ್ದ ಪ್ರದರ್ಶನ, ಆದ್ರಿಂದಲೇ ಅದರಲ್ಲಿ ನಮ್ಗೆ ಸಾಕಷ್ಟು ನಿಷ್ಠೆ ಬೇಕು ಅಂತ. ಆ ವಿಷಯದಲ್ಲಿ ಬಹಳ ನಿಷ್ಠಾವಂತರವರು, ಇಂಥ ಪದ್ಯಕ್ಕೆ ಬರುವುದು ಅನ್ನುವ ಒಂದು ಕ್ರಮ ಇಟ್ಟುಕೊಂಡಿದ್ರು. ಅದು ಎಲ್ಲೇ ಇದ್ರು ಅಷ್ಟೊತ್ತಿಗೆ ಅವರು ಬಂದ ರಂಗಸ್ಥದಲ್ಲಿ ಇರ್ತಾ ಇದ್ರು. ಪದ್ಯ ಹೇಳುವ ಕ್ರಮವೂ ಹಾಗೆ, ಅಲ್ಲಿ ಯಾರಿಗೂ ಆಲಸ್ಯ ಮಾಡುವ ಹಾಗಿರಲಿಲ್ಲ. ಅವರು ಅದೇ ಕ್ರಮದಲ್ಲೇ ಹೇಳ್ತಾ ಇದ್ರು, ನಮ್ಮನ್ನು ಅದೇ ಕ್ರಮದಲ್ಲಿ ದುಡಿಸ್ತಾ ಇದ್ರು. ಕಲಾವಿದರಿಗೆ ನಿಶ್ಚಿಂತೆ, ಭಾಗವತರು ಏನ್ ಮಾಡ್ತಾರೋ, ಏನ್ ಹೇಳ್ತಾರೋ, ಹೇಗ್ ಮಾಡ್ತಾರೋ ಅಂತ ಗ್ರಹಿಸಬೇಕಾದ ಅನಿವಾರ್ಯತೆ ಇರಲಿಲ್ಲ. ನನ್ನ ಅನುಭವದ ಪ್ರಕಾರ ಹೇಳುದು ಅಂದ್ರೆ, ಒಂದೇ ಒಂದು ದಿವಸ ಹಿಂತಿರುಗಿ ನೋಡಬೇಕಾದ ಸಂದರ್ಭ ಬರಲಿಲ್ಲ. ನೋಡಿದ್ರು ಅವ್ರಿಗೆ ಸಿಟ್ಟು ಬರ್ತಿತ್ತು. ಆಮೇಲೆ ಪದ್ಯದ ಸಂದರ್ಭಗಳು, ನಾವು ಒಂದ್ ದಿವಸ ಒಂದು ಪದ್ಯಕ್ಕೆ ಯಾವ ಸಂದರ್ಭವನ್ನು ಕೊಡ್ತೇವೋ ಅದನ್ನ ಅವರು ಕಾಯ್ತಾ ಇರ್ತಿದ್ರು. ಅದ ಬಂದ ಪಿನ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಅಷ್ಟು ಹೊತ್ತಿಗೆ ಮತ್ತೆ ಪದ್ಯ ಪ್ರಾರಂಭ ಆಯ್ತು ಅಂತ ಹೇಳಿ ಅಷ್ಟು ಖಚಿತತೆಯನ್ನು ಕಾದ್ಕೊಂಡು ಬಂದಿದ್ರು. ಇದು ಅವರ ಭಾಗವತೀಯ ಕ್ರಮ. ಆಮೇಲೆ ವೈಯಕ್ತಿಕವಾಗಿ ಹೇಳುವುದಿದ್ರೆ, ನನ್ನ ತಿಳುವಳಿಕೆಯ ಪ್ರಕಾರ ಅವರು ಸ್ವಲ್ಪ ಕಲಾವಿದರಲ್ಲಿ ಒಂದು ಪ್ರಮಾಣದ
ಅಂತರವನ್ನು ಕಾಪಾಡ್ತಾ ಇದ್ರು ಅಂತ ಅನಿಸ್ತದೆ. ಹೆಚ್ಚು ನಮಗೆ ಒಡನಾಟ ಸಿಗ್ತಾ ಇರಲಿಲ್ಲ, ಹೆಚ್ಚು ಮಾತುಕತೆಯನ್ನು ಆಡ್ತಾ ಇರಲಿಲ್ಲ. ಎಲ್ಲಿಯಾದರೂ ಮಳೆಗಾಲದ ತಿರುಗಾಟದಲ್ಲಿ ಮುಂಬೈ ತಿರುಗಾಟ ಅಥವಾ ಘಟ್ಟದ ಮೇಲಿನ ತಿರುಗಾಟ ಉತ್ತರ ಕನ್ನಡದಲ್ಲಿ ಕೆಲವು ದಿವಸ ನಮಗೆ ಸಿಗ್ತಿದ್ರು. ನಾವು ರಂಗಸ್ಥದಲ್ಲಿ ಒಳ್ಳೆಯದನ್ನು ಏನಾದರೂ ಮಾಡಿದ್ರೆ ಅದನ್ನು ಗುರುತಿಸಿ ಹೇಳ್ತಿದ್ರು, ಓ ನೀನೆ ಪ್ರವೇಶ ಮಾಡಿದ್ರು ಒಳ್ಳೇದಾಯ್ತಾ ಅಂತ ಹಿಂಗೆ ಹೇಳ್ತಾ ಇದ್ರು. ಆಮೇಲೆ ಕಲಾವಿದರ ಜೊತೆಯಲ್ಲಿ ಎಷ್ಟಾಗಿ ಇರ್ತದ್ದು ನನಗೇನು ಗೊತ್ತಿಲ್ಲ, ಆದರೂ ನಾನಿರುವಷ್ಟು ಕಾಲ ನನ್ನನ್ನು ಅವರು ಸ್ವಲ್ಪ ಆತ್ಮೀಯವಾಗಿ ಕಂಡು ಹೊಸ ಪ್ರಸಂಗಗಳು ಬಂದು ಅದನ್ನು ಲೀಸ್ಟ್ ಮಾಡುವಾಗ ನನ್ನ ಕರ್ಕೊಂಡು ಮಾಡ್ತಾ ಇದ್ರು. ಆಮೇಲೆ ಸಿದ್ದಾಪುರ ಅಶೋಕ್ ಭಟ್ರನ್ನು ಸ್ವಲ್ಪ ಅವರು ಚೆನ್ನಾಗಿ ಹಚ್ಚಿಕೊಂಡಿದ್ರು. ಆ ಕಡೆ ಅವ್ರ ಮನೆ ಸಮೀಪ ಎಲ್ಲರೂ ಆಟ ಆದ್ರೆ ಅವ್ರು ನಮ್ಮನ್ನು ಮಾತ್ರ ಊಟಕ್ಕೆ ಮನೆಗೆ ಊಟಕ್ಕೆ ಕರೀತಿದ್ರು. ಏನಾದರೂ ಹೇಳಿ ಕೇಳಿ ಮಾಡುವುದಿದ್ರೆ ನಮ್ಮ ಹತ್ರ ಮಾಡ್ತಿದ್ರು. ನನಗೂ ಅವರಿಗೂ ವೈಯಕ್ತಿಕವಾದ ಬಾಂಧವ್ಯ ಅಂದ್ರೆ ಇನ್ನೊಂದು ಎಲೆ ಅಡಿಕೆ ಇಳಿಸಿದ್ರು. ನಾನು ಎಲೆ ಅಡಿಕೆ ತಿನ್ನುವುದರಿಂದ ಅವರು ಮಳೆಗಾಲ ತಿರುಗಾಡದಲ್ಲಿ ಅಥವಾ ಬಿಡಾರದಲ್ಲಿದ್ದಾಗ ನನ್ನ ಹತ್ರ ಸ್ವಲ್ಪ ಎಲೆ ಅಡಿಕೆ ತಿನ್ನೋದು ಜಾಸ್ತಿ ಆಗಿತ್ತು. ಅವರಿಗೆ ರೆಡಿ ಮಾಡಿ ನಾನು ಕೊಟ್ಟರಾಗಿತ್ತು, ಏನು ಘಟ್ಟದ ಅಡಿಕೆಗೆ ಒಳಗೊಡು ಅಂತ ಕೇಳ್ತಿದ್ರು. ಅದೊಂದು ಬಾಂಧವ್ಯ ನಮ್ಮಿಬ್ಬರಲ್ಲಿ ಇತ್ತು. ಆಮೇಲೆ ಕಾಳಿನಾವಟ್ರಂತಹ ಒಬ್ಬ ಭಾಗವತರು ಅಕಾಲ ಮೃತ್ಯುವನ್ನು ಅಪ್ಪಿದ್ದು ಬಹಳ ಯಕ್ಷಗಾನಕ್ಕೆ ತುಂಬಲಾರದ ನಷ್ಟ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಯಕ್ಷಗಾನಕ್ಕಾಗಿ ಅವರು ಬಹಳ ಅದನ್ನು ಉಳಿಸುವ ಬಗ್ಗೆ ಬೆಳೆಸುವ ಬಗ್ಗೆ ಅವ್ರ ಪ್ರಯತ್ನ ರಾಶಿ ಇತ್ತು. ಯಾಕೆಂದ್ರೆ ನಾನು ಕೇಳಿದ ಹಾಗೆ ಕೆಲವು ಇಲ್ಲಿ ಸಿರುವಂತೆ ತಾಳಮದ್ಲಿಗೆಲ್ಲ ಬಂದ್ರೆ ಅವರು ಪ್ರತಿ ವರ್ಷ ಒಂದು ತಾಳಮದ್ಲಿಯನ್ನು ಫ್ರೀಯಾಗಿ ನಡೆಸಿಕೊಡ್ತಾ ಇದ್ರಂತೆ. ಅಂದ್ರೆ ಅದು ಉಳಿಯಲಿ ಹೇಳುವ ಸದುದ್ದೇಶ ಅವರದ್ದು. ಆಮೇಲೆ ಹೊಸ ರೀತಿಯ ಭಾಗವತಿಕೆಯನ್ನು ಹುಟ್ಟಾಕಿದಂತಹ ಅವರು ಆಮೇಲೆ ಅದನ್ನೇ ಎಲ್ಲರೂ ಅನುಸರಿಸುವುದು ಪ್ರಾರಂಭ ಮಾಡಿದಾಗ ಅವರಿಗೆ ಗೊತ್ತೇ ಕನಸಿತ್ತೋ ಏನೋ. ಯಾಕೆಂದ್ರೆ ಕೆಲವು ಹಳೆ ಪ್ರಸಂಗಗಳು ಸಿಕ್ಕಾಗ ಅವರ ತಂದೆಯವರ ಶೈಲಿಯಲ್ಲಿ ಅವರ ಪದ್ಯವನ್ನು ಹೆಚ್ಚು ಹೇಳ್ತಾ ಇದ್ರು. ಆದ್ರಿಂದ ಅವರು ಪ್ರೌಢಾವಸ್ಥೆಗೆ ಬಂದ ಪ್ರೌಢ ಭಾಗವತಿಕೆ ಒಂದು ಹೊಸತನವನ್ನು ಕೊಡ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಅದು ಯಕ್ಷಗಾನ ಕ್ಷೇತ್ರಕ್ಕೆ ನಷ್ಟ ಆಯಿತು ಅಂತ ವಿಷಾದದಿಂದ ಹೇಳಬೇಕಾಗ್ತಾ ಇದೆ. ಏನಾದರೂ ಅವನ್ನು ಉಳಿಸಿಕೊಳ್ಳುವುದಕ್ಕಂತೂ ಸಾಧ್ಯ ಆಗಲಿಲ್ಲ. ಈಗ ಮತ್ತೆ ಆ ನೆನಪನ್ನು ಹಂಚಿಕೊಳ್ಳುವುದಕ್ಕೊಂದು ಅವಕಾಶ ಆಗಿದೆ. ಅಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಶ್ರೀಯುತ ಗಣೇಶ್ ಕಾಮತ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಹೇಳಿಕೆಯನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಹಿಯಲಿ ನಾಗಪುರ ದರಸುಗಳು ನಮ್ಮವರಾಗಿರು ನಮ್ಮವರಾಗಿರು ಕಲರ ಧರ್ಮಜ ಮೇಗೆ ಜಗದಿ ಆತ್ಮೀಯ ಕಲಾಭಿಮಾನಿಗಳೇ, ಶ್ರೀಯುತ ಜಿ ಆರ್ ಕಾಳಿಂಗನವಡರ ಬಗ್ಗೆ ಬೇರೆ ಬೇರೆ ಕಲಾವಿದರುಗಳಾಡಿದ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನ ಕ್ಷೇತ್ರ ಹಾಗೂ ಯಕ್ಷಗಾನೇತರ ಕ್ಷೇತ್ರಗಳಲ್ಲಿರುವವರು ನವಡರ ಆಕರ್ಷಣೆಗೆ ಹೇಗೆ ಒಳಗಾಗಿದ್ರು ಎನ್ನುವುದನ್ನು ನಾವು ಇವತ್ತಿನ ಈ ಭಾಗದಲ್ಲಿ ಈ ಮಾಲಿಕೆಯಲ್ಲಿ ನೋಡ್ತಾ ಇದ್ದೇವೆ. ಗಣೇಶ್ ಕಾಮತ್ರ ಈ ಸಂಘಟನಾ ಕೌಶಲ್ಯವನ್ನು ನಾವು ಎಲ್ಲರೂ ಮನದುಂಬಿ ಅದರನ್ನು
ಅಭಿನಂದಿಸಬೇಕು ಅಂತ ನನ್ನ ಅಭಿಪ್ರಾಯ, ನನ್ನ ಭಾವನೆ. ನಿಮ್ಮೆಲ್ಲರ ಪರವಾಗಿ ಗಣೇಶ್ ಕಾಮತ್ರ ಈ ಕಾರ್ಯವನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಅವರ ಈ ಒಂದು ಆಸಕ್ತಿಗೆ, ನೌಡರ ಕುರಿತಾದಂತಹ ಏನು ಅವರ ಅಭಿಮಾನಕ್ಕೆ ನಾವೆಲ್ಲರೂ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇನೆ. ಯಾಕೆ ಇಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಪ್ರಾಯ ಇದೇ ಮೊದಲು. ಆ ಕಾಲಘಟ್ಟದಲ್ಲಿ ಸಂದು ಹೋದಂತಹ ಓರ್ವ ಕಲಾರತ್ನನಿಗೆ ಈ ಕಾಲಘಟ್ಟದಲ್ಲಿ 3 ದಶಕಗಳ ನಂತರ ಇದ್ದಂತಹ ಅನೇಕ ಹಿರಿಯ ನಾವುಡರ ಒಡನಾಡಿ ಕಲಾವಿದರುಗಳನ್ನು ಭೇಟಿಯಾಗಿ ಅವರಲ್ಲಿ ವಿನಂತಿಸಿಕೊಂಡು ಅವರು ಹೇಳಿದಂತಹ ಮಾತುಗಳನ್ನು ಸೆರೆ ಹಿಡಿಯುವಂತಹ ಏನು ಕೆಲಸವನ್ನು ಮಾಡಿದ್ದಾರೆ, ಇದು ಮುಂದಿನ ತಲೆಮಾರುಗಳಿಗೆ ಬಹಳ ದೊಡ್ಡ ಆಸ್ತಿ. ಹಳೆಯ ಪದ್ಯಗಳಿರಬಹುದು ಅಥವಾ ನಾವುಡರು ಭಾಗವಹಿಸಿದಂತಹ ಯಕ್ಷಗಾನದ ವಿಡಿಯೋ ತುಣುಕುಗಳಿರಬಹುದು, ನಮಗೆಲ್ಲ ಕಡೆ ಸಿಗತ್ತೆ. ಆದರೆ ಅವರ ಕುರಿತಾಗಿ ಹೇಳಿದಂತಹ ಈ ಮಾತುಗಳನ್ನು ಸೆರೆ ಹಿಡಿದಿರುವಂತಹದ್ದು ಅತ್ಯಂತ ಅಪರೂಪವಾದದ್ದು. ಇವತ್ತು ಶ್ರೀಯುತ ಉಳ್ಳೂರು ಗಣೇಶ್ ಕಾಮತ್ರು ನಮ್ಮ ಆತ್ಮೀಯರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಹೀಗೆ ಒಂದು ಭಾಗವಹಿಸುವುದಕ್ಕೆ, ಅದರ ಭಾಗವಾಗುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಕೂಡ ಈ ಒಂದು ಅವಕಾಶಕ್ಕೆ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ ಅಂತ ಈ ಮುಖೇನ ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಮತ್ರೇ, ನಿಮ್ಮ ಈ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ನಮಗೂ ಒಂದು ನಾವುಡರ ಬಗ್ಗೆ 4 ಮಾತುಗಳನ್ನು ಆಡುವ ಆ ಮುಖೇನ ಅವರ ಒಡನಾಡಿಗಳ ಕುರಿತಾಗಿ 4 ಮಾತುಗಳನ್ನು ಆಡುವಂತಹ ಅವಕಾಶವನ್ನು ನೀವು ಕೊಟ್ಟಿದ್ದೀರಿ, ನಿಮಗೆ ನಾನು ಸದಾಕಾಲ ಕೃತಜ್ಞ ಅಂತ ಈ ಮುಖೇನ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಯಕ್ಷಗಾನದ ಏನು ಪಾತ್ರಗಳ ನಿರ್ವಹಣೆ ಅಂತ ಬಂದಾಗ ಇದೀಗ ನಮ್ಮ ಜೊತೆ ಮಾತನಾಡಲಿಕ್ಕಿರುವವರು ಒಬ್ಬರು ಹಿರಿಯ ಕಲಾವಿದರು. ಯಾವ ವಿಭಾಗದ್ದು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುವುದು. ನವರಸಗಳು, ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ವಿಭತ್ಸ, ಹಾಸ್ಯ, ಶಾಂತ ಇತ್ಯಾದಿಯಾಗಿ ನವರಸಗಳನ್ನು ನಾವು ಹೇಳ್ತೀವಿ. ಈ ನವರಸಗಳ ಸುಂದರವಾದಂತಹ ಅನಾವರಣವೇ ಒಂದು ಕಲಾಕೃತಿ, ಯಕ್ಷಗಾನ ಇರಬಹುದು ಅಥವಾ ಕಾವ್ಯಗಳಿರಬಹುದು. ನವರಸಗಳಿಂದ ಪೂರ್ಣವಾಗಿರಬೇಕು, ಸರಸವಾಗಿ ಅದು ಹೊರಹೊಮ್ಮಬೇಕು. ಆ ರಸಸ್ಯಂದಿಯಾದಂತಹ ಭಾವಪೂರ್ಣವಾದಂತಹ ಯಾವ ಪ್ರಸ್ತುತಿ ಇದೆ ಆ ಮುಖೇನ ಅದು ನೆರೆದಂತಹ ಸಹೃದಯಿಗಳ ಹೃದಯವನ್ನ ಆಹ್ಲಾದದಲ್ಲಿ ತೇಲಿಸಬೇಕು. ದುಃಖವೇ ಇರಲಿ, ಕರುಣಾರಸವೇ ಇರಲಿ, ಆದರೆ ನೋಡುವನ ಕಣ್ಣಿನಿಂದ ಕಣ್ಣೀರು ಬರುವುದಕ್ಕೆ ಆ ಒಂದು ದೃಶ್ಯ ಕಾರಣ ಆಯಿತು ಅಂತಂದ್ರೆ ಅವನು ಕಣ್ಣೀರು ಹಾಕಬಹುದು ಪ್ರೇಕ್ಷಕ, ಆದ್ರೆ ಅವನ ಮನಸ್ಸು ಆಹ್ಲಾದವನ್ನು ಅನುಭವಿಸುತ್ತದೆ. ಅಂದ್ರೆ ಇದಕ್ಕೆ ಸಹೃದಯತೆ ಅಂತ ನಮ್ಮ ಕಾವ್ಯಶಾಸ್ತ್ರಜ್ಞರು ಹೇಳಿದ್ದಾರೆ. ಸಹೃದಯ ಹೃದಯಾಹ್ಲಾದಕಾರಿ, ಸಹೃದಯ ಹೃದಯಾನಂದಕಾರಿ, ಕಾವ್ಯಗಳಲ್ಲಿ ಇರಬೇಕಾದಂತಹ ಗುಣ, ಆ ಕಾವ್ಯಗಳನ್ನು ಅನುಭವಿಸುವುದಕ್ಕೆ ಇರಬೇಕಾದಂತಹ ಒಬ್ಬ ಪ್ರೇಕ್ಷಕನಲ್ಲಿ ಇರಬೇಕಾದಂತಹ ಗುಣ ಅಂತ ಹೇಳ್ತಾರೆ. ಇಂತಹ ಗುಣಗಳಲ್ಲಿ ಅನೇಕ ಬೇರೆ ಬೇರೆ ವಿಭಾಗಗಳಿದ್ದಾವೆ. ನಾವು ಸಾಮಾನ್ಯವಾಗಿ ಗಮನಿಸ್ತೇವೆ, ಒಂದು ಕರುಣಾರಸದ ದೃಶ್ಯ ಬಂದರೆ ನಮ್ಮ ಮನಸ್ಸು ಕಣ್ಣೀರಾಗ್ತದೆ, ಒಂದು ವೀರಾವೇಶದ ರೌದ್ರರಸದ ಚಕ್ರವ್ಯೂಹದ ಅಭಿಮನ್ಯುವಿನಂತಹ ಪಾತ್ರಗಳನ್ನು ನೋಡಿದರೆ ನಮ್ಮ ಮನಸ್ಸು ತತ್ಕ್ಷಣದಲ್ಲಿ ಆವೇಶಭರಿತವಾಗುತ್ತದೆ. ರಂಗದಲ್ಲಿ ಅಭಿಮನ್ಯುವಿನ ಆ ವೇಷ ಕಾಣಿಸ್ತದೆ, ನಮ್ಮ ಮನಸ್ಸೆನ್ನುವ ರಂಗಸ್ಥಳದಲ್ಲಿ ನಿಜವಾಗಿ ಅಭಿಮನ್ಯುವಿನ ಭಾವದ ಆವೇಶವೇ ಆಗಿ ಹೋಗ್ತದೆ. ಇದು ಪ್ರೇಕ್ಷಕರು ಮತ್ತು ರಂಗಸ್ಥಳದ ನಡುವಿನ ತಾದಾತ್ಮ್ಯಕ್ಕಿರಬೇಕಾದಂತಹ, ತಾದಾತ್ಮ್ಯವನ್ನ ಹೊಂದಿರಬೇಕು ಎನ್ನುವುದಕ್ಕೆ ಇರುವಂತಹ ಒಂದು ಉತ್ತಮವಾದಂತಹ ಒಂದು ದೃಷ್ಟಾಂತ. ಪ್ರಸ್ತುತ ಈ ಶೃಂಗಾರಾದಿ ಭಾವಗಳಿಗೆ ಹೇಗೆ ನಮ್ಮ ಯಕ್ಷಗಾನಾದಿ ಕಲಾಕ್ಷೇತ್ರಗಳಲ್ಲಿ ಪ್ರಾಧಾನ್ಯ ಇದೆಯೋ ಹಾಗೆ ಹಾಸ್ಯಕ್ಕೆ ಅತ್ಯಂತ ಪ್ರಾಧಾನ್ಯ ಇದೆ. ಯಾವುದೇ ಇರಲಿ, ಈಗ ನಾಟಕ ಇರಲಿ, ಚಲನಚಿತ್ರಗಳು, ಸಿನಿಮಾ ರಂಗ ಇರಲಿ, ಅಥವಾ ಯಕ್ಷಗಾನ ಇರಲಿ, ಅಥವಾ ಇನ್ನೂ ಜಾನಪದವಾದಂತಹ ಕೆಲವೊಂದಿಷ್ಟು ಬೇರೆ ಕಲಾಕೃತಿಗಳೇ ಇರಲಿ, ಹಾಸ್ಯಕ್ಕೆ ವಿಶಿಷ್ಟವಾದಂತಹ ಒಂದು ಸ್ಥಾನ ಇದೆ. ಹಾಸ್ಯವನ್ನ ನಿರ್ವಹಿಸುವವನು ಉಳಿದ ರಸಾಷ್ಟಕಗಳನ್ನು ನಿರ್ವಹಿಸಬಲ್ಲ ಎನ್ನುವುದು ಹಿಂದಿನವರ ಅಭಿಪ್ರಾಯ. ಅಷ್ಟು ಹಾಸ್ಯರಸದ ಅಭಿವ್ಯಕ್ತಿಗೆ ಪ್ರಾಧಾನ್ಯವನ್ನು ಹಿಂದಿನವರು ಕೊಟ್ಟಿದ್ದಾರೆ. ಅಂಗಗಳ ಚೇಷ್ಟೆಯಿಂದ, ಆಮೇಲೆ
ಮುಖಭಾವಗಳ ವಿಕಾರದಿಂದ, ಆಮೇಲೆ ಮಾತಿನ ಧ್ವನಿ ತರಂಗಗಳ ವಿಕೃತಿಯಿಂದ, ಆಮೇಲೆ ಒಟ್ಟು ತನ್ನದಾದಂತಹ ಹಾವಭಾವಗಳ ವಿಕೃತಿಯಿಂದ ಆ ಎಲ್ಲ ವಿಧವಾದ ಅಭಿನಯಗಳನ್ನು ಪ್ರಕೃತಗೊಳಿಸುವ ಕಲಾವಿದನಿಗೆ ಹಾಸ್ಯಗಾರ ಅಂತ ಭರತನ ನಾಟ್ಯಶಾಸ್ತ್ರಾದಿಗಳು ಹೇಳುತ್ತೆ. ಆತ್ಮೀಯರೇ, ನಾಗಶ್ರೀ ಇರಬಹುದು ಅಥವಾ ಬೇರೆ ಬೇರೆ ಪೌರಾಣಿಕ ಪ್ರಸಂಗಗಳಿರಬಹುದು, ನಾವುಡರು ಹಾಸ್ಯ ಪಾತ್ರಗಳನ್ನು ತುಂಬ ಎತ್ತರದಲ್ಲಿ ಅದರಿಂದ ತೋರಿಸಬೇಕು ಅಂತ ಅವರು ಸದಾ ಕಾಲ ಆಸೆ ಪಡ್ತಾ ಇತ್ತು. ಅಂತಹ ನಾವುಡರು ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಂತಹ, ನಾವುಡರು ಬರೆದ ಪ್ರಸಂಗಗಳು ಹಾಗೂ ಇತರ ಪೌರಾಣಿಕ ಪ್ರಸಂಗಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಂತಹ ಓರ್ವ ಕಲಾವಿದರು ಈಗ ನಮ್ಮ ಜೊತೆ ಮಾತಾಡ್ತಾರೆ. ಅವರು ಚಲುವೆ ಚಿತ್ರಾವತಿ ಎನ್ನುವಂತಹ ಆ ಪ್ರಸಂಗದಲ್ಲಿ ಅಡುಗೋಲಜ್ಜಿಯಾಗಿ ಪ್ರಸಿದ್ಧಿಗೆ ಬಂದವರು. ಅವರು ನಾಗಶ್ರೀಯ ಕಂಧರನಾಗಿ ಕಾಣಿಸಿಕೊಂಡವರು, ಪೌರಾಣಿಕದಲ್ಲಿ ಇನ್ನೂ ಅನೇಕ ಪಾತ್ರಗಳಲ್ಲಿ ಕಾಣಿಸಿಕೊಂಡವರು, ಹಿರಿಯ ಹಾಸ್ಯ ಕಲಾವಿದರು. ಅವರು ಮತ್ಯಾರೂ ಅಲ್ಲ, ನಾವೆಲ್ಲರೂ ಬಹಳಷ್ಟು ಸಲ ರಂಗದಲ್ಲಿ ನೋಡಿ ಮೈಮರೆಯುವಂತೆ ನಮ್ಮನ್ನು ನಕ್ಕು ನಗಿಸಿದ, ಆ ಹಾಸ್ಯಕ್ಕೊಂದು ಘನ ಗಾಂಭೀರ್ಯವನ್ನು ಒದಗಿಸಿಕೊಟ್ಟು ಅತ್ಯಂತ ಜನಪದೀಯವಾದ ಶೈಲಿಯಲ್ಲಿಯೇ ಅದನ್ನು ಪ್ರಸ್ತುತಪಡಿಸಿ ಎಲ್ಲಿಯೂ ಆಭಾಸವಾಗದಂತೆ ಆ ಹಾಸ್ಯ ರಸದ ಆಭಾಸವನ್ನು, ಆ ಬೆಳಕನ್ನು ನಮಗೆ ತೋರಿಸಿಕೊಟ್ಟಂಥವರು ಹೆಸರಿನಲ್ಲಿಯೇ ಪ್ರಾಣವನ್ನು ಹೊಂದಿ ಮುಖ್ಯ ಪ್ರಾಣ ಎನ್ನುವಂತಹ ನಾಮಾಂಕಿತರಾಗಿ ಕಿನ್ನಿಗೋಳಿಯಲ್ಲಿ ಜನಿಸಿದಂತಹ ಹಿರಿಯರಾದಂತಹ ಕಿನ್ನಿಗೋಳಿ ಮುಖ್ಯ ಪ್ರಾಣ ಅವರು ಇದೀಗ ನಮ್ಮ ಜೊತೆಯಲ್ಲಿ ಅವರು ಮಾತನಾಡ್ತಾರೆ. ಹಾಸ್ಯಗಾರರಾಗಿ ಯಾವ ರೀತಿಯಲ್ಲಿ ಅವರು ನೌಡರ ಜೊತೆಯಲ್ಲಿ ರಂಗಸ್ಥಳ ಮತ್ತು ಚೌಕಿಯಲ್ಲಿ ಅವರ ಸಂಬಂಧ ಇತ್ತು, ಅವರ ನಡುವಿನ ಒಡನಾಟ ಹೇಗಿತ್ತು, ಹಾಗೂ ಒಟ್ಟು ಯಾಕೆ ಅಂತಂದರೆ ಹಾಸ್ಯಗಾರ ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ, ಚೌಕಿ ಮನೆಯಲ್ಲಿ ದೇವರಿಗೆ ಅತ್ಯಂತ ಅಭಿಮುಖನಾಗಿ ಕುಳಿತುಕೊಳ್ತಾನೆ ಪ್ರಧಾನ ಹಾಸ್ಯಗಾರ. ನಮಗೆ ಗೊತ್ತಿರುವಂತಹ ವಿಷಯ, ಎರಡನ್ನು ಸಮತೋಲನ ಮಾಡಬಲ್ಲವಂತಹ ಒಂದು ಸಂಕೇತ ಇದೆ ಅಂತ ಅದನ್ನು ಹೇಳ್ತಾರೆ. ದೇವರಿಗೆ ಅಭಿಮುಖ ಅಂತಂದರೆ ದೇವರು ಮೆಚ್ಚುವ ಹಾಗೆ ಹಾಸ್ಯಗಾರ ಇರಬೇಕು ಎನ್ನುವಂತಹ ಸಂಕೇತ ಅದರಲ್ಲಿ ಇದೆ ಎನ್ನುವುದನ್ನು ನಾವು ಗಮನಿಸಬಹುದು. ಅಂತಹ ಮುಖ್ಯ ಪ್ರಾಣ ಕಿನ್ನಿಗೋಳಿ ಅವರು ಈ ಅವರ ಪ್ರಸಂಗಗಳಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದವರು, ನೌಡರ ಪ್ರಸಂಗಗಳಲ್ಲಿ ಅವರೀಗ ನಮ್ಮ ಜೊತೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಇದೀಗ ನಿಮ್ಮ ಮುಂದೆ ಮುಖ್ಯ ಪ್ರಾಣ ಕಿನ್ನಿಗೋಳಿ ಅವರು. ನಮಸ್ಕಾರ. ನಮಸ್ಕಾರ. ನನ್ನ ಹಾಗೂ ಕಾಳಿನ ನೌಡರ ತಿರುಗಾಟ 10-11 ವರ್ಷ ಮೇಳದಲ್ಲಿ ಒಡನಾಟ. ನಾನು ಸಾಲಿಗ್ರಾಮ ಮೇಳಕ್ಕೆ ಸೇರಿದ 2 ವರ್ಷ ನಂತರ ನಾವು ಸಾಲಿಗ್ರಾಮ ಮೇಳಕ್ಕೆ ಬಂದರು. ಅದಕ್ಕಿಂತ ಮೊದಲು ಎಷ್ಟೋ ಭಾವತರೆಲ್ಲ ಇದ್ದರು, ಆಮೇಲೆ ಇವರು ಬಂದ ಮೇಲೆ ಆ ಜಾಗ ತುಂಬಿ ಹೋಯಿತು, ಭಾಗವತರನ್ನು ಕೊರತೆ ಇತ್ತು. ಆಮೇಲೆ ಎಲ್ಲಿ ಹೋದರೂ ಆಟ ಒಳ್ಳೆಯದಾಗ್ತಾ ಇತ್ತು, ಯಾಕಂದರೆ ಅವರು ಉಪ್ಪೂರು ನಾರಾಯಣ ಭಾಗವತರಿಂದ ತರಬೇತಿ ಪಡೆದಂಥ ವ್ಯಕ್ತಿ. ಅವರು ಇಲ್ಲಿ ಬರಬೇಕಿದ್ರೆ ಮೊದಲು 1 ವರ್ಷ ಪೆರಡೂರು ಮೇಳದಲ್ಲಿದ್ದರು, ಆಮೇಲೆ ಸಾಲಿಗ್ರಾಮ ಮೇಳಕ್ಕೆ ಬರಮಾಡಿಕೊಂಡರು. ಬರಮಾಡಿಕೊಂಡ ಮೇಲೆ ಆ ಜಾಗ ತುಂಬಿತು, ಒಳ್ಳೆ ಕಲೆಕ್ಷನ್ ಆಯಿತು, ಒಳ್ಳೆ ಪದವೂ ಹೇಳ್ತಾ ಇದ್ದರು. ನವ ತರುಣ ನಗುಮುಖದ ಕಾಳಿನ ನಾಡರು ಕೆಂಪು ಮುಂಡಾಸು ಕಟ್ಟಿಕೊಂಡು ರಂಗಸ್ಥಳಕ್ಕೆ ಬಂದರೆ ಸಾಕು, ಎಲ್ಲರೂ ಚಪ್ಪಾಳೆ ಬಡಿದು ಅವರನ್ನೇ ನೋಡ್ತಾ ಇದ್ದರು. ಅವರ ವ್ಯಕ್ತಿತ್ವವನ್ನು ಎಷ್ಟು ಹೊಗಳಿದರೂ ಸಾಕಾಗಲಿಕ್ಕಿಲ್ಲ. ಅಷ್ಟು ಮಾತ್ರವಲ್ಲ, ಹಾಸ್ಯಗಾರರು ರಂಗಕ್ಕೆ ಹೋದಾಗ ಅವರನ್ನು ಒಳ್ಳೆ ರೀತಿಯಲ್ಲಿ ಮಾತನಾಡಿಸ್ತಿದ್ರು. ಅವರು ಹೇಳುವುದಿದ್ರೆ ಹಾಸ್ಯ ಪ್ರಿಯರು, ಹಾಗೆ ಹಾಸ್ಯಗಾರನು ಒಳ್ಳೆ ಮಾತಾಡಿಸ್ತಾ ಇದ್ರು, ನನಗೂ ಒಳ್ಳೆ ಸ್ಕೋಪ್ ಕೊಡ್ತಾ ಇದ್ರು, ಮಾತಾಡಿಸ್ತಾ ಇದ್ರು. 2 ವರ್ಷ ನಂತರ ನಮ್ಮ ಮೇಳ ಉತ್ತರಣೆಗೆ ಹೋಯಿತು. ಅಲ್ಲಿ ಕೆಲವೆಲ್ಲ ಕ್ಯಾಂಪಲ್ಲಿ ಆಟ ಆದರೂ ಒಂದು ಕಡೆಯಲ್ಲಿ ನಾಗಶ್ರೀ ಪ್ರಸಂಗ ಆಡ್ತಾರೆ ಎಂಬುದಾಗಿ ಪ್ರಚಾರ ಮಾಡಿದರು. ಪ್ರಚಾರ ಮಾಡಿದ್ದೇನೂ ಹೌದು, ಆದರೆ ಅವರ
ಕಾಳಿ ನೋಡರು ಅವರ ಮಿತ್ರರಲ್ಲಿ ಪ್ರಸಂಗ ಪದ್ಯ ಬರೀಲಿಕ್ಕೆ ಕೊಟ್ಟಿದ್ದಾರಂತೆ. ಆ ದಿವಸ ಹೋದರೆ ಬರಲಿಲ್ಲ. ಏನು ಮಾಡೋದು ಅಂತ ಏನು ಮಾಡೋದು ಯೋಚನೆ ಮಾಡಿ ಕಡೆಗೆ ಆ ದಿವಸ ನಾಗಶ್ರೀ ಪ್ರಸಂಗವೇ ಎಂದು ನಾಗಕನ್ನಿಕೆಂಬ ಪ್ರಸಂಗವನ್ನು ಆಡಿದೆವು. ಮರುದಿವಸ ಅಮದಹಳ್ಳಿಯಲ್ಲಿ ಆಟ ಕಾರುವಾರ ಹತ್ತಿರ ಪ್ರಸಂಗ ಪ್ರತಿ ಬರಲಿಲ್ಲ. ಏನು ಮಾಡುವುದಂತ ಯೋಚನೆ ಮಾಡಿದಂಥ ಭಾಗವತರು ಅಲ್ಲಿ ಒಂದು ಸಣ್ಣ ಗಣಪತಿ ಗುಡಿ ಇತ್ತು, ಅಲ್ಲಿ ಹೋಗಿ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅವರು ಹಗಲಿಡೀ ನಿದ್ರೆ ಬಿಟ್ಟು ಎಲ್ಲ ಪದ್ಯವನ್ನು ತಯಾರು ಮಾಡಿದರು. ಆಮೇಲೆ ಚೌಕಿಗೆ ಬಂದು ಸಹ ಕಲಾವಿದರ ಜೊತೆಯಲ್ಲಿ ಸೇರಿ ಎಲ್ಲ ತರಬೇತಿ ಕೊಟ್ಟರು. ನಿಮ್ಮ ಪಾತ್ರ ಹೀಗೆ, ನಿಮ್ಮ ಪಾತ್ರ ಹೀಗೆ, ಹೀಗೆಲ್ಲ ಇರಬೇಕು ಅಂತ ಅವ್ರ ಮಾತಿಗೆಲ್ಲ ಒಪ್ಪಿದ್ದಾರೆ. ಅದರಲ್ಲಿ ಸುದರ್ಶನ ಪಾತ್ರ ಜಲವಳ್ಳಿ ವೆಂಕಟೇಶ್ವರರಾವ್, ಪ್ರಭಾಂಗಿ ಪಾತ್ರ ಆರಾಟೆ ಮಂಜುನಾಥ, ಸುಪ್ರಾಂಗ ಪಾತ್ರದಲ್ಲಿ ಸಿರಿಯಾರ ಮಂಜುನಾಯಕರು, ಶಿಥಿಲನ ಪಾತ್ರದಲ್ಲಿ ಬಳುಕೂರು ಕೃಷ್ಣಯಾಜಿ, ಹಾಗೆ ಗೋಪಾಲಾಚಾರಿ ಶಿಥಿಲನ ಶೈಥಿಲ್ಯ, ರಾಮನಾಯರಿ ದಾರಿಕೆ, ಭಾಸ್ಕರ ಜೋಶಿಯವ್ರದ್ದು ನಾಗಶ್ರೀ. ಆಮೇಲೆ ನನ್ನೊಂದು ಪಾತ್ರ ಅಂದರೆ ಬೆಸ್ತ ಕೈರವನ ಪಾತ್ರ ನೀನು ಮಾಡಬೇಕಂತ ಹೇಳಿದರು. ಅದಕ್ಕೆ ಅವರಲ್ಲಿ ಕೇಳಿದೆ ಯಾವ ರೀತಿ ಮಾಡುವುದಂತ, ಕೆಲವೆಲ್ಲ ಸಲಹೆ ಕೊಟ್ಟರು. ಆಮೇಲೆ ಅವರ ಮಾತಿನಂತೆ ಎಲ್ಲ ಕಲಾವಿದರು ಒಪ್ಪಿಕೊಂಡು ಆಟ ಮಾಡಿದೆವು. ಆಟ ನಮ್ಮ ಮಟ್ಟಿಗೆ ಸಾಧಾರಣ ಒಳ್ಳೆಯದಾದರೂ ಊರವರಿಗೆ ಭಾಳ ಒಳ್ಳೆಯದಾಯ್ತಂತೆ. ಆಮೇಲೆ ಕಾಳಿನವರ ವಿರಚಿತೆಯನ್ನು ಪ್ರಚಾರವಾಯಿತು. ಪ್ರಸಂಗ ಕೆಲವರೆಲ್ಲ ಹೇಳ್ತಾರೆ ಬೇರೆಯವರು ಬರೆದದ್ದಂತ, ನಿಜವಾಗಿ ಹೇಳುವುದಿದ್ದರೆ ಕಾಳಿನವರೇ ಪದ್ಯ ಎಲ್ಲ ರಚಿಸಿದ್ದು. ಕೆಲವರು ಪದ್ಯವನ್ನು ಆಟ ಹೋಗ್ತಾ ಇರುವಾಗ ರಂಗದಲ್ಲೇ ತಯಾರು ಮಾಡಿದವರು ಎಂಬುದು ನನಗೆ ಗೊತ್ತುಂಟು. ಆಮೇಲೆ ಅಲ್ಲೇ ಕೆಲವೆಲ್ಲ ಆಟ ಆಡಿ ಬೈಂದೂರು ದಾಟಿ ಈ ಕಡೆ ಬಂದ ಮೇಲೆ ಕೆಲವು ಆಟ ಆಯಿತು. ನಾಗಶ್ರೀ ಒಳ್ಳೆಯದಾಗ್ತದೆ ಅಂತ ಭಾಗವತರೇ ಬೇರೆಯವರೆಲ್ಲ ಹೇಳಿದ್ರಂತೆ ಒಳ್ಳೆಯದಾಗಿದೆ. ಆಮೇಲೆ ಸೇವೆ ಆಯಿತು ಆ ವರ್ಷದ. ಆಮೇಲೆ ಮರು ವರ್ಷ ಮೇಳ ಹೊರಟಿತ್ತು. ಹೊರಡುವಾಗ ಮೊದಲೇ ಪೇಪರಲ್ಲಿ ಪ್ರಚಾರ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಸಂಪೂರ್ಣ ನಾಗಶ್ರೀ ಎಂಬುದಾಗಿ ಬ್ಯಾನರ್ ಬಿತ್ತು. ಅದರಂತೆ ನಾವು ಆಟವನ್ನು ಆಡಿ ಸಂಪೂರ್ಣ ನಾಗಶ್ರೀ ಪ್ರಸಂಗವನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿದೆ. ಒಳ್ಳೆಯ ಕಲೆಕ್ಷನ್ ಆಯಿತು. ಅದಕ್ಕೆ ಮಾತ್ರ ಅಲ್ಲ, ಬೇರೆ ಯಾವ ಪ್ರಸಂಗ ಇಟ್ಟರೂ ಕಾಳಿನವರ ಪದ ಕೇಳುವುದಕ್ಕೆ ಬಂದವರು ತುಂಬ ಮೆಚ್ಚಿಕೊಂಡಿದ್ದಾರೆ ಕಾಳಿನವರನ್ನು. ನಿಜವಾಗಿ ಕಾಳಿನವರು ಮುಂಡಾಸು ಕಟ್ಟಿಕೊಂಡು ರಂಗಸ್ಥಳಕ್ಕೆ ಬಂದರೆ ಸಾಕು, ಮದುಮಗನಾಗಿ ಇರ್ತಾಯಿದ್ರು. ಆಮೇಲೆ ಅವರು ರಂಗಸ್ಥಳಕ್ಕೆ ಬಂದರೆ ಸಾಕು, ಚಪ್ಪಾಳೆ ಬಡಿತಾ ಇದ್ರು, 5 ನಿಮಿಷ ಚಪ್ಪಾಳೆ. ಅವರು ರಂಗಕ್ಕೆ ಬರುವ ಸ್ವಲ್ಪ ತಡ ಆದರೆ ಎಲ್ಲ ಅವರನ್ನು ಕರಿತಾಯಿದ್ರು, ನಾವುಡ್ರೆ 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 ಬನ್ನಿ ಅಂತ. ಅವರು ಬಂದಾಗ 5 ನಿಮಿಷ ಕರ ಚಪ್ಪಾಳೆ. ಆಮೇಲೆ ಸುಮ್ಮನಿದ್ದರು, ಇವರು ಪದ ಶುರು ಮಾಡಿದರು. ಆಮೇಲೆ ನಮ್ಮ ಮೇಳ ಮಳೆಗಾಲದಲ್ಲಿ ಮುಂಬೈಗೆ ಹೋಯಿತು. ಅಲ್ಲಿ ಒಳ್ಳೆಯ ಕಲೆಕ್ಷನ್ ಆಯಿತು. ಕಂಚಿನ ಕಂಠದ ನಾವುಡ್ರ ಪದ ಕೇಳುವುದಕ್ಕೆ ಸಾವಿರಾರು ಜನ ಬಂದು ಸೇರಿದ್ದರು. ಒಳ್ಳೆಯ ಕಲೆಕ್ಷನ್ ಆಯಿತು. ಅಲ್ಲಿ ಕೆಲವೇ ಆಟವನ್ನು ಮಾಡಿ ನಾವು ಹಿಂತಿರುಗಿ ಬಂದಿದ್ದೇವೆ. ಒಂದು ವಿಷಯ ಹೇಳುವುದಿದ್ದರೆ, ತೆಂಕಿನಲ್ಲಿ ಬಡಗಿನ ದಿಟ್ಟಿನ ಆಟ ಆಗುವುದು ಬಹಳ ಕಡಿಮೆ. ಆಟ ಆಡಿದರೂ ಕಲೆಕ್ಷನ್ ಆಗುವುದಿಲ್ಲ ಆಯಿತು. ಆದರೆ ಸಾಲಿಗ್ರಾಮ ಮೇಳಕ್ಕೆ, ಮೇಳ ತೆಂಕಿಗೆ ಬಂದ ಮೇಲೆ ಒಳ್ಳೆ ಕಲೆಕ್ಷನ್. ಕಾರಣ, ಕಾಳಿನವರ ಪದ್ಯ ಕೇಳುವುದಕ್ಕೆ ಜನ ಎಲ್ಲ ಒಟ್ಟಾಗಿದ್ದಾರೆ. ಎಲ್ಲಿ ಹೋದರೂ ಟೆಂಟ್ ಫುಲ್ ಆಗ್ತಾ ಇತ್ತು, ಟೆಂಟ್ ಬಿಸ್ತಾ ಇತ್ತು. ಕಾರಣ, ಕಾಳಿನವ್ರ ಎಂಬುದನ್ನು ಒತ್ತಿ ಹೇಳಬಲ್ಲೆ. ಹೆಚ್ಚಿಗಾಗಿ 12:30 ನಂತರವೇ ಎಲ್ಲ ಜನ ಸೇರ್ತಾ ಇದ್ದರು. ಅವರು ರಂಗಸ್ಥಳಕ್ಕೆ ಬರುವುದು 12:30 ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗೆ ಒಳ್ಳೆ ಕಲೆಕ್ಷನ್ ಆಯಿತು. ಆಮೇಲೆ ಒಂದು ವಿಷಯ ಹೇಳುವುದಿದ್ರೆ, ಹಾಸಿಗಾರರು ರಂಗಸ್ಥಳಕ್ಕೆ ಹೋದರೆ ಸಾಕು, ಅವರು ಹಿಂದುಗಡೆಯಿಂದ ಒಳ್ಳೆ ಮಾತಾಡಿಸ್ತಾ ಇದ್ದರು, ಒಳ್ಳೆ ಸ್ಕೋಪ್ ಕೊಡ್ತಾ ಇದ್ದರು. ಯಾಕಂದರೆ ನನಗೆ ಕೊಟ್ಟದ್ದು ಗೊತ್ತುಂಟು, ನಾಗಶ್ರೀ ಪ್ರಸಂಗದಲ್ಲಿ ಮಾತ್ರ ಅಲ್ಲ, ನಾಗಶ್ರೀ ಪ್ರಸಂಗದಲ್ಲಿ ಕೈರವನ ಪಾತ್ರ ಒಳ್ಳೆಯದಾಗುವುದಕ್ಕೆ ನಾಗ ಕಾಳಿನವ್ರಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂತೂ ನಾನು ಪ್ರಚಾರಕ್ಕೆ ಬಂದದ್ದು ಕಾಳಿನವ್ರ ಪ್ರಸಂಗದಲ್ಲಿ, ಕೈರವನ ಪಾತ್ರದಲ್ಲಿ. ಆಮೇಲೆ ರಂಗಕ್ಕೆ ಯಾರೇ ಹೋಗಲಿ, ಅವರು ಒಳ್ಳೆ ಕ್ರಮದಲ್ಲಿ ಮಾತಾಡಿಸ್ತಾ ಇದ್ದರು. ಕೆಲಸ ಮಾಡುವವರಿದ್ದರೆ ಎಷ್ಟೋ ಕೆಲಸ ಮಾಡಿಸ್ತಾ ಇದ್ದರು. ನಾನು ರಂಗಸ್ಥಳಕ್ಕೆ ಹೋದ ಮೇಲೆ ನನಗೂ ಒಳ್ಳೆಯ ಸ್ಕೋಪ್ ಕೊಡ್ತಾ ಇದ್ದರು. ಹೆಚ್ಚೇಕೆ, ಕೈರವನ ಪಾತ್ರ ಮಾತ್ರ ಅಲ್ಲ,
ಚೆಲುವೆ ಚಿತ್ರನಾಥ ಎಂಬ ಪ್ರಸಂಗವನ್ನು 2 ವರ್ಷ ನಂತರ ಆಡಿದ್ದೇವೆ. ಅದರಲ್ಲಿ ನನಗೆ ಅಡುಗು ಲಚ್ಚಿ ಮುರಳಿ ಎಂಬ 2 ಪಾತ್ರ ಇತ್ತು. ಅದರಲ್ಲಿ ಅಡುಗು ಲಚ್ಚಿ ಒಳ್ಳೆದಾಕುವುದಕ್ಕೆ ಕಾರಣ ಅವರು ಒಳ್ಳೆ ಮಾತಾಡಿಸ್ತಾ ಇದ್ದರು. ಹೀಗೆ ಕೆಲವು ವರ್ಷ 11 ವರ್ಷ ಅವರೊಟ್ಟಿಗೆ ತಿರುಗಾಟ ಮಾಡಿದೆ. ಕಾರಣಾಂತರದಿಂದ ಬೇಡ ಬಿಟ್ಟು ಪೆರಡೂರು ಮೇಳಕ್ಕೆ ಹೋದೆ. ಆದರೂ ಎಲ್ಲಿದ್ದರೂ ಕಾಳು ನಾಡನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನನ್ನು ಇಷ್ಟು ಮಾಡಿದ್ದೆ ಪ್ರಸಂಗದ ಕಾಳಿ ನೋಡೋದು ಪ್ರಸಂಗದಲ್ಲಿ ಕಾಳಿ ನೋಡೋದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂಥ ವ್ಯಕ್ತಿ ಈಗ ಇದ್ದರೂ ಏನಾಗ್ತಿತ್ತೋ ಹೇಳಬೇಕೆ ಸಾಧ್ಯ ಇಲ್ಲ. ಅವರು ಈ ಲೋಕವನ್ನು ತೊರೆದು ಪರಲೋಕವನ್ನು ಸೇರಿದರೂ ಸದಾ ಅವರ ನೆನಪು ನಮಗೆ ಆಗ್ತಾ ಉಂಟು. ಅವರಿಗೆ ಕೃತಜ್ಞತೆಯನ್ನು ಇಲ್ಲಿಂದಲೇ ನಾನು ಸಲ್ಲಿಸ್ತಾ ಇದ್ದೇನೆ. ದಿವಂಗತ ಭಾಗವತರಾದ ಕಾಳಿ ನೋಡರ ಬಗ್ಗೆ ಹೇಳಬೇಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಗಣೇಶ್ ಕಾಮತ್ ಇವರಿಗೆ ನನ್ನ ಧನ್ಯವಾದಗಳು. ಕೈ ಪಿಡಿದವನ ನೆನೆಯುತ್ತಲಿ ನಲ್ಲ ನೀ ಅಗಲಿದೆಯಲ್ಲ. ಕೈ ಪಿಡಿದವನ ನೆನೆಯುತ್ತಲಿ ಕೈ ಕೊಟ್ಟವನ ನೆನೆಯುತ್ತಲಿ ಕೈ ಬಿಟ್ಟವನ ನೆನೆಯುತ್ತಲಿ ಪದ್ಮಪುರ. ನನ್ನ ಹೆಸರು ಪದ್ಮನಯನೆ ಅಂತ. ಒಂದು ಕಾಲದಲ್ಲಿ ಚೆಲ್ಲೆ ಪದ್ಮನಯನೆ ಅಂತ ನನಗೆ ಹೆಸರಿತ್ತು. ಈಗ ಚಳಿ ಇಲ್ಲ ಸಖೆ. ಆ ಹೆಸರೇ ನನಗಿಲ್ಲ ಈಗ. ನನ್ನನಿಗ ಅಡುಗು ಲಜ್ಜಿ ಅಂತ ಕರೀತಾರೆ ನೋಡಿ. ಅಡುಗು ಲಜ್ಜಿ ಹೆಸರು? ಅದು ನನ್ನ ಉದ್ಯೋಗದಿಂದ ಬಂದ ಹೆಸರು. ಏನು ಉದ್ಯೋಗ? ಇದು ನನ್ನದೇ ಮನೆ. ಮನೆಯಲ್ಲಿ ಬೇಕಾದಷ್ಟು ಸ್ಥಳ ಉಂಟು, ಬೇರೆ ಬೇರೆ ಬಿಡಾರೆಲ್ಲ ಉಂಟು. ಹೀಗೆ ದಾರಿಯಲ್ಲಿ ಹೋಗುವವರು 1 ದಿವಸ 2 ದಿವಸ ನಿಲ್ಲುವುದಕ್ಕಾಗಿ ಬರ್ತಾರೆ. ಅವರಿಗೆ ಬಿಡಾರ ಕೊಡೋದು, ಬೇಕಾದೆಲ್ಲ ವ್ಯವಸ್ಥೆ ಮಾಡಿ ಕೊಡೋದು, ಆಮೇಲೆ ಅಡುಗೆ ಮಾಡಿ ಹಾಕೋದು ನಾನೇ. ಹಾಗೆ ನನಗೆ ಅಡುಗು ಲಜ್ಜಿ ಅಂತ ಹೆಸರು ಬಂತು. ಏನು ಮಾಡೋದು ನನ್ನ ಗ್ರಾಚಾರ? ಏನು ಇಲ್ಲದಿದ್ರೆ ಇಷ್ಟು ದೊಡ್ಡ ಮನೆ ಉಂಟು, ನಾನು ಬಡವರು, ಯಾರಾದ್ರೂ ಬಂದು ಕೊಟ್ಟರೆ ಉಂಟು, ಇಲ್ಲದ್ರೆ ಏನಿಲ್ಲ. ಅದರಲ್ಲಿ ನಾನು ಒಬ್ಬಳೇ ಇದ್ದೇನೆ. ಏ ಅಜ್ಜಿ, ಅದೇನು ಕುತ್ತಿಗೆಯಲ್ಲಿ? ಕುತ್ತಿಗೆಯಲ್ಲಿ ಮಂಗಳ ಸೂತ್ರ. ಅಂದ್ರೆ ನನಗೆ ಮದುವೆ ಆಗಿದೆ. ಸ್ವಂತ ಮತ್ತೆ ಮದುವೆ ಎಲ್ಲ ಬಾಡಿಗೆಗೆ ಆಗ್ತದ ಸ್ವಾಮಿ? ಎಲ್ಲಿ ನಿನ್ನ ಯಜಮಾನ? ಮದುವೆ ಆಗಿ ಕೆಲವು ದಿವಸ ನನ್ನೊಟ್ಟಿಗಿದ್ರು ಅವರು, ಆಮೇಲೆ ನನ್ನನ್ನು ಬಿಟ್ಟು ಘಟ್ಟಕ್ಕೆ ಹೋದವರು ಬರಲೇ ಇಲ್ಲ ನೋಡಿ. ಘಟ್ಟದ ಸೇರೆಗಾರ ನಿನ್ನ ಗಂಡ? ನಾವು ಸೇರಿಗಾರ ಅಲ್ಲ ಸ್ವಾಮಿ. ಹಾಗಾದ್ರೆ ಶೆಟ್ಟಿಗಾರರು? ಶೆಟ್ಟಿಗಾರ ಶೆಟ್ಟಿಗಾರ ನಮ್ಮನ್ನು ಜಾತಿ ಪ್ರಚಾರ ಮಾಡ್ತೀರಾ ಅಂತ ಈ ಸಲ. ಅಷ್ಟೇ ಅಲ್ಲ, ನಮಗೆ ಮತ್ತೊಂದು ಹೆಸರುಂಟು, ಪದ್ಮಶಾಲಿ. ಅದೇ ಜಾತಿನ ಪದ್ಮಪುರ. ಪದ್ಮಪುರ ಪದ್ಮನಯನೆ ಪದ್ಮಶಾಲಿ. ಬಹುಶಃ ಗಂಡ ಬೇಗರ ಪದ್ಮನಾಭನ ಅಂತ. ಯಾರು ಹೇಳಿದ್ ಬೇಗರ ಪದ್ಮ ನಮ್ಮ ಗಂಡ ಅಂತ? ಪದ್ಮ ಪದ್ಮ ಪದ್ಮ. ನಿಮ್ಗೆ ಯಾರು ಹೇಳಿದ್ ಅವ್ರು ನನ್ನ ಗಂಡ ಅಂತ? ಘಟ್ಟ ಕೋರ ಬರ್ಲಿಲ್ಲ ಅಂದೆಲ್ಲ ಬಹುಶಃ ಆಟದ ಮೇಲೆ ವೇಷ ಮಾಡುವ. ಅವರೇ ನನ್ನ ಗಂಡ. ದೇವರಣೆ ದೇವರಣೆ ಅವರೇ ನನ್ನ. ಅವರ ಪರಿಚಯ ಉಂಟ ನಿಮ್ಗೆ? ಅವ್ರು ಅವ್ರು ಹೋದವರು ಬರ್ಲೇ ಇಲ್ಲ ನೋಡಿ. ಅವ್ರು ಹೋಗುವಾಗ ನಾನು ತುಂಬಾ ಗರ್ಭಿಣಿ. ಅಷ್ಟೊಂದು ಮಾಡಿ ಹೋಗಿದೆ ನಾನು ನೋಡಿ ಸ್ವಾಮಿ. ಹೇಳಿ. ನಾವು ಬಡವರು ಹೌದು, ಊಟಕ್ಕಿಲ್ಲವಾದ್ರೂ ಆ ಮಟ್ಟಿಗೇನು ನಾವು ಕಡಿಮೆ ಮಾಡಿದವರಲ್ಲ. ಅದು ನೀನು ಹೇಳೋದೇ ಬೇಡ, ನಿನ್ನ ನೋಡಿದ ಅರ್ಥ ಆಯ್ತದೆ. ಬಾರಿ ಕಾರ್ಬಾರ ಮಾಡಿದೆ ಹುಡುಗಿ ನೀನು. ಹೌದು, ಏನು ಮಾಡೋದು. ಆಮೇಲೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟೆ ನೋಡಿ. ಅದರಲ್ಲಿಯೂ ಗಂಡು ಮಗು, ಎಂತ ಭಾಗ್ಯವಂತ ನೀನು. ಮತ್ತೆ ಆದ್ರೆ ಗಂಡು ಮಗುವಿಗೆ ಪ್ರಾಯ ಬಂದ ಮೇಲೆ ಅವನನ್ನು ಕಳುಹಿಸಿ ಕೊಟ್ಟೆ. ಎಲ್ಲಿಗೆ? ಹೋಗು ಮಗ, ಅಪ್ಪನನ್ನು ಹುಡುಕಾಡಿ ಒಟ್ಟಿಗೆ ಕರ್ಕೊಂಡೆ ಬಾ. ಬಂದನ? ಈಗ ಅಪ್ಪನು ಇಲ್ಲ ಮಗನೂ ಇಲ್ಲ, ದಾರಿ ನೋಡ್ತಾ ಇದ್ದೇನೆ. ಅದಕ್ಕೆ ಕೇಳಿದ್ದು ಸ್ವಂತ ಮದುವೆ ಅಂತ. ಯಾಕೆ? ನಿನ್ನ ಯಜಮಾನ ನಿನ್ನ ಬಿಟ್ಟು ಹೋಗುವ, ನಿನ್ನ ಮಗ ನಿನ್ನ ಹೊಟ್ಟೆಯಲ್ಲಿದ್ದ. ಹೌದು. ನಿನ್ನ ಯಜಮಾನ ನೋಡ್ಲಿಲ್ಲ ಅವ? ಇಲ್ಲ. ಇನ್ನು ಘಟ್ಟಕ್ಕೆ ಹೋಗಿ ಯಾರ್ಯಾರು ಅಪ್ಪ ಅಂತ ಕರ್ಕೊಂಡು ಬಂದೇ ಮಾಡ್ತೀನಿ. ನನಗೆ ಇಷ್ಟವರಿಗೆ ತಲೆಗೆ ಹೋಗ್ಲಿಲ್ಲ, ಅಪ್ಪನನ್ನು ಮಗ ನೋಡ್ಲಿಲ್ಲ, ಮಗನನ್ನು ಅಪ್ಪ ನೋಡ್ಲಿಲ್ಲ. ಇನ್ನು ನನ್ನ ಮಗ ಯಾರನ್ನ ಅಪ್ಪ ಅಂತ ಹೇಳಿ ಕರ್ಕೊಂಡು ಬರ್ತಾನೋ ಏನು?
ಆದ್ರೂ ನಾನು ಇವತ್ತಿನಿಂದ ತೀರ್ಮಾನ ಮಾಡಿದೆ ನೀವು ಹೇಳಿದ ಮೇಲೆ. ಏನಂತ? ನನ್ನ ಮಗ ಯಾರನ್ನು ಹೋಗಿ ಅಪ್ಪ ಅಂತ ಹೇಳಿ ಕರ್ಕೊಂಡು ಬರ್ತಾನ ಅವರನ್ನ ನಾನು ಕಾಯಂ ಮಾಡೋದು. ಏನು ಏನ್ ಮಾಡೋ ಕಾಯಮ್ಮ? ನಾನೇ ಒಂದು ಭಾಷೆ ಕಡೆಗೆ ಏನು ಮಾಡೋದು? ಅವರಿಲ್ಲ ಇವರಿಲ್ಲ ನೋಡಿ. ಮತ್ತೆ ನೀವೇನು ನಮ್ಮ ಬಿಡಾರಕ್ಕೆ ಬರೋದಿಲ್ಲ? ನನ್ನ ಬುಡಕಿಟ್ಟಿಗೆ ನೀನು ನಿಮ್ಮಲ್ಲಿ ಕೇಳೋದು ಮತ್ತೆ ಯಾರಲ್ಲಿ ಕೇಳ? ನನ್ನ ಯೋಗ್ಯತೆ ಏನು ನಿನ್ನ ಹಣೆ ಬರ ಏನು? ನಿನ್ನ ಬಿಡಾರಕ್ ನಾನು ಬರೋದ? ನಿಮ್ಮ ಯೋಗ್ಯತೆ ದೊಡ್ಡದಾಯ್ತು, ನಮ್ಮ ಹಣೆ ಬರ ಸಣ್ಣದಾಯ್ತು. ಏನು ಬಾಕಿ ಮಕ್ಕಳು ನೀವು? ನಮ್ಮಂತವ್ರ ಬಿಡಾರಕ್ಕೆ ನೀವು ಬರ್ತೀರೋ? ನೀವು ಬಿಡಾರ ಮಾಡೋದು ಎಲ್ಲಿ ಅಂತ ನನ್ ಗೊತ್ತಿಲ್ವಾ? ದೇವಣೆ ದೇವರಣೆ ಗೊತ್ತುಂಟು. ನಿಮ್ಗೆಲ್ಲ ಹಳೆ ಮನೆ ಆಗುವುದಿಲ್ಲ, ಹೊಸ ಮನೆ ಆಗಬೇಕು ನೋಡಿ. ಹೊಸ ಮನೆ ಮುಂದೆ ಬರ್ದಾಗ್ತಾರಲ್ವ? ಏನಂತ? ಊಟವ ಸತಿಗ್ರಹ ಅಂತ ಅಲ್ಲೆಲ್ವ ನೀವು ಬಿಡಾರ ಮಾಡಬೇಕು? ಊಟ ವಸತಿಗ್ರಹ ಅಲ್ಲ, ನಾನು ವಾ ಈ ಬದಿಗೆ ಹಾಕಿ ಸತಿ ಆ ಬದಿಗೆ ಹಾಕು. ನೀ ಬಹುಶಃ ಈ ಬದಿಯಿಂದ ಆ ಬದಿಗೆ ಹಾಕಿ ನಿನ್ ಗಂಡ ಬಿಟ್ಟದ್ದಂತ? ಇಲ್ಲ, ಬರೀ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದು. ಮತ್ತೆ ನೀವು ಹೇಗಿದ್ದೀರಿ? ಇನ್ನು 2 ದಿವಸ ಕಾಯ್ತಾ ಇದ್ದೇನೆ, 2 ದಿವಸ ನಮಗೆ ಅವಧಿ. ಹೌದಾ? ಮನೆಯಲ್ಲಿ ನಿಮ್ಮ ಅಜ್ಜ ಹೇಗಿದ್ದಾರೆ? ಕೆಲವು ಸಾಧ್ಯ ಆಯ್ತು. ಅಜ್ಜೆ ಇಲ್ವೋ? ನಿಮ್ಮ ಅಪ್ಪಯ್ಯ ಹೇಗಿದ್ದಾರೆ? ನಮ್ಮ ಅಪ್ಪನ ಕತೆ ಏನ್ ಕೇಳ್ತಿ ಅಜ್ಜಿ? ಏನು ನಿಜವಾಗಿ ಭಾಗ್ಯವಂತರವ್ರು. ಏನು? ಛೇ, ಹೌದಾ? ಒಳ್ಳೆ ದರ್ಬಾರಲ್ಲಿ ಇದ್ದಾರೆ. ಮನೆಯಲ್ಲೇ ಇದ್ದಾರ? ಇರ್ಲಿ ಅಪ್ಪ, ನನಗೆ ನಿಮ್ಮ ಅಪ್ಪನ ನೆನಪು ಯಾವಾಗ್ಲೂ ಆಗ್ತಾ ಉಂಟು. ನಿನ್ನ ಮುಸುಡು ಹೊಡೆದಾಗ್ತೇನೆ ಈಗ. ನನ್ನಪ್ಪ ಎಷ್ಟು ಸಭ್ಯರು ಗೊತ್ತುಂಟ? ಒಳ್ಳೆಯವರಪ್ಪ. ಅಪಾರ್ಥವರು ಮಾತಾಡಬಾರದು. ಹಾಗೆಲ್ಲ ಅಪಾರ್ಥ ಗ್ರಹಿಸಬೇಡಿ ನೀವು. ನಿಮ್ಮ ಅಪ್ಪನ ಪರಿಚಯ ನನಗೆ ಆದದ್ದು ಹೇಗೆ? ಹೇಗೆ? ಒಂದು ದಿವಸ ಎಲ್ಲಿಗೋ ಹೋಗುವಾರಂತೆ, ಗ್ರಾಚಾರಕ್ಕೆ ನನ್ನ ಮನೆಯ ಮುಂದೆ ಬರುವಾಗ ಕತ್ತಲಾಗಬೇಕು. ಯಾರ ಗ್ರಾಚಾರ ನೋಡೋದು ಈಗ? ನೋಡಿ, ನಮ್ಮ ಗ್ರಾಚಾರ ಅವರ ಗ್ರಾಚಾರ ಕಡೆಗೆ ಬಂದು ಬಾಗಿಲು ತಂಟಿದ್ರು. ಏ ಬದ್ದು, ಏ ಬದ್ದು ಅಂತ ಕರೀತಾರೆ. ಅಲ್ಲ, ನಿನ್ನ ಮಗಳ? ಅಲ್ಲ, ನಾನು ದೇವರಣೆ. ದೇವರಣೆ ನಾನು. ಬದ್ದು ಬದ್ದು, ನಾನು ಹೋಗಿ ಬಾಗಿಲು ತೆರೆದು ಕೇಳಿದ್ರೆ ಏನು ಅಂತ ನನಗೆ ಪರಿಚಯ ಇಲ್ಲ ಆಯ್ತಾ? ನನಗೊಂದು ಬಿಡಾರ ಕೊಡು ಅಂತ ಹೇಳಿ. ಇದೆಲ್ಲ ಯಾರು? ಇದು ಯಾರು ಹೇಳಿದ್ರು? ಯಾರು? ನನ್ನ ಅಪ್ಪ. ಮತ್ತೆ ಯಾರು? ಮತ್ತೆ ಆಮೇಲೆ ಬಿಡಾರ ಒಂದು ಕೊಡು ಅಂತ ಹೇಳಿದ್ರು. ಬಿಡಾರ ಒಂದು ಕೊಟ್ಟೆ. ಆ ಬಿಡಾರದಲ್ಲಿ 3 ದಿವಸ ಇದ್ರು ನೋಡಿ. ಆಮೇಲೆ ಹೊರಟು ಹೋಗುವಾಗ ಬಾಡಿಗೆ ಕೊಡ್ಲೇ ಇಲ್ಲ ನೋಡಿ. ಕಡೆಗೆ ಕಡೆಗೆ ಅವರು ಹೇಳಿದ್ರು ನನಗೆ ಬಾಡಿಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನಿಲ್ಲ, ನಾನು ಉದ್ಯೋಗಕ್ಕೆ ಹೋಗದೆ 3 ದಿವಸ ಆಯ್ತು ಅಂತ ಹೇಳಿದ್ರು. ಉದ್ಯೋಗ? ಏನು ಉದ್ಯೋಗ? ಕಡೆಗೆ ನಾನು ಕೇಳಿದೆ ಏನು ಉದ್ಯೋಗ ಅಂತ. ನಾನು ಆಟದಲ್ಲಿ ಭಾಗವತ, ನನ್ನ ಹೆಸರು ರಾಮಚಂದ್ರ ನಾವುಡ ಅಂತ. ನಾನು ಆಟಕ್ಕೆ ಹೋಗದೆ 3 ದಿವಸ ಆಯ್ತು, ಬಟ್ವಾಡ ತಂದದ್ದೆಲ್ಲ ಖರ್ಚಾಗಿ ಹೋಯ್ತು. ನಿನ್ನದು ಬಾಡಿಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನಿಲ್ಲ, ಆದ್ರೂ ನಿನ್ನದು ನಾನು ಬಾಕಿ ಮಾಡುವುದಿಲ್ಲ. ನಾನು ಪದ ಹೇಳುವಾಗ ಬಡಿಯುವುದು ಒಂದು ಜೊತೆ ತಾಳ ಉಂಟು, ಅದನ್ನು ಹಿಡ್ಕೋ ಅಂತ. ಈ ತಾಳ ನನಗೆ ಯಾಕೆ ಸ್ವಾಮಿ ಅಂತ ಕೇಳಿದೆ. ಈ ತಾಳ ನೀನು ಇಟ್ಟುಕೋ, ಯಾರಿಗೂ ಕೊಡಬೇಡ. ಎಲ್ಲಿಯಾದ್ರೂ ನನ್ನ ಮಗ ಕಾಳಿಂಗನಾಡ ಬಂದ್ರೆ ಕೊಟ್ಟು ಬಿಡು. ನಾನೀಗ ಕಾಳಿಂಗನ ಅವರು ಯಾವಾಗ ಬರ್ತಾರೆ ಅಂತ ಕಾಯೋದು. ಒಳ್ಳೆ ಹೊಯ್ಸರು ನೀಗಿರ್ತೇನೆ ಮಾಡಿದ್ದೆ. ನೀನು ನೀವೇನು ಬಿಸಿಯಾದದ್ದು ಸ್ವಾಮಿ? ಅಲ್ಲ, ಬಿಸಿಯಾದ ನನಗೆ ಲೋಕ ಇಲ್ಲ ಈಗ. ನಿಮ್ ಬೇಸರ ಮಾಡಬೇಡಿ, ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ ಹೇಳಿ. ನಿಮ್ಮ ಅಪ್ಪನಿಗೆ ನೀವು ಎಷ್ಟು ಮಂದಿ ಮಕ್ಕಳು? ನಿಮ್ಮಲ್ಲಿ ಆ ಭಾಗವತರು ಕಾಳಿಂಗನವ್ರು ಅಂದ್ರೆ ಯಾರು ಅಂತಾರೆ ನನಗೆ ತೋರಿಸ್ತೀರಾ? ಪದೋ. ಓ, ನೀವೇನು ಅಪ್ಪನಾಗೆ ಕರೆಯುವುದು? ಪರಂಪರೆ ಕರಿ. ಓ, ಪರಂಪರೆ. ಓ, ಪದೋ. ಓ, 13ನೇ ಮಗ ನಾನು. ನಿಮ್ಮ ಹೆಸರು? ಅದೇ. ಕಾಳಿಂಗನವ್ರು ಅಂದ್ರೆ ನೀವೇಯಾ? ನೀವು ಕಡೆ ಮಗನ? ಇನ್ನೊಬ್ಬ ತಂಗಿ ಒಬ್ಬ ತಮ್ಮ, ಒಟ್ಟಿಗೆ 15 ನಾವು. ಹೌದಾ? ನಿಮ್ಮ ಅಪ್ಪನಿಗೆ 15 ಮಂದಿ ಮಕ್ಕಳ? 12 ಗಂಡು 3 ಹೆಣ್ಣು. ಓ, ನಿಮ್ಮ ಅಪ್ಪ ಆ ಮಟ್ಟಿಗೆ ಹುಷಾರಿದ್ದೆ? ಏಯ್, ನಿಮ್ಮ ಅಪ್ಪನೇ ಅಷ್ಟು ಹುಷಾರು, ಇನ್ನು ನೀವು ಎಷ್ಟು ಹುಷಾರಾಗುತ್ತೆ? ಅಪ್ಪನಿಗೊಂದು 15 ಆಗೋ, ಮಗನಿಗೊಂದು 30 ಆದ್ರೂ ಆಗ್ಬೇಕು. ಇದೆಲ್ಲ ಇದೇ ಬಾಯಿಂದ ಮಾತಾಡಿ, ಇದೇ ಬಾಯಲ್ಲಿ ಊಟ ಮಾಡ್ತಿಲ್ಲ ಮಾಡಿದ್ದೆ ನೀನು? ಬೇರೆ ಬಾಯಿ ಇಲ್ಲ ನನಗೆ, ಏನು ಮಾಡೋದು. ಮತ್ತೆ ನೀವು ಯಾವಾಗ ತಾಳವನ್ನು ಕೊಂಡೋಗ್ತೀರಿ? ಹೌದು, ನಿಮ್ಗೀಗ ಒಳ್ಳೆ ಹೆಸರುಂಟು, ಅಪ್ಪನ ತಾಳವನ್ನು ಕೊಂಡೋದ್ರೆ. ಹೌದು, ನನ್ನ ವರ್ಷ ಕಡಿಮೆ ಆಯ್ತು, ಜವಾಬ್ದಾರಿ ಹೆಚ್ಚಾಯ್ತು. ಏನಾಯ್ತು? ಆಗ್ಲಿ, ಸಂಪಾದನೆ ಉಂಟಲ್ಲ. ಸೋತಿಲ್ಲ,
ಪುರ್ಸೋತು ತಗೊಂಡು ಬನ್ನಿ ನೋಡುವ. ಇನ್ನು ಎರಡು ದಿವಸ ಹೋಗ್ಲಿ, ಬರ್ತೇನೆ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಬರ್ತೀರಂತ ನನಗೆ ಧೈರ್ಯವೇ ಇಲ್ಲ. ಇಲ್ಲಿ ಯಾವಾಗ ಮುಗಿತಾರೆ ಅಂತ ಕಾಯ್ತೀರಿ. ಈಗ ಪರವರಿಗೆ ಹೋಗೋ ದೊಡ್ಡ ದೊಡ್ಡ ಬೆಟ್ಟು ಸಿಗ್ತಾರಲ್ಲ. ವಿದೇಶಕ್ಕೆ ಹೋಗ್ತೇನೆ. ಸ್ನೇಹಿತರೆ, ಕಾಳಿಂಗನವಡರ ಆ ಮಾಧುರ್ಯ ಭರಿತ ಹಾಡುಗಳಿಗೆ ಮನಸೋಲದವರು ಯಾರೂ ಇಲ್ಲ. ಇದು ಎಲ್ಲರಿಗೂ ತಿಳಿದಿರುವ ವಿಷಯ. ಯುವ ಪೀಳಿಗೆಗಳು ಯಕ್ಷಗಾನದತ್ತ ಆಕರ್ಷಿತರಾದರೆ ಇದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಮಹಿಳೆಯರು ಸಹ ಯಕ್ಷಗಾನದತ್ತ ಆಕರ್ಷಿತರಾದರು. ಸ್ನೇಹಿತರೆ, SSLC PUC ಓದುತ್ತಿರುವ ಒಬ್ಬ ವಿದ್ಯಾರ್ಥಿನಿ ಕಾಳಿಂಗನವಡರ ಹಾಡುಗಳನ್ನ ನೋಡುತ್ತಾ ಕೇಳುತ್ತಾ ಬೆಳೆದಿದ್ದಳು. ಆ ಕಾಲೇಜು ವಿದ್ಯಾರ್ಥಿನಿ ಇಂದು ಒಬ್ಬ ಸಿನಿಮಾ ತಾರೆಯಾಗಿ ಮೆರೆಯುತ್ತಿದ್ದಾರೆ. ಅಷ್ಟೇ ಅಲ್ಲ, ಕಿರುತೆರೆಯಲ್ಲೂ ಅವರು ಅಭಿನಯಿಸ್ತಾ ಇದ್ದಾರೆ. ಅವರು ಮತ್ತಾರೂ ಅಲ್ಲ, ನಮ್ಮ ಉಡುಪಿಯವರೇ ಆಗಿರುವ, ಉಡುಪಿ ಮೂಲದವರೇ ಆಗಿರುವ ವಿನಯ ಪ್ರಸಾದ್. ಸ್ನೇಹಿತರೆ, ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ, ವಿನಯ ಪ್ರಸಾದ್ ಅವರು ಕಾಳಿಂಗನವಡರ ಧರ್ಮಪತ್ನಿ ವಿಜಯಶ್ರೀ ನವಡರ ಕಾಲೇಜಿನಲ್ಲಿರುವ ಸ್ನೇಹಿತೆಯಾಗಿದ್ರು. ಅದು ಹೆಚ್ಚಿನ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಒಂದು ವಿಷಯ ಇದೆ. ಅದೇನು ಏನಂತ ಹೇಳಿದ್ರೆ, ಕಾಳಿಂಗನವರಿಗೆ ಮರಣೋತ್ತರ ಪ್ರಶಸ್ತಿ ದೊರಕಿತು. ಆ ಸಮಯದಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದವರು ಈ ವಿನಯ ಪ್ರಸಾದ್ ಅವರು. ಸ್ನೇಹಿತರೆ, ಆ ಸಮಯದಲ್ಲಿ ಕ್ಯಾಂಟೀನ್ ಕಾರಂತರೆಂದೇ ಪ್ರಸಿದ್ಧರಾಗಿರುವ ಅನಂತ ಪದ್ಮನಾಭ ಕಾರಂತರವರು ಆ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಆಗ್ನೇಯ ನವಡ ಮತ್ತು ವಿಜಯಶ್ರೀ ನವಡ ಅವರು ಆ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಾರೆ. ಆ ಸಮಯದಲ್ಲಿ ಅನಂತ ಪದ್ಮನಾಭ ಕಾರಂತರವರು ಎಲ್ಲೆಲ್ಲೂ ಸೊಬಗಿದೆ ಎನ್ನುವಂತ ಒಂದು ಹಾಡನ್ನ ಪ್ಲೇ ಮಾಡ್ತಾರೆ. ಆ ಹಾಡನ್ನ ಕೇಳಿದ ತಕ್ಷಣ ಆ ಕಾರ್ಯಕ್ರಮವನ್ನ ನೋಡುತ್ತಿರುವ, ಸಭೆಯಲ್ಲಿ ಕುಳಿತಿರುವ ಪ್ರತಿ ಒಬ್ಬರು ಎದ್ದು ನಿಂತು ಗೌರವವನ್ನ ಸೂಚಿಸ್ತಾರೆ. ಆ ಕಾಳಿಂಗನವಡರ ವ್ಯಕ್ತಿತ್ವ ಅದೆಷ್ಟರ ಮಟ್ಟಿಗಿರಬಹುದು? ಸ್ನೇಹಿತರೆ, ಆ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದವರು ವಿನಯ ಪ್ರಸಾದ್ ಅವರು. ಇಂದು ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರ ಮಾತಿಗೆ ಕಿವಿಯಾಗೋಣ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿನಯ ಪ್ರಸಾದ್. ಕಾಳಿಂಗ ನಾವಡರ ಭಾಗವತಿಕೆ ಇತ್ತು ಅಂತಂದ್ರೆ ನಾನು ತಪ್ಪದೆ ಹಾಜರಿರ್ತಿದ್ದೆ. ಮಾತ್ರ ಅಲ್ಲ, ನನ್ನ ಸ್ನೇಹಿತ ಸ್ನೇಹಿತೆಯರನ್ನು ಕರ್ಕೊಂಡು ಹೋಗ್ತಿದ್ದೆ. ಈ ಜನ್ಮದಲ್ಲಿ ಅವರ ಭಾಗವತಿಕೆಯ ಹಾಡುಗಳನ್ನು ಕೇಳದೆ ಹೋದ್ರೆ ಅದು ಜನ್ಮ ಸಾರ್ಥಕ ಅಲ್ವೇ ಅಲ್ಲ ಅಂತ ನನ್ನ ಲೆಕ್ಕಾಚಾರ. ಆವಾಗ ಅವರು ಕೋಗಿಲೆಯನ್ನ ಉಳಿಸ್ತಾ ಇದ್ದಂತಹ ರೀತಿನೇ ಬೇರೆ, ನವಿಲನ್ನ ನರ್ತಿಸುವಂತೆ ಮಾಡ್ತಾ ಇದ್ದಂತಹ ರೀತಿನೇ ಬೇರೆ, ಎಲ್ಲವನ್ನೂ ತಮ್ಮ ಧ್ವನಿಯಲ್ಲಿ ಮಾಡಿಬಿಡ್ತಾ ಇದ್ರು. ಮಹಾನ್ ಗಾಯಕ. ಇವತ್ತಿಗೆ ಅವರೇನಾದ್ರೂ ಬದುಕಿದ್ದಿದ್ರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬರ್ತಿತ್ತು, ಡಾಕ್ಟರೇಟ್ ಸಿಕ್ತಿತ್ತು. ಅಕಸ್ಮಾತ್ ಸರ್ಕಾರ ಕೊಡದೆ ಹೋಗಿದ್ದಿದ್ರೆ ನಾವು ಅಭಿಮಾನಿಗಳೆಲ್ಲ ಸೇರ್ಕೊಂಡು ಕೊಡ್ತಾ ಇದ್ವಿ. ಈಗಲೂ ಕೂಡ ಅವರಿಗೆ ಮರಣೋತ್ತರ ಪ್ರಶಸ್ತಿಯನ್ನ ಯಾವ್ಯಾವಾಗ ಯಕ್ಷಗಾನವನ್ನ ನೆನಪಿಸ್ಕೊತೀವೋ ಅವಾಗೆಲ್ಲ ನಾವು ಕೊಡ್ತಾನೆ ಇರ್ತೀವಿ. ಅವರ ಭಾಗವತಿಕೆಯ ಕಾರ್ಯಕ್ರಮವನ್ನ ನಾನು ಲೈವ್ ಆಗಿ ನೋಡಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅವರ ಹುಟ್ಟಿದ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅವರು, ಅವರ ಪತ್ನಿ ವಿಜಯಶ್ರೀ ಅವರು, ಮಗ ನನಗೆ ಬಹಳ ಚೆನ್ನಾಗಿ ಗೊತ್ತು. ಅವರೆಲ್ರಿಗೂ ಕೂಡ ನನ್ನ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳು. ಕಾಳಿಂಗ ನಾವಡರು ಮತ್ತೊಮ್ಮೆ ಹುಟ್ಟಿ ಬರಲಿ, ಕಾಳಿಂಗ ನಾವಡರಾಗಿಯೇ ಹುಟ್ಟಿ ಬರಲಿ, 100 ವರ್ಷ ಬದುಕಲಿ, ಯಕ್ಷಗಾನದ ಭಾಗವತಿಕೆಯ ಅತ್ಯುತ್ತಮ ಪಟುವಾಗಿ ಮತ್ತೊಂದ್ಸರ್ತಿ ಜನಸಾಗರವನ್ನು ರಂಜಿಸಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ವೀಕ್ಷಕರೇ, ಯಕ್ಷಾಪಿಕ ಶಕಪುರುಷ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮದ ನಿರೂಪಣೆ ಮಾಡಿರುವಂತಹ ವಿದ್ವಾನ್
ವಿನಾಯಕ್ ಭಟ್ ಗಾಳಿಮನೆಯವರಿಗೂ ಸಹ ಈ ಸಮಯದಲ್ಲಿ ಧನ್ಯವಾದವನ್ನ ಸಮರ್ಪಿಸುತ್ತಿದ್ದೇನೆ. ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಇನ್ನಷ್ಟು ಹಿರಿಯ ಕಲಾವಿದರು, ಕಾಳಿಂಗ ನಾವುಡರ ಒಡನಾಡಿಗಳು, ಅವರ ಜೊತೆ ಮತ್ತೆ ನಿಮ್ಮ ಜೊತೆ ಸೇರಲಿದ್ದೇವೆ. ಈ ಯಕ್ಷಪಿಕ ಶಕಪುರುಷ, ಈ ಕಾಳಿಂಗ ನಾವುಡರ ಜೀವನಗಾಥೆಯ ಕುರಿತು ಮಾಡುತ್ತಿರುವ ಈ ಕಾರ್ಯಕ್ರಮವನ್ನ ಅತಿ ಹೆಚ್ಚು ಜನರಿಗೆ ತಲುಪುವಂತೆ ಮಾಡಿ ಎನ್ನುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಬಂದಿದೆ. ಧನ್ಯವಾದಗಳು. ಮಂಗಳಾಂಬಗೆ ಸೀತಾದೇವಿಗೆ